श्रीगुरुभ्यो नमः हरिः ओम् जन्माद्यसहितोऽन्वयात् इतरतश्च अर्थेष्व तेने तेनेब्रह्महृदाय आदिकवये मुख्यन्तियं सूरयः तेजो वारिमृदां विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परम् धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वेषतत्त्वात्मकस्य विष्णोर्व्यस्ताः समस्तात्सकलगुणनिधिः सर्वदोषौ व्यपेतः ಪೂರ್ಣಾನಂದ್ಯಯೇ ಗುರುರಪಿ ಪರಮಃ ಶ್ರೀ ಗುರುಭ್ಯೋ ನಮಃ ಹರಿ ಇವತ್ತು ಪರಮ ಪವಿತ್ರವಾಗಿರತಕ್ಕಂತಹ ನಾರದಶಸಂಭೂತರಾಗಿರತಕ್ಕಂತಹ ಪುರಂದರದಾಸರ ಆರಾಧನಾ ಮಹೋತ್ಸವ ಅದರ ನಿಮಿತ್ತವಾಗಿ ಭಾಗವತದ ಕೆಲವು ವಿಚಾರಗಳನ್ನು ಒಬ್ಬೊಬ್ಬ ಜ್ಞಾನಿಗಳ ಮುಖಾಂತರದಿಂದ ನಾವು ನಿನ್ನೆಯಿಂದ ಶ್ರವಣ ಮಾಡ್ತಾ ಇದ್ದೇವೆ ಈಗ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳನ್ನು ಕುರಿತು ಏನು ಉಪದೇಶ ಮಾಡಿದ ಹಾಗೂ ಭೂಮಿಗೆ ಗಂಗೆ ಹೇಗೆ ಅವತರಿಸಿದಳು ಭೂಮಿಗೆ ಹೇಗೆ ಬಂದಳು ಅನ್ನುವ ವಿಚಾರವನ್ನು ಈ ಎರಡು ವಿಚಾರಗಳ ಬಗ್ಗೆ ಇದು ಐದನೆಯ ಸ್ಕಂದದಲ್ಲಿ ಬರುವಂತಹ ವಿಚಾರ ಐದನೆಯ ಸ್ಕಂದ ಅಂತಂದ್ರೇ ಶ್ರೀಮದ್ ಆಚಾರ್ಯರಿಗೆ ಅತ್ಯಂತ ಪ್ರಿಯವಾದಂತಹ ಸ್ಕಂದ ಗುರುಗಳು ಪಾಠವನ್ನು ಹೇಳ್ತಾ ಇರುವಾಗ ಇವರು ಇದು ಸರಿ ಇಲ್ಲ ಅಂತ ಭಾಗವತದ ಪಾಠ ಹೇಳ್ತಾ ಇರುವಾಗ ಇದು ಸರಿ ಇಲ್ಲ ಅಂತ ಹೇಳಿದಾಗ ಹಾಗಾದರೆ ನೀವು ಹೇಳಿ ನೋಡೋಣ ಅಂತ ಹೇಳಿದಾಗ ಶ್ರೀಮದ್ ಆಚಾರ್ಯರು ಅದನ್ನು ಅನುವಾದ ಮಾಡಿ ತೋರಿಸಿದರು ಅಂತ ಹಾಗೆ ಗದ್ಯ ಭಾಗವನ್ನು ಅನುವಾದ ಮಾಡಿದರು ಅಂತ ಹೀಗೆ ಗದ್ಯ ಪದ್ಯಾತ್ಮಕವಾಗಿರುವಂತಹ ಸ್ಕಂದ ಇದರೊಳಗೆ ಮೊದಲಿಗೆ ಋಷಭನಾಮ ಅಂದರೆ ಪ್ರಿಯವ್ರತರಾಜನ ಕಥೆಯಿಂದ ಪ್ರಾರಂಭವಾಗುವಂತಹದ್ದು ಹಾಗೂ ನರಕದ ವರ್ಣನೆಗೆ ಕೊನೆಗೊಳ್ಳುವಂತಹ ಒಂದು ಐದನೆಯ ಸ್ಕಂದ ಪ್ರಿಯವ್ರತರಾಜರಿಗೆ ಇಷ್ಟ ಇರೋದಿಲ್ಲ ಆದರೂ ಕೂಡ ಬ್ರಹ್ಮದೇವರ ಆಜ್ಞೆಯಂತೆ ರಾಜ್ಯಭಾರವನ್ನು ಮಾಡ್ತಾರೆ ಮಾಡುವಾಗ ಹತ್ತು ಜನ ಮಕ್ಕಳು ಅದರಲ್ಲಿ ಮೂವರು ತಪಸ್ಸಿಗೆ ಹೊರಟು ಹೋಗ್ತಾರೆ ಏಳು ಜನರನ್ನು ಈ ಮೇರು ಪರ್ವತಕ್ಕೆ ಪ್ರದಕ್ಷಿಣೆ ಬಂದಾಗ ಏನು ಭಾಗಗಳಾಗಿತ್ತು ಏಳು ದ್ವೀಪಗಳಾಯಿತು ಆ ದ್ವೀಪಗಳಿಗೆ ಅಗ್ನಿದ್ರ ಇದ್ಮಜಿಹ್ವ ಯಜ್ಞಬಾಹು ಮೊದಲಾಗಿರತಕ್ಕಂತಹ ಏಳು ಜನರಿಗೆ ಅದನ್ನು ಹಂಚಿಕೊಟ್ರು ಅಂತ ಹಾಗೆ ಅದರಲ್ಲಿ ಅಗ್ನಿದ್ರ ಎಂಬತಕ್ಕಂತಹವನು ಜಂಬೂ ದ್ವೀಪಾಧಿಪತಿ ಅವನಿಗೆ ನಾಭಿರಾಜನೇ ಮೊದಲಾಗಿರತಕ್ಕಂಥ ಒಂಬತ್ತು ಜನ ಮಕ್ಕಳು ಆ ನಾಭಿರಾಜನ ಮಗನೇ ಈ ಋಷಭನಾಮಕ ಪರಮಾತ್ಮ ಸಾಕ್ಷಾತ್ ಭಗವಂತನೇ ಮಗನಾಗಬೇಕು ಅಂತ ಕೇಳಿಕೊಂಡದ್ದರಿಂದ ಆ ಋಷಭನಾಮಕ ಪರಮಾತ್ಮನಿಗೆ ಮತ್ತೆ ನೂರು ಜನ ಮಕ್ಕಳು ಅದರಲ್ಲಿ ಭರತ ಶ್ರೇಷ್ಠನಾಗಿರತಕ್ಕಂತಹವನು ಈ ನೂರು ಜನ ಮಕ್ಕಳನ್ನು ಕೂಡಿಸಿಕೊಂಡು ತಾನು ಏನು ಉಪದೇಶವನ್ನು ಮಾಡ್ತಾನೆ ಅದು ವೃಷಭಗೀತೆ ಅಂತ ಈ ರೀತಿಯಾಗಿ ಜಗತ್ತಿನಲ್ಲಿ ಪ್ರಸಿದ್ಧವಾಗಿದೆ ಪ್ರತಿಯೊಬ್ಬ ಸಾಧಕನಿಗೂ ಕೂಡ ಮನಮುಟ್ಟುವಂತಹ ಮಾತುಗಳನ್ನು ಋಷಭನಾಮಕ ಪರಮಾತ್ಮ ಆಡಿ ತೋರಿಸಿದ್ದಾನೆ ಅದರಲ್ಲಿ ಕೆಲವು ವಿಚಾರಗಳನ್ನು ಇವತ್ತು ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಇದರಲ್ಲಿ ಹೇಳಿದ ಹಾಗೆ ನಾಯ್ದೇಹೋ ದೇಹಬಾಜಾ ಲೋಕೆ ಕಸ್ತತ್ ಕಾಮಾನ್ ಅರ್ಹತಿ ವಿಡ್ಭುಜಾಂ ತಪೋ ದಿವ್ಯಂ ಹೇನ ಸತ್ವಂ ಶುದ್ಧೇತ್ಯಸ್ಮಾತ್ ಬ್ರಹ್ಮಸುಖಂ ಖ್ಯನಂತಂ ಅಲ್ಲಿ ಹೇಳಿದ ಹಾಗೆ ಋಷಭನಾಮಕ ನಾಮಕ ಪರಮಾತ್ಮ ಹೇಳ್ತಾನೆ ನೋಡಪ್ಪ ಯಾವ ದೇಹವನ್ನು ಇವತ್ತು ನಾವು ಪಡೆದಿದ್ದೇವೆ ಇದು ಬಹಳ ಕಾಲ ಇರುವಂತಹದ್ದಲ್ಲ ಈ ದೇಹ ನಾಯಂ ದೇಹೋ ದೇಹಬಾಜ ಲೋಕೆ ನಾವು ಬಹಳ ಕಾಲ ಬದುಕಬೇಕು ಅಂತ ಏನೇ ಆಸೆ ಪಟ್ಟರೂ ಕೂಡ ಈ ದೇಹ ಮೊದಲನೇದಾಗಿ ಇರುವಷ್ಟು ಕಾಲ ನಾವು ಹೇಳಿದ ಹಾಗೆ ಕೇಳೋದಿಲ್ಲ ನಾ ಏನೇನೋ ಕೇಳುತ್ತೆ ಅದು ಹೇಳಿದ ಹಾಗೆ ನಾವು ಆಸೆಯನ್ನು ಪೂರ್ತಿ ಮಾಡ್ತಾ ಹೋಗಬೇಕು ಅಲ್ಲಿಗೆ ನಮ್ಮ ಜೀವನವೇ ಮುಗಿದು ಹೋಗುತ್ತೆ ಆದ್ದರಿಂದ ದೇವರು ಕೊಟ್ಟ ದೇಹದ ಈ ಕಾಯ ಏನಿದೆ ಶರೀರ ಇದನ್ನು ವ್ಯರ್ಥ ಮಾಡಿಕೊಳ್ಳಬಾರದು ಅನ್ನುವಂತಹ ಮಾತನ್ನು ಹೇಳ್ತಾ ಯಾಕೆ ಅಂತಂದರೆ ಹಾಗಲ್ಲ ಈ ದೇಹ ಇರೋದು ಏನೇನೋ ಆಸೆ ಆಕಾಂಕ್ಷೆಗಳನ್ನು ಕೇಳುತ್ತೆ ಅದನ್ನು ಪೂರ್ತಿ ಮಾಡೋದೇ ಮನುಷ್ಯನಾಗಿ ಹುಟ್ಟಿದ್ದು ಸಾರ್ಥಕ ಅಲ್ವಾ ಅಂತ ಅನೇಕ ಜನರು ಹೇಳ್ತಾರೆ ಆದರೆ ಅದು ತಪ್ಪು ಅಂತನ್ನುವಂತಹ ಮಾತನ್ನು ಯಾಕೆ ಅಂದರೆ ಕೇವಲ ಸುಖ ಭೋಗಗಳಿಗೆ ಈ ದೇಹ ಮೀಸಲಾಗಿದ್ದರೆ ಅದನ್ನು ಹೇಳ್ತಾರೆ ಅಮೇಧ್ಯ ಭಕ್ಷಣವನ್ನು ಮಾಡುವಂತಹ ಹಂದಿನಾಯಿಗಳಿಗೂ ಕೂಡ ದೇಹ ಇದೆ ಅದು ಕೇವಲ ವಿಷಯ ಸುಖ ಭೋಗಗಳನ್ನು ಮಾಡಲಿಕ್ಕಾಗಿ ಅದು ಮೀಸಲಾಗಿಟ್ಟಿರ್ತದೆ ನಾವು ಹಾಗೆ ಮಾಡೋದಾದರೆ ನಮಗೂ ಅದಕ್ಕೆ ವ್ಯತ್ಯಾಸ ಏನು ಅಂತ ಅದನ್ನು ಹೇಳ್ತಾರೆ ಇನ್ನೊಂದು ಕಡೆ ಹೇಳುವಾಗ ಹೇಳ್ತಾರೆ ಕಿಮ್ ಗ್ರಾಮ ಪಶವೋಪರೆ ಅಂತ ಅಂದರೆ ಗ್ರಾಮ ಪಶುವಿಗೂ ನಮಗೂ ಏನು ವ್ಯತ್ಯಾಸ ಅಂತನ್ನುವ ಮಾತನ್ನು ಅಲ್ಲಿ ಹೇಳ್ತಾರೆ ಯಾಕೆ ಅಂತಂದರೆ ಅದು ತುಚ್ಛ ಅದು ಅಶಾಶ್ವತ ಆದ್ದರಿಂದ ಒಂದು ತಿಳ್ಕೊಳ್ಳಿ ಕಾಯ ಈ ಶರೀರ ಕೊಟ್ಟದ್ದು ದೇವರು ಎರಡು ಕಾರಣಕ್ಕಾಗಿ ಒಂದು ಕ್ಲೇಶ ರೂಪವಾಗಿರತಕ್ಕಂಥ ವ್ರತಾನುಷ್ಠಾನ ಅದು ಏಕಾದಶ್ಯಾದಿ ವ್ರತಗಳಿರಬಹುದು ಧರ್ಮ ಕರ್ಮಾನುಷ್ಠಾನಗಳನ್ನು ಮಾಡಲಿಕ್ಕಾಗಿ ಅದು ದೇಹಕ್ಕೆ ಕ್ಲೇಶವಾಗಬಹುದು ಏಕಾದಶಿ ಉಪವಾಸ ವ್ರತವನ್ನು ಮಾಡೋದರಿಂದ ದೇಹಕ್ಕೆ ಆಯಾಸವಾಗಬಹುದು ಕ್ಲೇಶವಾಗಬಹುದು ಆದರೆ ಈ ಶರೀರ ದೇವರು ಕೊಟ್ಟದ್ದು ಬರೀ ಭೋಗಕ್ಕಾಗಿಯೇ ಈ ಶರೀರ ಆಗಿದ್ದರೆ ಪ್ರಾಣಿಗಳಂತೆ ನಮಗೂ ಕೊಡಬಹುದಾಗಿತ್ತು ಆದರೆ ಪ್ರಾಣಿಗಳಂತೆ ಶರೀರವನ್ನು ಕೊಡದೆ ಇಷ್ಟು ಒಳ್ಳೆಯ ದೇಹವನ್ನು ಕೊಟ್ಟದ್ದು ಯಾಕೆ ಅಂದರೆ ನಾವು ಸಾಧನೆಯನ್ನು ಮಾಡಬೇಕಾದರೆ ಅನೇಕ ಕ್ಲೇಶಗಳನ್ನು ಅನುಭವಿಸಬೇಕಾಗತ್ತೆ ಆ ಅನೇಕ ಕ್ಲೇಶಗಳನ್ನು ಅನುಭವಿಸಲಿಕ್ಕೆ ಈ ಶರೀರ ಮಾತ್ರ ಉಪಯೋಗ ಬೀಳುತ್ತೆ ಅದಕ್ಕಾಗಿ ದೇವರು ಕಾಯರೂಪವಾಗಿರತಕ್ಕಂತಹ ಶರೀರವನ್ನು ಕೊಟ್ಟ ಅಷ್ಟಕ್ಕೆ ಮಾಡಿದರೆ ಸಾಕಾಗೋದಿಲ್ಲ ಅದರ ಜೊತೆಗೆ ಶಾಸ್ತ್ರಗಳ ಶ್ರವಣ ಮನನ ನಿಧಿ ಮಾಡಬೇಕು ಹೀಗೆ ಶಾಸ್ತ್ರದ ಶ್ರವಣ ಮನನ ನಿಧಿಧ್ಯಾಸನಾದಿಗಳನ್ನು ಮಾಡಿಕೊಂಡರೆ ಆಗ ಅಂದರೆ ಕಾಯಕ್ಲೇಶ ರೂಪವಾಗಿರತಕ್ಕಂಥ ವ್ರತಾನುಷ್ಠಾನ ಧರ್ಮಾನುಷ್ಠಾನ ಆಚರಣೆ ಇತ್ಯಾದಿಗಳನ್ನು ಮಾಡ್ತಾ ಹಿರಿಯರು ಹಾಕಿಕೊಟ್ಟಂಥ ಮಾರ್ಗ ಕಷ್ಟ ಆಗಬಹುದು ಆದರೆ ಅದರ ಜೊತೆಗೆ ಶಾಸ್ತ್ರಶ್ರವಣ ಮೊದಲಾಗಿರತಕ್ಕಂಥದ್ದನ್ನು ಮನನಾದಿಗಳನ್ನು ಮಾಡಿಕೊಂಡ್ರೆ ಅಂತಃಕರಣ ಶುದ್ಧಿ ಆಗುತ್ತೆ ಅನ್ನುವ ಮಾತನ್ನು ಬರೀತಾರೆ ಹಾಗಾಗಿ ಅಂತಃಕರಣ ಶುದ್ಧಿಯಾಗಿಬಿಟ್ರೆ ಆಗ ನಾರಾಯಣನ ನಾವು ನಾರಾಯಣನ ಮೇಲೆ ನಮಗೆ ಪ್ರೀತಿ ಉಂಟಾಗುತ್ತೆ ಅಷ್ಟೇ ಅಲ್ಲ ನಮ್ಮ ಸ್ವಯೋಗ್ಯ ಪರಿಪೂರ್ಣವಾಗಿರತಕ್ಕಂತಹ ಶಾಶ್ವತವಾಗಿರತಕ್ಕಂಥ ಸುಖ ಸ್ವರೂಪವಾದ ಮೋಕ್ಷ ಕರೀತಾರೆ ನಮ್ಮ ಆನಂದದ ಆವಿರ್ಭಾವ ರೂಪವಾಗಿರತಕ್ಕಂಥ ಮೋಕ್ಷ ಎಂಬತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಇದು ಮಾಡಬೇಕಾದರೆ ಅನೇಕ ತೊಂದರೆಗಳಾಗಬಹುದು ಮಕ್ಕಳಿಗೆ ಹೇಳುವ ಪಾಠ ಏನು ಅಂತ ನಾವು ಇದನ್ನು ಯೋಚನೆ ಮಾಡಬೇಕು ನಮ್ಮ ಮಕ್ಕಳನ್ನು ಕೂತು ಹೀಗೆ ಯಾವತ್ತಾದರೂ ಹೇಳಿದ್ದೀವಾ ಅನ್ನುವಂಥದ್ದನ್ನು ನಾವು ಯೋಚನೆ ಮಾಡಬೇಕು ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ತೇ ಸಮಚಿತ್ತ ಪ್ರಶಾಂತ ವಿಮನ್ಯವ ಸಹೃದ ಸಾಧವೋ ಯೇ ಅಲ್ಲಿ ಹೇಳುವಾಗ ಹೇಳ್ತಾರೆ ಮಹತ್ ಸೇವಾಂ ಈ ಅಂತಃಕರಣ ಶುದ್ಧಿ ಆಗಬೇಕು ಅಂತಃಕರಣ ಶುದ್ಧಿಯಾಗಬೇಕಾದ್ರೆ ಎರಡು ಕಾರಣಗಳನ್ನು ಹೇಳಿದ್ರಿ ಒಂದು ಕಾಯಕ್ಲೇಶ ಅಂದರೆ ಏಕಾದಶಿಯೇ ಮೊದಲಾಗಿರತಕ್ಕಂಥ ಅನೇಕ ವ್ರತ ಧರ್ಮಾನುಷ್ಠಾನಗಳನ್ನು ಮಾಡುತ್ತಾ ಶರೀರಕ್ಕೆ ಕಾಯ ಅಂದರೆ ಈ ಶರೀರ ದುಃಖವಾಗಬೇಕು ಕಷ್ಟಪಡಬೇಕು ಅದಾದ ನಂತರ ಶಾಸ್ತ್ರಾದಿಗಳ ಶ್ರವಣ ಮಾಡಬೇಕು ಇವೆರಡನ್ನ ಕೇವಲ ವ್ರತಾನುಷ್ಠಾನಗಳನ್ನು ಮಾಡುವುದರಿಂದ ಮಾತ್ರ ಈ ಕಾಯ ಶರೀರ ಕ್ಲೇಶಕ್ಕೆ ಕಾರಣ ಆಗೋದಿಲ್ಲ ಸುಮ್ಮನೆ ಕೂತರೂ ಆಗುತ್ತೆ ಕೆಲವರು ಆಡಬಾರದ ಮಾತುಗಳನ್ನು ಆಡ್ತಾರೆ ಏನೇನೋ ಚುಚ್ಚು ನುಡಿಗಳನ್ನು ಮಾತನಾಡ್ತಾರೆ ಅವಮಾನ ಮಾಡ್ತಾರೆ ಇವೆಲ್ಲವೂ ಕೂಡ ಕ್ಲೇಶಕಾಯ ರೂಪದೊಳಗೆ ಬರುವಂಥದ್ದು ಜೊತೆಗೆ ನಾವು ಶಾಸ್ತ್ರಾಧ್ಯಯನವನ್ನು ಮಾಡಿ ಅದನ್ನು ಜೀವನದಲ್ಲಿ ಅನುಷ್ಠಾನಕ್ಕೆ ತಂದುಕೊಂಡ್ರೆ ಮಾತ್ರ ಅಂತಃಕರಣ ಶುದ್ಧಿಯಾಗತ್ತೆ ಆಗ ಅಂತಃಕರಣ ಶುದ್ಧಿ ಆಯಿತು ಅಂತಂದರೆ ಆಗ ಏನಾಗುತ್ತೆ ಈ ಅಂತಃಕರಣ ಶುದ್ಧಿ ಆಗಬೇಕಾದರೆ ಕಾಯಕ್ಲೇಶ ಮತ್ತು ಶಾಸ್ತ್ರದ ಶ್ರವಣ ಇವೆರಡರ ಮಧ್ಯೆ ಒಂದು ಸಮಸ್ಯೆ ಇದೆ ಏನದು ಅಂತಂದರೆ ಇವೆಲ್ಲ ಯಾವಾಗ ಆಗುತ್ತೆ ಅಂತ ಕೇಳಿದಾಗ ಅಂದರೆ ಈ ಶರೀರ ನಾವು ಸುಖ ಅನುಭವಿಸುವುದಕ್ಕೆ ಅಂತ ತಿಳ್ಕೊಂಡಿದ್ವಿ ಆದರೆ ಸುಖ ಅನುಭವಿಸುವುದಕ್ಕೆ ಮಾತ್ರ ಅಲ್ಲ ಮತ್ತು ಶರೀರ ಸಾಧನ ಅನುಷ್ಠಾನಕ್ಕಾಗಿ ಅಂತ ಹೇಳಿದ್ರಿ ಅದು ಯಾವಾಗ ನಮ್ಗೆ ಅರ್ಥ ಆಗುತ್ತೆ ಈ ಶರೀರ ಅದಕ್ಕೆ ಯಾವಾಗ ಒಗ್ಗುತ್ತೆ ಅಂತ ಕೇಳಿದಾಗ ಅದಕ್ಕೆ ಹೇಳ್ತಾರೆ ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇ ಹೇ ಸಜ್ಜನರನ್ನು ಹುಡುಕಿಕೊಂಡು ಹೋಗಿ ನಾವು ಅವರ ಸೇವೆಯನ್ನು ಮಾಡಬೇಕು ಯಾಕೆ ಅಂತ ಕೇಳಿದರೆ ಸಜ್ಜನರು ನಮಗೆ ಸಿಗೋದೇ ಇಲ್ವಲ್ಲ ಯಾಕೆ ಸಿಗೋದಿಲ್ಲ ಅಂತಂದರೆ ನಾವು ಸಜ್ಜನರಲ್ಲಿ ದೋಷವನ್ನು ಹುಡುಕುವ ದೌರ್ಭಾಗ್ಯ ಎಲ್ಲಿ ತನಕ ಇರುತ್ತೆ ನಮಗೆ ಅದು ದೋಷವಾಗಿ ಕಾಣಬಹುದು ಆದರೆ ನಾವು ಎಂದೆಂದಿಗೂ ದೋಷವನ್ನು ಎಣಿಸಬಾರ್ದಂತೆ ದೋಷವನ್ನು ಎಣಿಸದೆ ಇರುವ ಬುದ್ಧಿ ಯಾವಾಗ ನಮಗುಂಟಾಗುತ್ತೆ ಆಗ ಸಜ್ಜನರು ನಮಗೆ ಕೈ ಕಣ್ಣಾರೆ ಸಿಕ್ಬಿಡ್ತಾರಂತೆ ಸಜ್ಜನರು ಸಿಗಬೇಕಾದರೆ ಮೊದಲು ದೋಷ ಎಣಿಸುವ ದೌರ್ಭಾಗ್ಯವನ್ನು ಬಿಡಬೇಕು ಅಂತ ಹೇಳ್ತಾರೆ ಅದಕ್ಕೆ ಒಂದು ಕಡೆ ಉದಾಹರಣೆ ಕೊಡ್ತಾರೆ ಏನು ಅಂತಂದರೆ ಒಬ್ಬ ಬ್ರಾಹ್ಮಣ ಒಂದು ಮನೆಗೆ ಹೋಗ್ತಾನಂತೆ ರಾಜನ ಮನೆಗೆ ಯಾಕೆ ಅಂತ ಕೇಳಿದರೆ ತನ್ನ ಮಗನಿಗೆ ಉಪನಯನ ಮಾಡಬೇಕು ಅದಕ್ಕೋಸ್ಕರವಾಗಿ ಸಹಾಯ ಮಾಡಿ ಅಂತ ಆ ಕತೆ ದೊಡ್ಡದಾಗಿದೆ ಸಣ್ಣ ವಿಷಯದಲ್ಲಿ ಹೇಳೋದಾದರೆ ಆವಾಗ ಹಾಲು ಕೊಡ್ತಾರೆ ಕುಡಿದು ಬಿಡ್ತಾನೆ ಆಮೇಲೆ ರಾಣಿ ಆ ಕಡೆ ಹೋಗ್ತಾಳೆ ರಾಜರು ಬರ್ತಾರೆ ಅವರ ಹತ್ರ ಇಸ್ಕೊಳ್ಳಿ ಅಂತ ಆಗ ಆ ಕಡೆ ಹೋದ ಕೂಡಲೇ ಏನಾಗುತ್ತೆ ಈ ಬ್ರಾಹ್ಮಣ ಸತ್ತು ಬೀಳ್ತಾನೆ ಊರವರೆಲ್ಲ ಮಾತಾಡಿಕೊಂಡ್ರು ಮನೆಗೆ ಬಂದಿರತಕ್ಕಂಥ ಬ್ರಾಹ್ಮಣನಿಗೆ ವಿಷ ಕೊಟ್ಟು ಕೊಂದಳಂತೆ ರಾಣಿ ಅಂತ ಎಲ್ಲರೂ ಮಾತನಾಡಿಕೊಳ್ಳುವ ಕಿವಿಗೆ 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 ಬಿದ್ದು ಇವಳಿಗೂ ಬಿತ್ತು ಏನು ಮಾತನಾಡ್ತಾ ಇದ್ದೀರಿ ಅಂತ ಹೇಳಿದಾಗ ಇಲ್ಲ ಮನೆಯಲ್ಲಿ ಬಂದ ಬ್ರಾಹ್ಮಣನ ನೀವು ವಿಷ ಕೊಟ್ಟು ಕೊಂದಿದ್ದೀರಂತೆ ಆವಾಗ ಅವಳು ಅವಳಿಗೆ ಗೊತ್ತಿಲ್ಲ ಓಡಿ ಹೋಗಿ ನೋಡ್ತಾಳೆ ಹೀಗಾಗಿದೆ ಕೊನೆಗೆ ಯಮದೂತರು ಬಂದು ತಗೊಂಡು ಹೋಗಬೇಕು ಪಾಪಿಯನ್ನು ಬ್ರಾಹ್ಮಣನ ಕೊಂದ ಪಾಪಿಯನ್ನು ಕರ್ಕೊಂಡು ಹೋಗಬೇಕು ಯಾರನ್ನ ಅಂತ ನೋಡಿದರು ನೋಡಿದರೆ ಈ ರಾಣಿಯನ್ನು ಕೇಳಿದರೆ ನನಗೆ ಗೊತ್ತಿಲ್ಲ ಹಾಲು ಕೊಟ್ಟವಳು ಹಾಲು ಮಾರುವಳು ಬಂದಳು ಹಾಲು ಕೊಟ್ಟಳು ನಾನು ಕೊಟ್ಟೆ ಅಂತ ಆವಾಗ ಹಾಗಾದರೆ ಹಾಲಿನಲ್ಲಿ ವಿಷಯ ಇದೆ ಅಂತ ನನಗೆ ಗೊತ್ತಿಲ್ಲ ಸರಿ ಹಾಗಾದರೆ ಹಾಲು ಕೊಟ್ಟವಳನ್ನ ಹಿಡಿಯೋಣ ಅಂತ ಅಲ್ಲಿಗೆ ಹೋದರೆ ಅವಳು ಹೇಳ್ತಾಳೆ ನನಗೆ ಗೊತ್ತಿಲ್ಲ ನಾನು ಗಡಿಗೆಯಲ್ಲಿ ತರ್ತಾ ಇದ್ದೆ ಅದಕ್ಕೊಂದು ಎಲೆ ಮುಚ್ಚಿದ್ದೆ ಕೊನೆಗೆ ಅದು ಗಾಳಿಗೆ ಹಾರಿ ಹೋಯಿತು ಎಲೆ ಮತ್ತೆ ಹಿಡ್ಕೊಂಬರ್ಬೇಕು ಅಂತ ಹಾಲಿನ ಗಡಿಗೆ ಅಲ್ಲೇ ಇಟ್ಟು ಎಲೆ ತೊಗೊಂಡು ಮುಚ್ಚೋದ್ರೊಳಗೆ ಮೇಲೆ ಹಾವನ್ನು ತಿನ್ನಬೇಕು ಅಂತ ಗರುಡ ಕಚ್ಚಿ ತಗೊಂಡು ಹೋಗ್ತಾ ಇದ್ದರೆ ಅದರ ಬಾಯಿಂದ ವಿಷ ಕಾರಿತು ಹಾಲಿನೊಳಗೆ ಬಿತ್ತು ಅಂತ ಆವಾಗ ಹಾಲಿನೊಳಗೆ ಬಿತ್ತು ಅಂತ ಹೇಳಿದಾಗ ಹಾಗಾದರೆ ನನ್ನ ತಪ್ಪಲ್ಲ ಎಲೆದು ತಪ್ಪು ಅಂತ ಆಯ್ತು ಎಲೆಯನ್ನು ಕೇಳಿದರೆ ಗಾಳಿ ಆ ಪಾಟಿ ಬೀಸಿದಾಗ ನಾನು ಹಾರದೆ ಇರಲಿಕ್ಕಾಗುತ್ತೆ ಆದರೆ ನನ್ನ ತಪ್ಪಲ್ಲ ಗಾಳಿ ತಪ್ಪು ಅಂತ ಗಾಳಿನ ಕೇಳಿದರೆ ನಂದೇನು ತಪ್ಪು ಬೀಸೋದೇ ನನ್ನ ಸ್ವಭಾವ ವಿಷಕಾರಿದ್ದು ಹಾವು ಅದನ್ನು ಹಿಡೀರಿ ಅಂತ ಹಾವನ್ನು ಕೇಳಿದರೆ ಗರುಡ ಆ ಪಾಟಿ ಕಚ್ಚಿದರೆ ನಾನು ವಿಷಕಾರದ ಅಮೃತ ಕಕ್ಕಲಿಕ್ಕಾಗುತ್ತ ಅಂತ ಅದು ತಪ್ಪಿಸಿಕೊಂಡಿತ್ತು ಗರುಡನ್ನು ಕೇಳಿದರೆ ದೇವರೇ ನನಗೆ ಅನ್ನ ಕೊಟ್ಟದ್ದು ಹಾವುಗಳನ್ನು ಅನ್ನವನ್ನಾಗಿ ಸ್ವೀಕಾರ ಮಾಡು ಅಂತ ದೇವರು ಕೊಟ್ಟ ಅನ್ನ ತಿಂದ್ರೆ ನನಗೆ ಯಾಕೆ ಹಿಡಿತೀರಿ ಅಂತ ಯಮದೂತರಿಗೆ ಕೂದಲು ಕಿತ್ತುಕೊಳ್ಳೋ ಪ್ರಸಂಗ ಬಂತು ಹೌದು ಯಾರನ್ನು ಕರ್ಕೊಂಡು ಹೋಗಬೇಕು ಅಂತ ಬ್ರಹ್ಮದೇವ್ರ ಹತ್ರ ಹೋದ್ರಂತೆ ಅಯ್ಯೋ ಇಷ್ಟು ಯಾಕೆ ತಲೆ ಕೆಡಿಸ್ಕೊಳ್ತೀರಿ ನಿಮಗೇನು ನರಕ ಹಾಕ್ಲಿಕ್ಕೆ ಜನ ಬೇಕಾ ಹೌದು ನೋಡಿ ಇವರೆಲ್ಲ ತಪ್ಪಿಸ್ಕೊಂಡ್ರು ಇವರೆಲ್ಲ ಕಾರಣ ಆದ್ರೆ ಯಾರು ಹಿಡಿಯುವ ಹಾಗಿಲ್ಲ ಆ ಇದೆ ಯುಕ್ತಿಬದ್ಧವಾಗಿ ಮಾತನಾಡ್ತಾರೆ ಏನು ಮಾಡಬೇಕು ಅಂತ ಆಗ ಹೇಳಿದ್ರಂತೆ ಯೋಚನೆ ಮಾಡಬೇಡಿ ನಿಮ್ಗೆ ಎಷ್ಟು ಜನ ಬೇಕು ಎಲ್ಲರೂ ಮಾತಾಡ್ಕೊಂಡ್ರಲ್ಲ ಅವ್ರನ್ನ ಎತ್ತ ಹಾಕೊಂಬನ್ನಿ ಅಂತ ಯಾಕೆ ಅಂದರೆ ಇವರು ವಿಷ ಕೊಟ್ಟು ಕೊಂದರು ಅಂತ ವಿಚಾರ ಮಾಡದೆ ಮಾತನಾಡಿದ್ರಲ್ಲ ಅವರು ಪಾಪಿಗಳು ಅಂತ ಹಾಗಾಗಿ ಅವತ್ತಿಂದ ಬಂತಂತೆ ಆಡಿ ಮಾಡಿದವನ ಪಾಪ ಆಡಿದವನ ಬಾಯಿಯಲ್ಲಿ ಅಂತ ಆದ್ದರಿಂದ ಯಾವತ್ತಿಗೂ ಕೂಡ ನಾವು ಇನ್ನೊಬ್ಬರ ದೋಷವನ್ನು ಎಣಿಸಬಾರದು ಎಲ್ಲಿಯ ತನಕ ನಾವು ಇನ್ನೊಬ್ಬರ ದೋಷವನ್ನು ಎಣಿಸೋದಿಲ್ಲ ಅಲ್ಲಿ ತನಕ ನಮಗೆ ಸಜ್ಜನರು ಸಿಗೋದಿಲ್ಲ ಅಂತ ಅದಕ್ಕೆ ಆ ಭಾಗವತದ ಮಹಾತ್ಮೆಯಲ್ಲಿ ಹೇಳುವಾಗ ಹೇಳ್ತಾರೆ ಅನ್ಯಸ್ಯ ದೋಷ ಗುಣ ಚಿಂತನ ಮಾಸು ಮುಕ್ತ ಯಾವಾಗ ನಾವು ಸಜ್ ಇನ್ನೊಬ್ಬರ ದೋಷವನ್ನು ಎಣಿಸೋದಿಲ್ಲ ಅಲ್ಲಿ ತನಕ ಸಜ್ಜನರು ಎ ಎಣಿಸೋದನ್ನು ಬಿಡೋದಿಲ್ಲ ಅಲ್ಲಿ ತನಕ ಸಜ್ಜನರು ನಮಗೆ ಸಿಗೋದಿಲ್ಲ ಅಂತ ಆ ಮಾತನ್ನು ಹೇಳ್ತಾರೆ ಮಹತ್ ಸೇವಾಂ ಆ ಸಜ್ಜನರ ಸೇವೆಯನ್ನು ಮಾಡಿದಾಗ ಮಾತ್ರ ನಿಮಗೆ ಸಜ್ಜನರು ಸಿಕ್ ಜ್ಞಾನ ಆಗುತ್ತೆ ಶಾಸ್ತ್ರದ ಜ್ಞಾನ ಆಗುತ್ತೆ ಈ ಕಷ್ಟ ಬಂದರೂ ಕೂಡ ಪರವಾಗಿಲ್ಲ ನಮ್ಮ ಒಳ್ಳೆಯದಕ್ಕೋಸ್ಕರ ಅನ್ನುವಂತಹ ಭಾವನೆ ಮೂಡುತ್ತೆ ಅಂತ ಅಲ್ಲಿ ಹೇಳ್ತಾರೆ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಮ್ಮ ಅಲ್ಲಿ ಹೇಳುವಾಗ ಯೋಷಿತಾಂ ಅಂತಂದರೆ ಕೆಟ್ಟ ವಿಷಯಗಳು ನಮ್ಮನ್ನು ಸಂಸಾರದಲ್ಲಿ ಬಂಧಿತವಾಗುವಂತೆ ಮಾಡುವ ವಿಷಯಗಳು ಯಾವುದೋ ಆ ವಿಷಯಗಳ ಕಡೆಗೆ ಅಂತರ್ಥ ಆದ್ದರಿಂದ ಅದು ಯೋಷಿತಾಂಶ ಸಂಘ ಸಂಘಂ ವಿಷಯಗಳಲ್ಲೇ ಆಸಕ್ತಿ ಇದ್ದವನಿಗೆ ಮಾತ್ರ ನರಕ ಅಲ್ಲ ಅದರನ್ನು ಅವರ ಸಂಘವನ್ನು ಯಾರು ಮಾಡ್ತಾರೆ ಅವರಿಗೂ ಕೂಡ ಅಂತ ಇದಕ್ಕೆಲ್ಲ ಬೇರೆ ಬೇರೆ ಅರ್ಥಗಳೇ ಇದೆ ತುಂಬ ಅರ್ಥಗಳು ಸ್ತ್ರೀಯರ ಸಂಘವನ್ನು ಮಾಡಿದವನು ಅಂದರೆ ಹಾಗೆ ಅರ್ಥ ಅಲ್ಲ ತ್ವನ್ಯತಾ ಬುದ್ಧಿ ಸಾ ಸ್ತ್ರೀತಿ ಸಂಪ್ರಕೀರ್ತಿತ ಅಂತ ಭಗವಂತನನ್ನು ತಪ್ಪಾಗಿ ತಿಳಿದವರು ಯಾರೋ ಅವರು ನರಕಕ್ಕೆ ಹೋಗ್ತಾರೆ ಅವರ ಸಂಘವನ್ನು ಮಾಡಿದವನು ಕೂಡ ನರಕಕ್ಕೆ ಹೋಗ್ತಾನೆ ಅನ್ನುವ ಅಭಿಪ್ರಾಯದಲ್ಲಿ ಹೇಳಿದ್ದಾರೆ ಮಹಾಂತಸ್ತೆ ಸಮಚಿತ್ತ ಪ್ರಶಾಂತ ಅವರು ಹೇಗಿರ್ತಾರೆ ಅಂತಂದರೆ ಮಹಾತ್ಮರು ಅಂದರೆ ಹೇಗಿರ್ತಾರೆ ಎಲ್ಲ ಕಡೆ ಇರತಕ್ಕಂಥ ಭಗವಂತನ ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕೆ ಚ ಪಂಡಿತಾಹ ಸಮದರ್ಶಿನ ಅಂತ ಜ್ಞಾನಿಗಳು ಹೇಗಿರ್ತಾರೆ ಅಂದರೆ ಎಲ್ಲರಲ್ಲಿರತಕ್ಕಂಥ ಭಗವಂತ ಒಬ್ಬನೇ ಅವನು ಸಮ ಅವನಿಗೆ ಆ ಎಲ್ಲರಲ್ಲಿರತಕ್ಕಂಥ ಭಗವಂತನಿಗೆ ಭೇದ ಇಲ್ಲ ಅಂತ ಯಾರು ತಿಳಿತಾರೆ ಅಂಥವರು ಮಹಾತ್ಮರು ಅಷ್ಟೇ ಅಲ್ಲ ಇಂದ್ರಿಯಗಳ ಜಯದಿಂದ ಶಾಂತರಾಗಿರ್ತಾರಂತೆ ಅವರಿಗೆ ಇಂದ್ರಿಯ ಜಯ ಅಷ್ಟು ಚೆನ್ನಾಗಿ ಕರಗತವಾಗಿರ್ತದೆ ಎಷ್ಟು ಇಂದ್ರಿಯ ಜಯ ಅಂತಂದರೆ ಅವೆಲ್ಲ ದೇವರು ಪರೀಕ್ಷೆ ಮಾಡಿ ನೋಡ್ತಾನೆ ಅದರಲ್ಲಿ ನಾವು ಜಯಿ ಜಯಿಸಬೇಕು ನಮಗೆ ಒಂದು ಹೊತ್ತು ಊಟ ಇಲ್ದಿದ್ರೆ ಊಟ ಲೇಟಾಗಿ ಬಿಟ್ಟರೆ ಎಷ್ಟು ಕೋಪ ಬರುತ್ತೆ ಇಂದ್ರಿಯ ಜಯ ನಮಗೆ ಸರಿ ಇಲ್ಲ ಅಂತರ್ಥ ಅದಕ್ಕೆ ದೇವರು ಪರೀಕ್ಷೆ ಮಾಡಲಿಕ್ಕೋ ಏನೋ ಕೆಲವರನ್ನು ಮೂರನೇ ಟ್ರೈನ್ ಬರೋದೇ ಲೇಟಾಗಿ ದ್ವಾದಶಿ ಪಾರಣೆನೇ ರಾತ್ರಿ ಹನ್ನೊಂದು ಗಂಟೆಗೆ ಆಯಿತು ಅಂತ ಅಂದರೆ ದ್ವಾದಶಿ ಪಾರಣೆನೇ ಹನ್ನೊಂದು ಗಂಟೆ ಆಗಬೇಕಾದ್ರೆ ಎಷ್ಟು ತಾಳ್ಮೆ ಇರಬೇಕು ದೇವರು ಬರಬೇಕಾದ್ರೆ ನನ್ನ ಹತ್ರ ಬರಬೇಕಾದ್ರೆ ಮನೋನಿಯಾಮಕರಾದ ರುದ್ರದೇವರ ಹತ್ರ ಬರಬೇಕಾದ್ರೆ ನಿಮ್ಮ ತಾಳ್ಮೆ ಎಷ್ಟರ ಮಟ್ಟಿಗಿದೆ ನೋಡೋಣ ಅಂತ ಇವೆಲ್ಲ ನೋಡುವಾಗ ಇವೆಲ್ಲ ನಾವು ಬರುವಾಗ ದಾರಿ ಅದ್ಭುತವಾದದ್ದು ದೇವರು ಏನು ಕರುಣೆ ಅಂತಂದರೆ ನಮಗೆ ಕಾಣಿಸ್ತದೆ ಇಷ್ಟೆಲ್ಲ ಯಾಕೆ ಕಷ್ಟ ಕೊಟ್ಟ ಅಂತ ಅದು ಕಷ್ಟ ಅಲ್ಲ ಅದು ನಮ್ಮಿಂದ ಸಾಧನೆ ಮಾಡಿಸ್ಲಿಕ್ಕಾಗಿ ಭಗವಂತ ಮಾಡಿಸಿದ ತಾಳ್ಮೆ ನಾವು ಮನೆಯಲ್ಲಾದರೆ ಒಂದು ಹೊತ್ತು ಊಟ ಆದರೆ ಹೆಣ್ತೀನಿ ಎಷ್ಟು ಬೈತೀವಿ ಏನು ಇನ್ನೂ ರೆಡಿ ಮಾಡಿಲ್ಲ ಹಸಿವೆ ಆಗುತ್ತೆ ನೀನು ಊಟ ಬೇಡ ಏನು ಬೇಡ ನಾನು ಎದ್ಕೊಂಡು ಹೋಗ್ತೀನಿ ಏನೇನೋ ಮಾತನಾಡ್ತೀವಿ ಈಗ ಏನು ಮಾಡ್ತೀರಿ ನೋಡೋಣ ನಾನೂ ಜಗತ್ತಿಗೆ ತಂದೆ ತಾಯಿ ಇವತ್ತು ನಿಮ್ಮನ್ನು ಉಪವಾಸ ಆಗ್ತೀನಿ ಆಗ ನೀವು ಬೈತೀರ ಎಷ್ಟು ಬೈತೀರಿ ನೋಡೋಣ ಅಂತ ತಾಳ್ಮೆ ಪರೀಕ್ಷೆ ಮಾಡಲಿಕ್ಕಾಗಿ ಮಾಡಿದ ದೊಡ್ಡ ದೊಡ್ಡ ಸಾಧನೆ ಇದು ಆದ್ದರಿಂದ ಯಾರು ಈ ರೀತಿಯಾಗಿ ಆಗೋಯ್ತು ನಮ್ಮ ಯಾತ್ರೆ ಹೀಗಾಯಿತಲ್ಲ ಅಂತ ಬೇಸರ ಪಡ್ಕೋಬೇಡಿ ದೇವರು ನಮ್ಮಿಂದ ಸಾಧನೆಯನ್ನು ಮಾಡಿಸಿದ ಉಪವಾಸ ಯಾತ್ರೆ ಮಾಡಬೇಕು ಅಂತಿದೆ ಉಪವಾಸ ಅಂತಂದರೆ ಇಂದ್ರಿಯಗಳನ್ನು ಹತೋಟಿಯಲ್ಲಿ ಇಟ್ಟುಕೊಳ್ಳೋದು ಹೇಗೆ ಅಂತ ಪ್ರಾಕ್ಟೀಸ್ ಮಾಡಿಸ್ಲಿಕ್ಕೋಸ್ಕರವಾಗಿ ದೇವರು ಕರ್ಕೊಂಡು ಬಂದಂತಹ ಇದು ಮಾರ್ಗವೇ ಹೊರತು ಯಾವತ್ತೂ ಬೇಸರ ಮಾಡ್ಕೋಬಾರ್ದು ಯಾತ್ರೆಯಲ್ಲಿ ನಾವು ಬೇಸರ ಮಾಡಿಕೊಂಡ್ರೆ ನಮ್ಮ ಯಾತ್ರೆಯ ಫಲವೇ ಹೊರಟು ಹೋಗುತ್ತೆ ಅಂತ ಇವತ್ತು ನೀವು ತಿಳ್ಕೊಬಹುದು ಯಾಕಪ್ಪ ಇಷ್ಟು ಕಷ್ಟಪಡಿಸಿದರು ಅಂತ ನಿಜವಾಗಿ ಕೇಳಿದಾಗ ರೋಮಾಂಚನವಾಗುತ್ತೆ ರೈಲಿನಲ್ಲಿ ಕೂತವರಿಗೇನು ಏನು ಕಲ್ಪನೆ ಬರೋದಿಲ್ಲ ಹೌದು ನಮ್ಮನ್ನು ಹನ್ನೊಂದು ಗಂಟೆಗೆ ರಾತ್ರಿ ಬರಲಿ ಕೇಳಿ ಬೆಳಗಿನ ಜಾವ ನಮ್ಮನ್ನು ಎಂಟು ಗಂಟೆಗೆ ನಮ್ಮನ್ನು ರೈಲು ಹೊರಡುವ ಹಾಗೆ ಮಾಡಿಬಿಟ್ರಲ್ಲ ಯಾಕೆ ಮುಂದೆ ವ್ಯವಸ್ಥೆ ಮಾಡಲಿಲ್ಲ ಅಂತ ಅವರು ಪಟ್ಟ ಕಷ್ಟ ಇಲ್ಲಿ ನೀವೇನೋ ಕಷ್ಟಪಟ್ಟಿರಿ ಅಂತ ರಾಮಚಂದ್ರಾಚಾರ್ಯ ಇಲ್ಲಿ ನಿದ್ರೆ ಇಲ್ಲ ಊಟ ಇಲ್ಲ ಅದೇ ಯೋಚನೆ ಯಾಕೆ ಹೀಗಾಯಿತು ಅಂತ ಕೊನೆಗೆ ನೀವು ನಂಬಲಿಕ್ಕಿಲ್ಲ ಅವರು ಮಾಡಿದ ಕೆಲಸ ಒಂದು ಗಂಟೆ ಒಳಗೆ ಈ ಥರ ಆಗಿದೆ ಅಂದರೆ ಹಣ ಕಟ್ಟಲಿಲ್ಲ ಅಂತ ಹಣ ಕಟ್ಟಲಿಲ್ಲ ಅಂತಂದಾಗ ಇವರು ಮಾಡಿದ ಕೆಲಸ ಯಾರಿಗೆ ಈಗ ಅರವತ್ತೆಂಟು ಲಕ್ಷ ಇಮಿಡಿಯೇಟ್ ಕಟ್ಟಬೇಕು ಕಟ್ಟಿದರೆ ರೈಲು ಬಿಡ್ತೇವೆ ಅಂತ ಅರವತ್ತೆಂಟು ಲಕ್ಷ ನಮಗೆ ಎಷ್ಟೇ ಪರಿಚಯ ಇದ್ದರೂ ನೋಡಿ ಸರಿ ಆದ್ದರಿಂದ ಯಾಕೆ ಅಂದರೆ ಅಷ್ಟು ದೊಡ್ಡ ತ್ಯಾಗ ಇದೆ ಅನ್ನೋದಕ್ಕೆ ವಿಚಾರವನ್ನು ಹೇಳಿದೆ ಮಹತ್ ಸೇವಾಂ ದ್ವಾರಮಾಹುರ್ ವಿಮುಕ್ತೇ ತಮೋದ್ವಾರಂ ಯೋಷಿತಾಂ ಸಂಗಿ ಸಂಗಂ ಮಹಾಂತಸ್ಥೆ ಸಮಚಿತ್ತ ಪ್ರಶಾಂತ ವಿಮನ್ಯವ ಸಹ ಸುಹೃದ ಸಾಧವೋ ಇಂತಹ ಇಂದ್ರಿಯ ನಿಗ್ರಹಗಳನ್ನು ಸ್ವಾಧೀನದಲ್ಲಿಟ್ಟುಕೊಳ್ಳತಕ್ಕಂಥ ತಾಕತ್ತು ಯಾರಿಗಿದೆಯೋ ಅವರು ನಿಜವಾಗಿಯೂ ಸಜ್ಜನರು ಅವರು ನೋಡಿ ಇಂದ್ರಿಯಗಳು ಏನೇ ಆಟ ಆಡಿಸಲಿ ಆದರೆ ಅವರು ಮಾತ್ರ ಶಾಂತವಾಗಿರುತ್ತಾರೆ ಇದು ಸಜ್ಜನರ ಲಕ್ಷಣ ಇವರನ್ನು ಮಹಾತ್ಮರು ಅಂತ ಕರಿಬೇಕು ಅಂತ ಋಷಭನಾಮಕ ಪರಮಾತ್ಮ ಮಕ್ಕಳಿಗೆ ಮಕ್ಕಳಿಗೆ ತಿಳಿಸ್ತಾನೆ ಅಷ್ಟೇ ಅಲ್ಲ ಸಜ್ಜನರು ಅಂದರೆ ಅಲ್ಲಿ ಮಾತ್ಸರ್ಯ ಇಲ್ಲ ಕೋಪ ಇಲ್ಲ ಎಂಥದೂ ಇಲ್ಲ ಆ ರೀತಿಯಾಗಿರ್ತಾರೆ ವಿಹಿತಾನುಷ್ಠಾನದಿಂದ ಸದ್ಗುಣಗಳನ್ನು ಸಂಪಾದನೆ ಮಾಡಿಕೊಂಡಿರ್ತಾರೆ ಅನ್ನುವಂತಹದ್ದು ಏವಾಮೇ ಕೃತ ಸೌಹೃದಾರ್ಥ ಜನೇಶು ದೇಹಂಭರ ಗೃಹೇಷು ಗೃಹೇಶು ಜಾತ್ಮ ಜರಾತಿ ನ ಪ್ರೀತಿಯುಕ್ತ ಯಾವದರ್ಥಶ್ಚಲೋಕೇ ಇಲ್ಲಿ ಇದರಿಂದೆಲ್ಲ ನೀವು ಇಷ್ಟು ಕ್ಲೇಶಕಾಯ ಮಾಡಿದಿರಿ ಶಾಸ್ತ್ರ ಓದಿದಿರಿ ಶಾಸ್ತ್ರವನ್ನು ಮನನೆ ಮಾಡಿದಿರಿ ಅನುಷ್ಠಾನದಲ್ಲಿ ತಂದುಕೊಂಡ್ರಿ ಎಲ್ಲ ಆಯಿತು ಇದರಿಂದ ಅಂತಃಕರಣ ಆಯಿತು ಅಂತಃಕರಣ ಶುದ್ಧಿ ಆದರೆ ಏನು ಲಾಭ ಆಗುತ್ತೆ ಏನಾದರೂ ಒಂದು ಕೋಟಿ ರೂಪಾಯಿ ಸಿಗುತ್ತಾ ಅಥವಾ ಇನ್ನೇನಾದ್ರೂ ಸಿಗುತ್ತಾ ಅಂದರೆ ಏನು ಸಿಗಲ್ಲ ಮತ್ತೆ ಏನಾಗುತ್ತೆ ಭಗವಂತನಲ್ಲಿ ಪ್ರೀತಿ ಉಂಟಾಗುತ್ತೆ ಎಷ್ಟೆಷ್ಟು ಕಷ್ಟಪಡ್ತೀವೋ ಅಷ್ಟಷ್ಟು ನಮಗೆ ದೇವರಲ್ಲಿ ಪ್ರೀತಿ ಉಂಟಾಗುತ್ತೆ ಅಂತ ನ ಪ್ರೀತಿಯುಕ್ತ ಯಾವದರ್ಥ ಲೋಕೆ ಇಂತಹ ಸಜ್ಜನರಿಗೆ ಸಾಧಕರಿಗೆ ಭಗವಂತನಲ್ಲಿ ಪ್ರೀತಿ ಉಂಟಾದರೆ ಅದನ್ನೇ ದೊಡ್ಡ ಪರಮ ಪುರುಷಾರ್ಥ ಅಂತ ತಿಳ್ಕೊಳ್ತಾರೆ ಆದ್ದರಿಂದ ಇದಕ್ಕಿಂತ ದೊಡ್ಡ ಭಾಗ್ಯವೇ ಬೇಡ ನಮಗೆ ಭಗವಂತನಲ್ಲಿ ಪ್ರೀತಿ ಹುಟ್ಟಬೇಕಾದ್ರೆ ಎಷ್ಟೋ ಜನ್ಮ ಕಷ್ಟಪಡಬೇಕು ಭಗವಂತನನ್ನ ಬಗ್ಗೆ ನಾವು ಕೇ ಬೇಕಾದಷ್ಟು ಕೇಳ್ತೇವೆ ಆದರೆ ಪ್ರೀತಿ ಹುಟ್ಟಬೇಕು ಅಂತ ನಿಯಮ ಇಲ್ಲ ನಮಗೆ ಯಾರ್ಯಾರ ಮೇಲೂ ಪ್ರೀತಿ ಇರುತ್ತೆ ನೀವು ಟ್ಯಾಲಿ ಮಾಡಿ ನೋಡಿ ನಮ್ಮ ಉಳಿದವರ ಮೇಲೆ ಇರುವ ಪ್ರೀತಿಗೂ ಭಗವಂತನಲ್ಲಿರುವ ಪ್ರೀತಿಗೂ ವ್ಯತ್ಯಾಸ ಮಾಡಿ ನೋಡಿ ಹಾಗಾದರೆ ಎಲ್ಲ ಪ್ರೀತಿಗಿಂತಲೂ ಭಗವಂತನ ಪ್ರೀತಿ ಎತ್ತರದಲ್ಲಿ ಬಂದರೆ ಆದರೆ ನಿಜವಾಗಿ ನಾವು ಸಾಧನಾ ಮಾರ್ಗದಲ್ಲಿ ನಡೀತಾ ಇದ್ದೇವೆ ಅಂತ ಅಭಿಪ್ರಾಯ ಅಂತನ್ನುವ ಮಾತನ್ನು ಹೇಳಿ ನೂನಂ ನಮ್ಮ ಪ್ರಮತ್ತ ಕುರುತೇ ಕರ್ಮಧೀನಃ ಈ ಜಡ ದೇಹ ಬಂದ್ಬಿಟ್ಟಿದೆ ಯಾಕೆ ಬಂದಿದೆ ಕರ್ಮಾನುಷ್ಠಾನ ಏನು ಕರ್ಮ ಮಾಡ್ತೀವಿ ಅದರಿಂದ ದೇಹ ಆ ದೇಹದಿಂದ ಕರ್ಮ ಮಾಡ್ತೀವಿ ಮತ್ತೆ ದೇಹ ಹೀಗೆ ಕರ್ಮದಿಂದ ದೇಹ ದೇಹದಿಂದ ಕರ್ಮ ಹೀಗೆ ಮಾಡ್ತಾ ಮಾಡ್ತಾ ಇದಕ್ಕೆ ಕೊನೆಯೇ ಇಲ್ಲ ಹಾಗಾದರೆ ಅಂತಹ ಹಾಗಾದರೆ ಏನು ಮಾಡಬೇಕು ಕರ್ಮದಿಂದ ಪುನಃ ದೇಹ ಹುಟ್ಟುತ್ತೆ ಅಂತಾದರೆ ಅಂಥ ಕರ್ಮಾದಿಗಳನ್ನು ನಾವು ಮಾಡಲಿಕ್ಕೆ ಹೋಗಬಾರ್ದು ಕರ್ಮ ಇರಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದರೆ ಹೌದು ಅಂತಾರೆ ಹೇಗೆ ಅಂದರೆ ಆ ಕರ್ಮ ಮಾಡಿದರೆ ಅದು ಬಂಧಕವಾಗೋದೇ ಅದರ ಸ್ವಭಾವ ಕರ್ಮದ ಸ್ವಭಾವ ಏನಂದರೆ ಅಂಟೋದೇ ಅದರ ಸ್ವಭಾವ ಹೇಗೆ ಅಂದರೆ ಹಲಸಿನ ಹಣ್ಣಿದ್ದಾಗೆ ಹಲಸಿನ ಹಣ್ಣಿನ ಒಳಗೆ ಅಂಟು ಅದರ ಸ್ವಭಾವ ಅಂಟು ಈಗ ಸೀಡ್ಲೆಸ್ ಹಣ್ಣುಗಳು ಬರ್ಬೋದು ಅಂಟ್ಲೆಸ್ ಹಲಸಿನ ಹಣ್ಣು ಅಂತ ಇನ್ನೂ ತನಕ ಬಂದಿಲ್ಲ ಯಾಕೆ ಅಂದರೆ ಅಂಟು ಇದ್ದರೇ ಹಲಸಿನ ಹಣ್ಣು ರುಚಿ ಅಂಟಿ ಇಲ್ಲದೆ ಹೋದರೆ ಹಲಸಿನ ಹಣ್ಣು ಅಲ್ಲ ಹಾಗೆ ಕರ್ಮಕ್ಕೆ ಅಂಟೋದೇ ಅದರ ಸ್ವಭಾವ ಹಾಗಾದರೆ ಏನು ಮಾಡಬೇಕು ಅಂದರೆ ಎಣ್ಣೆ ಹಚ್ಚಿಕೊಂಡು ಹಲಸಿನ ಹಣ್ಣು ಹಚ್ಚಿದರೆ ಆಗ ಅದು ನಮಗೆ ಸುಲಭವಾಗಿ ಹಣ್ಣನ್ನು ಭಕ್ಷಣೆ ಮಾಡಲಿಕ್ಕೆ ಬರುತ್ತೆ ಹೇಗೋ ಅದನ್ನೇ ದಾಸರ ಹೇಳ್ತಾರೆ ಹಾಗಾದರೆ ಯಾವ ಎಣ್ಣೆ ಅಂದರೆ ಕೈಲಾಸ ವಾಸ ಗೌರೀಶ ಈಶ ತೈಲಧಾರೆಯಂತ ಮನಸ್ಸು ಕೊಡು ಹರಿಯಲ್ಲಿ ಭಗವಂತನಲ್ಲಿ ಮನಸ್ಸೆಂಬುದೇ ತೈಲ ನಾವು ಏನೇ ಕರ್ಮಗಳನ್ನು ಮಾಡಿದರು ಭಗವಂತ ನಮ್ಮೊಳಗಿದ್ದುಕೊಂಡು ಮಾಡಿಸ್ತಾನೆ ಅಂತನ್ನುವ ಅನುಸಂಧಾನ ಮಾಡಿಕೊಂಡ್ರೆ ಭಗವಂತನೇ ನಮ್ಮೊಳಗಿದ್ದುಕೊಂಡು ಪ್ರತಿಯೊಂದು ಕರ್ಮಗಳನ್ನು ಯಾವ ಯಾವ ಕರ್ಮವನ್ನು ಯಾವ ಭಗವದ್ ರೂಪಗಳು ನಮ್ಮೊಳಗೆ ನಿಂತುಕೊಂಡು ಮಾಡಿಸ್ತದೆ ಅಂತನ್ನುವ ಚಿಂತನೆಯನ್ನು ನಾಹಂಕರ್ತ ಹರಿಕ್ಕರ್ತ ಅಂತನ್ನುವ ಎಚ್ಚರಿಕೆ ನಮ್ಮಲ್ಲಿ ಬಂದು ಆ ಕರ್ಮ ನಮಗೆ ಅಂಟುವುದಿಲ್ಲ ಅಂತನ್ನುವುದೇ ಶಾಸ್ತ್ರದ ಪಾಠ ಅದನ್ನು ಕೇಳಿದರೆ ಪ್ರಯೋಜನ ಇಲ್ಲ ಜೀವನದಲ್ಲಿ ಅನುಷ್ಠಾನಕ್ಕೆ ಬಂದರೆ ಮಾತ್ರ ಅದನ್ನ ಸಾಧನೆ ಅಂತ ಕರೀತಾರೆ ಹಾಗಾದ್ರೆ ಭಗವಂತನೇ ನಮ್ಮೊಳಗಿದ್ದುಕೊಂಡು ಕರ್ಮ ಮಾಡಿಸ್ತಾನೆ ನಾನು ಮಾಡಿಸ್ತಾ ಇಲ್ಲ ಅನ್ನುವಾಗ ನಮಗೆ ಜವಾಬ್ದಾರಿ ಇರೋದಿಲ್ಲ ಈಗ ನಾವೇ ಕಾಶಿ ಯಾತ್ರೆಗೆ ಬಂದ್ರೆ ಕಾಶಿಯಾತ್ರೆಗೆ ಬಂದ್ರೆ ಅಯ್ಯೋ ಊಟ ಹೇಗಾಗುತ್ತೋ ರೂಮ್ ಹೇಗಾಗುತ್ತೋ ಅಲ್ಲಿ ಹೇಗಿದೆಯೋ ಏನು ಅದೇ ರಾಮಚಂದ್ರಾಚಾರ್ಯ ಕರ್ಕೊಂಡು ಹೋಗ್ತಾರೆ ಕೇಳಿಬೇಕಾದ್ರೆ ಯಾರಾದ್ರೂ ನೀವು ಹೇಗೆ ಹೋಗ್ತೀರಿ ಅಲ್ಲಿ ಊಟ ಅಯ್ಯೋ ರಾಮಚಂದ್ರ ಆಚಾರ್ಯ ಎಲ್ಲ ಮಾಡಿಸೋದಾದ್ದರಿಂದ ನಮಗೆ ಊಟದ ಚಿಂತೆ ಇಲ್ಲ ರೂಮಿನ ಚಿಂತೆ ಇಲ್ಲ ಎಲ್ಲ ಅವರೇ ನೋಡ್ಕೊಳ್ತಾರೆ ಹಾಗಾದರೆ ನಮಗೇನಾಗುತ್ತೆ ಕಾಶಿ ಯಾತ್ರೆಗೆ ಬರಬೇಕಾದ್ರೆ ನಮಗೇನು ಜವಾಬ್ದಾರಿ ಇಲ್ಲ ಏನು ಅವ್ರು ಕರೆದಿದ್ದಾರೆ ನಾವು ಹೋಗೋದು ಊಟ ಅವರು ಹಾಕ್ತಾರೆ ತಿಂಡಿ ಅವರು ಹಾಕ್ತಾರೆ ಕಾಫಿ ಅವರು ಕೊಡ್ತಾರೆ ರೂಮು ಅವರು ಕೊಡ್ತಾರೆ ಎಲ್ಲ ಅವರೇ ಮಾಡ್ತಾರೆ ಅಂದಮೇಲೆ ಅದೇ ನೀವೇ ಸ್ವಂತ ಬಂದರೆ ಎಷ್ಟು ಟೆನ್ಷನು ಏನಾಗುತ್ತೋ ಏನೋ ರೂಮ್ ಎಲ್ಲಿ ಸಿಗುತ್ತೋ ಏನೋ ಹೇಗಾಗುತ್ತೋ ಏನೋ ಏನೂ ಟೆನ್ಷನ್ ಇಲ್ಲ ಹೇಗೆ ಬರ್ತೀವೋ ಹಾಗೆ ನಾವೇ ಕರ್ಮಗಳನ್ನು ಮಾಡ್ತೇವೆ ಅಂತಂದಾಗ ಆ ಕರ್ಮಗಳು ನಮಗೆ ಅಂಟುತ್ತೆ ಅದರ ಬದಲಿಗೆ ಭಗವಂತನೇ ನಮ್ಮೊಳಗಿದ್ದುಕೊಂಡು ಮಾಡಿಸ್ತಾನೆ ಅಂದರೆ ನಮಗೆ ಆ ಜವಾಬ್ದಾರಿ ಕಡಿಮೆ ಆಗುತ್ತೆ ಆಗ ಕರ್ಮದಿಂದ ಉಂಟಾಗುವ ಬಂಧಕ ಬಂಧನ ಏನಿದೆ ಅದು ನಮಗೆ ಬಂಧಿಸುವುದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಕೊನೆಗೆ ಇಲ್ಲಿ ಈ ಸಂಸಾರಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಇಂಥ ಕರ್ಮ ಆ ಕರ್ಮದಲ್ಲಿ ಎರಡು ವಿಧ ಹೇಳ್ತಾರೆ ಕರ್ಮಾತ್ಮಕಂ ಅವಿದ್ಯಯ ಅಂತ ಅದನ್ನು ಹೇಳಿದರೆ ಏವಂ ಮನಃ ಕರ್ಮ ವಶಂ ಪ್ರಯುಂಕ್ತೆ ಅಯೋಧ್ಯಯಾತ್ಮನ್ ವ್ಯವಧೀಯಮಾನೇ ನೋಡಿ ಅವಿದ್ಯೆಯೂ ಕೂಡ ಮನಸ್ಸು ಕರ್ಮಾನುಸಾರವೇ ಸುಖ ದುಃಖವನ್ನುಂಟು ಮಾಡುತ್ತೆ ಆದ್ದರಿಂದ ಇದಕ್ಕೇನು ಕರೀತಾರೆ ಕರ್ಮಾತ್ಮಕ ಅಂತ ಕರೀತಾರೆ ಇನ್ನೊಂದಿದೆ ಅವಿದ್ಯೆಯ ಅಂತ ಅವಿದ್ಯೆಯೂ ಹಾಗೆ ಏನಾಗುತ್ತೆ ಅಂದರೆ ಅಂದರೆ ಪರಮಾತ್ಮನೇ ಸ್ವತಂತ್ರ ಅನ್ನುವ ಅರಿವು ಇಲ್ಲದಿರುವುದರಿಂದ ಈ ಜೀವನ ಮನಸ್ಸು ಏನಾಗುತ್ತೆ ಕರ್ಮ ವಶವಾಗುತ್ತೆ ಭಗವಂತನೇ ಮಾಡುತ್ತಾನೆ ಎನ್ನುವ ಅರಿವಿನ ಜೊತೆಗೆ ಕರ್ಮವನ್ನು ಮಾಡಿದರೆ ಅದು ಬಂಧಕವಾಗೋದಿಲ್ಲ ಹೇಗೆ ಎಣ್ಣೆ ಹಚ್ಚಿಕೊಂಡು ಹಲಸಿನ ಹಣ್ಣ ತೊಳೆ ಬಿಡಿಸಿದರೆ ಹೇಗೆ ಅಂಟುವುದಿಲ್ಲವೋ ಹಾಗೆಯೇ ಅಂತ ಉದಾಹರಣೆಯನ್ನು ಕೊಡ್ತಾರೆ ಇನ್ನು ವಿವೇಕವಿಲ್ಲದೆ ಇರತಕ್ಕಂಥ ಜೀವ ತನಗೆ ಮೋಕ್ಷಕ್ಕೆ ಮೋಕ್ಷ ವಿರೋಧಿಯಾಗಿರತಕ್ಕಂತಹ ಮೋಕ್ಷಕ್ಕೆ ವಿರೋಧಿಯಾಗಿರತಕ್ಕಂಥ ಸಂಸಾರ ಬಂಧಕವಾಗಿರ್ತಕ್ಕಂತಹ ವಿಷಯ ನಮಗೆ ಅದು ಬೇಕು ಇದು ಬೇಕು ಇದು ಬೇಕು ಅಂತ ಏನು ವಿಷಯಾಸಕ್ತಿ ಇದೆ ಅದನ್ನೇ ಸಾಧನೆ ಅಂತ ತಿಳ್ಕೊಳ್ತಾನೆ ಅವಿದ್ಯೆಯ ಈಗ ನಾನು ಇಷ್ಟು ಕಷ್ಟಪಟ್ಟೆ ನಾನು ದುಡ್ದದ್ದರಿಂದ ನನಗಿಂಥ ಮನೆ ಸಿಕ್ತು ಇಂಥ ವಾಹನ ಸಿಕ್ತು ನಾನು ಹೀಗೆ ಮಜಾ ಮಾಡಲಿಕ್ಕಾಯಿತು ಅಲ್ಲ ಯಾವುದು ಅಲ್ಲ ನಾನು ಗಳಿಸೋದರಿಂದ ಎಲ್ಲ ಆಗುತ್ತೆ ಆಗಿದ್ದರೆ ಜಗತ್ತಿನಲ್ಲಿ ಎಲ್ಲರೂ ಅವರವರೇ ರಾಜರಾಗ್ತಿದ್ರು ಅದರಿಂದ ಯಾವುದು ಕೂಡ ಇಲ್ಲ ಭಗವಂತ ಕೊಟ್ಟರೆ ಉಂಟು ಇಲ್ಲದಿದ್ದರೆ ಇಲ್ಲ ನಾವು ಮಾಡ್ತೇವೆ ಅನ್ನೋದು ಮೊದಲಿಗೆ ಹೋಗಬೇಕು ಅಂತ ಯದಾನುಪಶ್ಯತ್ಯ ಯಥ ಗುಣ ಗುಣೇಹಂ ಸ್ವಾರ್ಥೆ ಪ್ರಮತ್ತ ಸಹಸ ವಿಪಶ್ಚಿತು ಗತಿ ಸ್ಮೃತಿರ್ವಿಂದತಿ ತತ್ರ ತಾಪ ತಾಪನಾತ್ ಆಮೇಲೆ ಇನ್ನೇ ಹೇಳ್ತಾರೆ ಏನು ಅಂತಂದರೆ ಈ ನಾನು ಊಟ ಮಾಡೋದು ನಾನು ಬದುಕಿದ್ದು ಸಾರ್ಥಕ ಇವತ್ತು ನೋಡಿ ನಾನು ಎಷ್ಟು ಊಟ ಮಾಡಿದೆ ನಾನು ಹೀಗೆ ಮನೆಯಲ್ಲಿ ಇದ್ದೆ ಮನೆ ಕಟ್ಟಿದ ಆ ಮನೆಯಲ್ಲಿ ವಾಸ ಮಾಡಿದರೆ ನನ್ನ ಜನ್ಮ ಸಾರ್ಥಕ ಆಯಿತು ಯಾವ ಮನೆಯಲ್ಲಿರೋದರಿಂದಲೂ ಯಾವುದೂ ಯಾವುದೂ ಶಾಶ್ವತ ಅಲ್ಲ ಇವತ್ತಿರುತ್ತೆ ನಾಳೆ ಹೋಗುತ್ತೆ ಇಂತಹ ತಂದೆ ತಾಯಿಗಳನ್ನು ಪಡೆದೆ ನಾವೇ ಧನ್ಯರು ಇಂಥ ಹೆಂಡತಿಯನ್ನು ಪಡೆದ ನಾನೇ ಧನ್ಯ ಇಂಥ ಮಕ್ಕಳು ಎಷ್ಟು ಜನರಿಗೂಂಟು ನನಗಿದೆ ಇದು ಅಲ್ಲ ಇವೆಲ್ಲ ದೇವರು ಕೊಟ್ಟು ಅದರಿಂದ ಬಿಡುಗಡೆಯನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊ ಅಂತ ದೇವರು ತೋರಿಸ್ತಾನಂತೆ ಆದ್ದರಿಂದ ಹರಿಯೇ ಸ್ವತಂತ್ರ ಎಂಬ ಪ್ರಜ್ಞೆ ಇಲ್ಲದಿದ್ದದ್ದರಿಂದ ಈ ಜೀವನ ಈ ಜೀವನ ಪ್ರತಿಯೊಬ್ಬ ವ್ಯಕ್ತಿಗಳ ಮನಸ್ಸನ್ನ ಸಂಸಾರದ ಕಡೆಗೆ ತಿರುಗಲಿಕ್ಕೆ ಕಾರಣ ಅಂತಂತಾರೆ ಈ ಕರ್ಮದಂತೆ ಈ ಅವಿದ್ಯೆ ಅಂದರೆ ಗೊತ್ತಿಲ್ಲದಿರುವಿಕೆ ಅನ್ನುವಂಥ ಅವಿದ್ಯೆನೂ ಕೂಡ ಈ ಸಂಸಾರಕ್ಕೆ ಕಾರಣ ಅಂತ ತಿಳಿಸಿಕೊಡ್ತಾರೆ ಆಮೇಲೆ ಹೇಳ್ತಾರೆ ಮತ್ತ ಪರಂ ಯಾತ್ಯತೀಹ ಹೇತು ಈ ಪಾಶವನ್ನು ಪಾಶ ಇದೆಯಲ್ಲ ಸಂಸಾರದೊಳಗೆ ಬಂಧನ ಈ ಪಾಶವನ್ನು ಬಿಡಿಸ್ಬೇಕಾದರೆ ಸಡಿಲಗೊಳಿಸಬೇಕಾದರೆ ಏನು ಮಾಡಬೇಕು ಭಗವಂತನೇ ನಮ್ಮ ಒಳಗಿದ್ದುಕೊಂಡು ಮಾಡಿಸ್ತಾನೆ ನಾವೇನು ಕಾರಣರಲ್ಲ ಕರ್ತ ಯಾರು ಭಗವಂತನೇ ನಿಂತು ಮಾಡಿಸ್ತಾನೆ ಗುರುಗಳೇ ನಮ್ಮೊಳಗಿದ್ದುಕೊಂಡು ಭಗವಂತನಿಂದ ಮಾಡಿಸ್ತಾ ಇದ್ದಾನೆ ಅನ್ನುವ ಎಚ್ಚರಿಕೆ ನಮಗೆ ಬಂದು ಬಿಟ್ಟರೆ ಇದ್ಯಾವುದು ಕೂಡ ಈ ಜೀವ ಸಂಸಾರದಲ್ಲಿ ಇದ್ದರೂ ಇಲ್ದಹಾಗಿರ್ತಾನಂತೆ ಸಂಸಾರದಲ್ಲೇ ಇರ್ತೇವೆ ಹೀಗೆ ತಿಳ್ಕೊಂಡು ಕೂಡ ನಾವೇನೋ ಸಂಸಾರ ಬಿಟ್ಟು ಇನ್ನೆಲ್ಲ ಕಾಡಿಗೋಡೆ ಹೋಗ್ತೇವೆ ಅಲ್ಲ ಸಂಸಾರದಲ್ಲೇ ಇರ್ತೇವೆ ಆದರೆ ಆ ಸಂಸಾರ ಅಂತನ್ನುವುದು ನಮಗೆ ಬಂಧಕವಾಗೋದಿಲ್ಲ ಅಂತ ಅನ್ನುವ ರೀತಿಯಲ್ಲಿ ಹೇಳ್ತಾರೆ ಹರೌ ಗುರೌ ಮಯಿ ಭಕ್ತನಿವೃತ್ತ ವಿತೃಷ್ಣಯ ದ್ವಂದ್ವ ತೀಕ್ಷ್ಣ ಯಾಚಾಮ್ ಈ ಲಿಂಗದೇಹದಲ್ಲಿ ಮನಸ್ಸು ವಿಷಯಾಸಕ್ತಿ ಪಾಶದಿಂದ ಬಂಧವಾಗಿ ಬಿಟ್ಟಿರ್ತದೆ ಬದ್ಧ ಬದ್ಧವಾಗಿ ಬಿಟ್ಟಿರ್ತದೆ ಆಗ ಲಿಂಗದೇಹ ಏನಾಗಬೇಕು ತೊಲಗಬೇಕು ಅದು ದೂರ ಹೋಗಬೇಕು ದೂರ ಹೋಗಬೇಕಾದರೆ ನಾವು ಗುರುಗಳಲ್ಲಿ ಯಥಾದೇವೆ ತಥಾ ಗುರು ಗುರುಗಳಲ್ಲಿ ಹಾಗೂ ಭಗವಂತನಲ್ಲಿ ಅವರವರ ಯೋಗ್ಯತಾನುಸಾರವಾದಂತಹ ಭಕ್ತಿಯನ್ನು ನಾವು ಮಾಡಿದರೆ ಆ ಭಕ್ತಿ ಮಾಡಬೇಕಾದ್ರೆ ಮೊದಲು ಭಕ್ತಿ ಹುಟ್ಟಬೇಕು ಆ ಭಕ್ತಿ ಹುಟ್ಟೋದೇ ಈ ಯಾವ ಕರ್ಮಾನುಷ್ಠಾನ ಏನು ವ್ರತ ಮೊದಲಾಗಿರತಕ್ಕಂಥ ಕಾಯಕ್ಲೇಶ ರೂಪವಾಗಿರತಕ್ಕಂಥ ವೃತಾನುಷ್ಠಾನ ಇದೆ ಮತ್ತು ತತ್ವಜ್ಞಾನ ಇದೆ ಅದು ಒಂದೇ ನಮ್ಮನ್ನು ಈ ಸಂಸಾರದ ತಾಪಗಳಿಂದ ಮುಕ್ತರನ್ನಾಗಿ ಮಾಡುತ್ತೆ ಹರೋ ಗುರು ಮಯಿ ಭಕ್ತನು ಇದನ್ನೆಲ್ಲ ಹೇಳಿ ಹಾಗಾದರೆ ಏನು ಮಾಡಬೇಕು ಶಾಸ್ತ್ರ ವಿಚ ಕೆಲವರು ಏನು ಗೊತ್ತಾ ವ್ರತ ನಿಯಮಗಳನ್ನು ಮಾಡಬೇಕು ಅಂತ ಹೇಳಿ ಶನಿವಾರ ಒಪ್ಪತ್ತು ಗುರುವಾರ ಒಪ್ಪತ್ತು ಅಲ್ಲ ಏಕಾಸಿ ಮಾತ್ರ ಏನೂ ಇಲ್ಲ ಅದು ಅಲ್ಲ ಅದಕ್ಕೆ ಶಾಸ್ತ್ರ ಯಾಕೆ ಬೇಕು ವ್ರತಾನುಷ್ಠಾನಗಳಿಂದಲೇ ಮೋಕ್ಷ ಪಡಿಬಹುದು ಅಂತಾಗಿದ್ದರೆ ಏನಾಗುತ್ತೆ ಯಾರೋ ಉಪವಾಸ ಅಂತಂತಾರೆ ಹಾಗೆ ಉಪವಾಸ ಯಾವುದು ಅಲ್ಲ ಏಕಾದಶಿ ದಿವಸ ಏನೂ ತಿ ಅದಕ್ಕೆ ಹೇಳ್ತಾರೆ ಗುರುವಾರ ಒಪ್ಪತ್ತು ಬಿಡಿಬೇಕಾದರೆ ಮಂಗಳವಾರ ಒಪ್ಪತ್ತು ಬಿಡಿ ಏಕಾದಶಿಯನ್ನು ಕಂಪಲ್ಸರಿಯಾಗಿ ಮಾಡಿ ಏಕಾದಶಿ ಮಾಡಿದರೆ ಅದು ನಿಜವಾದ ವ್ರತಾನುಷ್ಠಾನ ಇದೆಲ್ಲ ಗೊತ್ತಾಗಬೇಕಾದರೆ ಶಾಸ್ತ್ರ ಓದಬೇಕು ಶಾಸ್ತ್ರ ಓದಬೇಕಾದ್ರೆ ಜ್ಞಾನಿಗಳನ್ನು ಹಿಡಿಬೇಕು ಜ್ಞಾನಿಗಳನ್ನು ನಾವು ಶರಣು ಹೊಂದದ ಹೊರತು ನಮಗೆ ಅದಕ್ಕೆ ಹೇಳ್ತಾರೆ ಬುಧರ ಪಾದ ನಂಬದೆ ಜ್ಞಾನಿಗಳನ್ನು ಹಿಡೀರಿ ಅಂತ ಅವರೂ ಅದನ್ನು ಮಾಡಿ ತೋರಿಸಿದರು ನಮಗೂ ಅದನ್ನು ತೋರಿಸ್ತಾ ಇದ್ದಾರೆ ಜ್ಞಾನಿಗಳನ್ನು ಹಿಡೀರಿ ಆಗ ಈಗ ಒಂದು ವಿಷಯ ಹೇಳ್ತೇನೆ ರಾಮಚಂದ್ರಾಚಾರ್ಯರು ಇಷ್ಟು ಜನ ಯತಿಗಳನ್ನು ಕರೆಸಿ ಪಂಡಿತರಿಂದ ಉಪನ್ಯಾಸ ಮಾಡಿಸಿ ನಿಮಗೆಲ್ಲ ಕರ್ದವರಿಗೆ ರಸದ ಊಟಣವನ್ನು ಮಾಡ್ತಾ ಇದ್ದಾರೆ ಹೀಗಾದರೆ ಈಗ ನೀವೆಲ್ಲ ಗೊತ್ತಿಲ್ಲ ಅಂತ ಕೇಳ್ತೀರಿ ಹಾಗಾದರೆ ಸ್ವಾಮಿಗಳಿಗೆ ಗೊತ್ತಿಲ್ಲ ಅಂತ ನಾವು ಹೇಳ್ತಾ ಇದ್ದೀವ ಅಲ್ಲ ಅಂದರೆ ಅವರ ಸನ್ನಿಧಾನದಲ್ಲಿ ಹೇಳಿದರೆ ಅವರ ಒಳಗಿರತಕ್ಕಂಥ ಭಗವಂತ ಪ್ರೀತನಾಗಿ ಇದರ ಶ್ರವಣದಿಂದ ಏನು ಫಲ ಸಿಗಬೇಕೋ ಅದನ್ನು ಶೀಘ್ರವಾಗಿ ನಮಗೆ ಸಿಗುವಂತೆ ಮಾಡಬೇಕು ಅಂತ ಅನ್ನುವುದಕ್ಕಾಗಿ ಅವರ ಸನ್ನಿಧಾನ ಹೊರತು ಅವರಿಗೆ ಗೊತ್ತಿಲ್ಲ ನಾನು ಹೇಳುತ್ತೇನೆ ಅಂತನ್ನುವ ಅಭಿಪ್ರಾಯದಿಂದಲ್ಲ ನಾವು ಕೂಡ ಯಾಕೆ ಅವರ ಸನ್ನಿಧಾನದಲ್ಲಿ ಶ್ರವಣ ಶ್ರವಣ ಮಾಡಿದರೆ ಅದು ಇನ್ನೂ ಹೆಚ್ಚಿನ ಫಲವನ್ನು ನಮಗೆ ಕೊಡುತ್ತೆ ಅನ್ನುವುದಕ್ಕೋಸ್ಕರವಾಗಿ ಹೀಗೆ ವ್ರತ ಅನುಷ್ಠಾನ ಧರ್ಮಾನುಷ್ಠಾನ ಇತ್ಯಾದಿ ರೂಪವನ್ನು ಮಾಡುತ್ತಾ ಶರೀರವನ್ನು ಯಾವತ್ತಿಗೂ ಕೂಡ ಕ್ಲೇಶಕ್ಕೆ ಒಳಪಡಿಸಿದರೆ ಆಗ ಲಿಂಗ ಶರೀರ ಸಡಿಲವಾಗುತ್ತಂತೆ ಅದರಿಂದ ಲಿಂಗ ಶರೀರ ಸಡಿಲವಾದರೆ ನೀವೇನು ಮಾಡಬಹುದು ಅದರಿಂದ ಕರ್ಮ ಬಂಧನವನ್ನು ಬಿಡಿಸ್ಬೌದು ಅಂತ ಕೊನೆಗೆ ಏನೇ ಹಾಗಾದರೆ ನಾವು ಏನೇ ಮಾಡಿದರೂ ಕೂಡ ಒಂದೋ ಆಸೆ ಇರಬೇಕು ಈಗ ನಾನು ಒಂದು ಏನಾದರೂ ಒಂದು ಹೋಳಿಗೆ ಮಾಡಿಕೊಂಡು ಮನೆಯಲ್ಲಿ ತಿಂದೆ ಅಂದರೆ ಯಾಕೆ ಹೋಳಿಗೆ ಮಾಡ್ಕೊಂಡು ತಿಂತೀನಿ ನನಗೆ ಇಷ್ಟ ಹೋಳಿಗೆ ಅಂದರೆ ತುಂಬ ಇಷ್ಟ ಆದ್ದರಿಂದ ಇವತ್ತು ಮಾಡಿದೆ ಅಂತ ಹಾಗಾದರೆ ಇಲ್ಲಿ ಏನು ಮಾಡಬೇಕು ಯಾವ ಕರ್ಮವನ್ನು ಮಾಡಿದರೂ ಕೂಡ ನಮಗೆ ಇಷ್ಟ ಅಂತ ಮಾಡೋದಲ್ಲ ಇದು ಭಗವಂತನ ಪೂಜೆ ಅಂತ ತಿಳಿದುಕೊಂಡು ಮಾಡಬೇಕು ಆ ಅನುಸಂಧಾನ ನಮಗೆ ಪ್ರತಿ ಕ್ಷಣದಲ್ಲೂ ಬರಬೇಕು ಭಗವಂತನ ಪೂಜೆ ಅಂತ ಹೇಗೆ ಮಾಡೋದು ಅಂತ ಇದನ್ನು ಹೇಳ್ತಾ ಸೇವೆಯನ್ನು ಮಾಡುವ ಮಹಾತ್ಮರ ಸಂಘ ಯಾವತ್ತಿಗೂ ಕೂಡ ಸಜ್ಜನರ ಸಂಘದಿಂದ ಮಾತ್ರ ಭಗವದನುಗ್ರಹವಾಗುತ್ತೆ ಹೊರತು ಸಜ್ಜನರ ಸಂಘ ಇಲ್ಲದಿದ್ದರೆ ಭಗವದ್ ಅನುಗ್ರಹವಾಗೋದಿಲ್ಲ ಇನ್ನು ಇಷ್ಟು ಹೇಳಿ ಕೊನೆಗೆ ಇದಕ್ಕೇನು ಮಾಡಬೇಕು ಅಧ್ಯಾತ್ಮ ಶ್ರವಣ ಸದಾ ಇರಬೇಕಂತೆ ಅಧ್ಯಾತ್ಮ ಯೋಗೇನ ವಿವಕ್ತ ಸೇವಯ ಪ್ರಾಣೇಂದ್ರಿಯಾತ್ಮ ಬಿಜಯೇನ ಸೃಜಕ ಅಂದರೆ ಯಾವತ್ತಿಗೂ ಕೂಡ ಶಾಸ್ತ್ರದ ಶ್ರವಣ ನಿರಂತರ ಇರಬೇಕು ವೇದೇಶ ತೀರ್ಥರು ಹೇಳಿದ ಹಾಗೆ ಒಂದು ದಿನ ಶ್ರೀಮದ್ ಆಚಾರ್ಯರ ಶಾಸ್ತ್ರ ಇಲ್ಲ ಅಂದರೆ ಅದನ್ನು ಕರಾಳವಾದ ದಿನ ಅಂತ ತಿಳ್ಕೊ ಏನೇ ಆಗಲಿ ನೀವು ದುಡಿಯೋದು ಗಿಡಿಯೋದು ಎಲ್ಲ ಇರುತ್ತೆ ಶ್ರೀಮದ್ ಆಚಾರ್ಯರ ಶಾಸ್ತ್ರದ ಚಿಂತನೆ ಇಲ್ಲದೆ ಒಂದು ಕ್ಷಣ ಇರಬಾರದಂತೆ ಆ ರೀತಿಯಾಗಿ ನಾವು ಜೀವನವನ್ನು ಮಾಡಬೇಕು ಅಂತ ಆಗ ನೀವು ಶಾಸ್ತ್ರದ ಶ್ರವಣದಲ್ಲಿ ನಿಮ್ಮನ್ನು ನೀವು ನಿರಂತರದಲ್ಲಿ ತೊಡಗಿಸಿಕೊಳ್ಳುವುದರಿಂದ ಏನಾಗುತ್ತೆ ಅಂದರೆ ದುರ್ಜನರ ಸಂಘ ದೂರವಾಗುತ್ತೆ ಸಶ್ರದ್ಧಯಾ ಬ್ರಹ್ಮಚರ್ಯೇಣ ಶಶ್ವತ ಅಸಂಪ್ರಮಾದೇನ ಜಯೇನ ವಾಚಾಂ ಆವಾಗ ದುರ್ಜನರ ಸಂಘದಿಂದ ದೂರ ಇದ್ದು ಪ್ರಾಣ ಇಂದ್ರಿಯಗಳನ್ನು ನಾವು ಇಟ್ಕೋಬಹುದು ನಮ್ಮ ಅಧೀನದಲ್ಲಿ ಇಟ್ಕೊಳ್ಳಿಕ್ಕಾಗತ್ತೆ ಒಳ್ಳೆಯ ಶ್ರದ್ಧೆ ಬ್ರಹ್ಮಚರ್ಯಗಳು ಇವೆಲ್ಲವೂ ಕೂಡ ಬೇಕು ಸಾಧನ ಅನುಷ್ಠಾನದಲ್ಲಿ ಒಂದು ವಿಷಯ ಮುಖ್ಯವಾಗಿರಬೇಕು ವಿಸ್ಮರಣೆ ಯಾವ ತೂ ಒಳ್ಳೆಯದಲ್ಲ ಮರ್ತು ಹೋಗೋದು ಬೇರೆ ವಿಷಯಗಳನ್ನು ಮರ್ತು ಹೋಗಿರಿ ಲೌಕಿಕದ್ದು ಶಾಸ್ತ್ರದ ವಿಚಾರ ಮಾತ್ರ ಯಾವತ್ತೂ ಮರಿಬಾರ್ದು ಎಷ್ಟೋ ಜನ ಹೇಳ್ತಾರೆ ಆಚಾರ ಇದೆಲ್ಲ ಹೇಳಿದಿರಿ ಗೊತ್ತು ಇದೆಲ್ಲ ಹಿಂದೆ ಕೇಳಿದ್ವಿ ಅದು ನೆನಪೇ ಇರಲಿಲ್ಲ ನೀವು ಹೇಳಿದ್ದರಿಂದ ನೆನಪಾಯಿತು ಹಾಗಿರಬಾರ್ದು ಕೇಳಿದ್ದು ಸದಾ ಮನನ ಮಾಡಲಿಲ್ಲ ಅಂತ ನೆನಪಿರಲಿಲ್ಲ ಅಂದರೆ ಮನನ ಮಾಡಲಿಲ್ಲ ಕೇಳಿದ್ವಿ ಅಲ್ಲೇ ಶ್ರುತಮ್ಮರತಿ ಪಾಪನ ಕೇಳಿದ್ವಿ ಅಲ್ಲೇ ಬಿಟ್ವಿ ಅದಾಗಬಾರ್ದು ನಿರಂತರ ಮನನ ಮಾಡ್ತಾ ಇರಬೇಕು ಏನು ಹೇಳಿದರು ಯಾಕೆ ಅಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಯಾತಕ್ಕೋಸ್ಕರವಾಗಿ ಇಲ್ಲಿ ಕರ್ಕೊಂಬಂದರು ನಿಮಗೆ ಮೋಕ್ಷವನ್ನೇ ಕೊಟ್ಟು ಬಿಡ್ತೇನೆ ಅಂತ ರಾಮಚಂದ್ರಾಚಾರ್ಯ ಕರ್ಕೊಂಬಂದಿಲ್ಲ ಮೋಕ್ಷಕ್ಕೆ ಬೇಕಾಗಿರ್ತಕ್ಕಂಥ ಬೀಜ ಕೊಡ್ತೇನೆ ಅಷ್ಟೆ ಆ ಬೀಜವನ್ನು ನೀವು ಮನೆಯಲ್ಲಿ ತಗೊಂಡೋಗಿ ನಡಬೇಕು ಸರ್ವತ್ರ ಅದು ಯಾಕೆ ದೋಷ ಎಣಿಸ್ತೇವೆ ಅಲ್ಲಿ ದೇವರಿದ್ದಾನೆ ಎಂಬ ಚಿಂತನೆ ನಮಗೆ ಬರ್ತಾ ಇಲ್ಲ ಅದನ್ನು ಹೇಳ್ತಾರೆ ಮ ಸರ್ವತ್ರ ಮದ್ಭಾವ ವಿಚಕ್ಷಣೇನ ಜ್ಞಾನೇನ ವಿಜ್ಞಾನ ವಿರಾಜಿತೇನ ಆ ಚಿಂತನೆ ಭಗವಂತ ಸರ್ವೋತ್ತಮ ಅನ್ನುವ ಜ್ಞಾನ ಸದಾ ಇರಬೇಕು ಜೊತೆಗೆ ನನ್ನ ಯೋಗ್ಯ ವಿಶೇಷಣ ಗುಣಗಳನ್ನು ನಿರಂತರ ಒಂದು ನಾಲ್ಕು ಗುಣ ಇರ್ತದೆ ಇನ್ನೊಬ್ಬರು ಇನ್ನೊಂದು ಹೇಳ್ತಾರೆ ಅದನ್ನು ಸೇರಿಸ್ತಾ ಹೋಗಬೇಕೆ ಹೊರತು ನಾನು ಭಗವಂತ ಅನಂತ ಗುಣ ಪರಿಪೂರ್ಣ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ನಾನು ಸಾಕಾಗಲ್ಲ ಒಂದೊಂದೇ 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 ದಿನ ಬೆಳೆಸ್ಬೇಕಂತೆ ಆ ಗುಣಗಳ ಚಿಂತನೆಯೇ ಭಗವಂತನ ಪೂಜೆ ಅನ್ನುವ ಎಚ್ಚರಿಕೆ ಬೇಕು ಇನ್ನೊಂದು ಬಹಳ ಮುಖ್ಯ ಏನು ಅಂದರೆ ವೈಷ್ಣವ ಸಿದ್ಧಾಂತದಿಂದ ನಾವು ಯಾವತ್ತೂ ದೂರ ಸರಿಬಾರ್ದಂತೆ ಯಾರ್ಯಾರೋ ನಮಗೆ ಹೇಳ್ತಾರೆ ಏನೋ ಚಿನ್ಮಯ ಮಿಷನ್ ಅಂತೆ ಅದಂತೆ ಇದಂತೆ ಅಲ್ಲಿ ಹೋಗಿ ಕೂತ್ಕೂಡಲೆ ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ರಿ ಏನು ಕಷ್ಟವೇ ಇಲ್ಲ ಸುಲಭವಾಗಿತ್ತು ಅಂತ ಹಿಂದೆ ಒಬ್ಬ ರಜನಿ ಶರ್ಮಾ ಅಂತಿದ್ದ ಅವನು ಹಾಗೆ ಅಲ್ಲಿ ಹೋದವರು ಎಂಥೆಂಥ ವ್ಯಕ್ತಿಗಳು ಘಟಾನುಘಟಿಗರು ಯಾಕೆಂದ್ರೆ ಅವ್ರು ಹೇಳೋದು ಭಾಳ ಈಸಿಯಾಗಿದೆ ರೀ ಕೇಳಲಿಕ್ಕೆ ತುಂಬ ಆಗುತ್ತೆ ಅನುಷ್ಠಾನಕ್ಕೂ ಬಹಳ ಸುಲಭ ಅದಕ್ಕಾಗಿ ನಾವು ಅನುಷ್ಠಾನ ಮಾಡ್ತೇವೆ ಅಲ್ಲ ಸುಲಭ ಇದೆ ಅಂತಲ್ಲ ಒಂದೇ ಒಂದು ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ ಯಾಗಮಯೇ ವಹಿ ಅದಕ್ಕೆ ದಾಸರ ಎಚ್ಚರಿಕೆ ಕೊಟ್ಟರು ಮಧ್ವ ಸಿದ್ಧಾಂತದ ಪದ್ಧತಿ ಬಿಡಬೇಡಿ ಬಿಟ್ಟು ಕೆಡಬೇಡಿ ಇದು ಒಂದೇ ದಾರಿ ಇನ್ಯಾವ ದಾರಿಯೂ ಜಗತ್ತಿನಲ್ಲಿಲ್ಲ ಅದಕ್ಕೋಸ್ಕರವಾಗಿಯೇ ವಿಜಯರಾಯರು ಅದೇ ಮಾತು ಹೇಳ್ತಾರೆ ಮಧ್ವ ಮತದ ಪೊಂದದವನ ಭಕುತಿಯಾತಕೇ ಪುಂಡ್ರ ತಿದ್ದದ ವನ ಕರ್ಮ ವಿಹಾತಕ್ಕೆ ಎರಡು ಮಧ್ವ ಮತವೇ ಮತ ಅದು ಬಿಟ್ಟರೆ ನಮಗೆ ಮತ್ತೊಂದು ಮತ ಇಲ್ಲ ಏನಾದರೂ ಉದ್ಧಾರ ಆಗೋದಾದರೆ ಮತದಿಂದ ಊರ್ಧ್ವ ಪುಂಡ್ರ ಇಲ್ಲದೆ ಯಾವ ಕರ್ಮವನ್ನು ಮಾಡಬಾರ್ದು ಪುಂಡ್ರ ತಿದ್ದುಕೊಂಡೇ ಏನು ಇವತ್ತು ನಾವು ಎಷ್ಟು ಮಾಡ್ತೀವಿ ರೀ ಆದರೂ ನಮಗೆ ಯಾಕೋ ಇದು ಆಗ್ತಾ ಇಲ್ಲ ಮನಸ್ಸಿಗೆ ಇನ್ನೂ ಹಿಡಿತ ಬರಲಿಲ್ಲ ಯಾಕೆಂದರೆ ಪುಂಡ್ರ ಇಲ್ಲದೆ ಕರ್ಮಾದಿಗಳನ್ನು ಯಾವತ್ತೂ ಮಾಡಬೇಡಿ ಸ್ನಾನ ಆದ ಕೂಡಲೇ ಮೊದಲು ಪುಂಡ್ರ ಎಲ್ಲಿ ತನಕ ಹೇಳ್ತಾನೆ ಸ್ನಾನ ಆದ ಕೂಡಲೇ ನೀರಿನಿಂದ ಮೊದಲು ನಾಮ ಹಚ್ಕೊಳ್ಳಿ ಆಮೇಲೆ ನೀವು ಅಲ್ಲಿ ತನಕ ಆದರೂ ಏನು ಮಾಡುವ ಕರ್ಮಗಳು ಪಾರಾಯಣ ಎಲ್ಲವೂ ಸದ್ವಿನಿಯೋಗ ಆಗಬೇಕಾದರೆ ಪುಂಡ್ರ ಇಲ್ಲದೆ ಯಾವ ಕೆಲಸವನ್ನು ಮಾಡಬಾರ್ದು ಹಣೆಯಲ್ಲಿ ಸದಾ ಪುಂಡ್ರ ಧಾರಣೆ ಆಗಿರಬೇಕು ಅಂತ ಹೀಗೆ ವೈಷ್ಣವ ಸಿದ್ಧಾಂತದಿಂದ ದೂರ ಸರಿಯುವ ಮಾತೇ ಇಲ್ಲ ನೀವು ನೋಡಿಬೇಕಾದರೆ ಅನೇಕರು ಶ್ರೀಮದ್ ಆಚಾರ್ಯರ ಹತ್ರ ವಾದ ಮಾಡಿದವರೆಲ್ಲರೂ ಕೂಡ ಬೇರೆ ಮತದವರು ವಾದ ಮಾಡಿ ಶ್ರೀಮದಾಚಾರ್ಯರ ಶಿಷ್ಯರಾಗಿರ್ತಕ್ಕಂಥದ್ದು ಕಾಣ್ತೇವೆ ಆದರೆ ಮದ್ವ ಸಿದ್ಧಾಂತವನ್ನು ಓದಿ ಇನ್ನೊಬ್ರ ಹತ್ರ ವಾದ ಮಾಡಿ ಸೋತು ಇದು ಸರಿ ಇಲ್ಲ ನೀವು ಹೇಳ್ತಾ ಇರೋದು ಸರಿ ಅಂತ ಒಬ್ಬರು ಹೋದ ಉದಾಹರಣೆ ಕೊಡಿ ನೋಡೋಣ ಎಲ್ಲೆಲ್ಲೆಲ್ಲೇ ಹುಡುಕಿದರೂ ಸಿಗೋದಿಲ್ಲ ಹಾಗಿರುವಾಗ ಇದು ನಿಜವಾದ ಸಿದ್ಧಾಂತ ಅಂತ ಚೆನ್ನಾಗಿ ಸತ್ವಗುಣದಿಂದ ಯುಕ್ತನಾಗಿದ್ದುಕೊಂಡು ಅಹಂಕಾರರಹಿತವಾದ ಇಂದ್ರಿಯಗಳಿಂದ ಕೂಡಿಕೊಂಡಿದ್ದರೆ ಆಗ ಲಿಂಗ ಶರೀರ ದೂರವಾಗುತ್ತೆ ಕರ್ಮಾಶಯಂ ಹೃದಯ ಗ್ರಂಥಿ ಬಂಧಂ ಸಾಧಿತ ಮಪ್ರಮತ್ತ ಇನ್ನು ಹೇಳ್ತಾರೆ ಲಿಂಗ ಶರೀರವೇ ಮತ್ತೆ 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 ಕರ್ಮಗಳನ್ನು ಮಾಡಿಸುವಂಥದ್ದು ಸ್ತ್ರೀ ಪುರುಷರ ಅನ್ಯೋನ್ಯ ಆಸಕ್ತಿ ಇರುವುದು ಈ ಲಿಂಗ ಶರೀರದಿಂದಲೇ ಅಷ್ಟೇ ಅಲ್ಲ ಪರಮಾತ್ಮನ ವಿಷಯಕವಾದ ಅಜ್ಞಾನ ಏನಿದೆ ಆ ನೀವು ಖಾಲಿ ಸೈಟ್ ಇದ್ದರೆ ಬೆಂಗಳೂರಿನಲ್ಲಿ ನೋಡಿ ಸುಮ್ಮನೆ ಖಾಲಿ ಒಬ್ಬನು ಸೇರ್ಕೊಂತ ನಾನು ನಾ ಒಂದು ಹತ್ತು ವರ್ಷ ಬಿಟ್ಟು ನೋಡಿದರೆ ಅಲ್ಲಿ ಸೈಟೇ ಇರಲ್ಲ ಆ ಕಡೆವನ್ನು ಸೇರ್ಕೊಂಡ್ಬಿಡಿ ಹೀಗೆ ಯಾಕೆ ಖಾಲಿ ಬಿಟ್ಟರೆ ತೂರ್ಕೊಳ್ತಾರೆ ಅಲ್ಲಿ ಒಂದು ಮನೆ ಹಾಕಿ ಕೂತ್ರೆ ಯಾರೂ ಬಂದು ಆಕ್ರಮಿಸಿಕೊಳ್ಳುವುದಿಲ್ಲ ಹಾಗಾಗಿ ನೀವು ಮನಸ್ಸನ್ನು ಖಾಲಿ ಬಿಡಬೇಡಿ ಭಗವಂತನೇ ಮಾಡಿಸ್ತಾನೆ ಅಂದರೆ ದೈತ್ಯರ ಒಳಗೆ ಪ್ರವೇಶ ಮಾಡೋದಿಲ್ಲ ಅಂತ ಹೇಳ್ತಾರೆ ಹೀಗೆ ಅನಾದಿ ಕಾಲದಿಂದ ಅಂಟಿಕೊಂಡಿರತಕ್ಕಂತಹ ಈ ಯಾವ ಲಿಂಗದೇಹ ಇದೆ ಅದನ್ನು ಬಿಡುಗಡೆ ಮಾಡುವ ಪ್ರಯತ್ನ ನಮ್ಮಲ್ಲಿ ಇರಬೇಕು ಅಂತ ಅನ್ನೋದನ್ನು ಹೇಳ್ತಾರೆ ಕೊನೆಗೆ ಲೋಕಸ್ವಯಂ ಶ್ರೇಯಸಿ ನಷ್ಟ ದೃಷ್ಟಿ ಹೀರ್ಥಾಂಸಮೇಹೇತನಿಕಾಮ ಕಾಮಹ್ ಅಲ್ಲಿ ಹೇಳ್ತಾರೆ ಅಜ್ಞ ಜನತೆಯೇ ತನಗೆ ಶ್ರೇಯಸ್ಸಾಧನವಾಗಿರತಕ್ಕಂತಹ ಯಾವುದು ವಿಷಯ ಅಂತನ್ನೋದು ಮೊದಲು ಅದೇ ಗೊತ್ತಿಲ್ಲ ನಾವು ಯಾವ ದಾರಿಗೆ ಹೋಗಬೇಕು ಅನ್ನೋದೇ ಮೊದಲು ಡಿಸೈಡ್ ಮಾಡ್ಕೊಳ್ಳೋದು ಹೋಗ್ತಾ ಇದ್ದೀವಿ ರೀ ಅಲ್ಲ ಒಂದು ಗುರಿ ಇರಬೇಕು ಇಂಥಲ್ಲಿಗೆ ಹೋಗ್ತೇವೆ ಈ ಕಾರ್ಯಕ್ರಮಕ್ಕೆ ಹೋಗ್ತೇವೆ ಅಂತ ಗುರಿ ಇದ್ದು ಹೊರಡಬೇಕೇ ಹೊರತು ಗುರಿ ಇಲ್ಲದೆ ಹೊರಡಬಾರ್ದು ಭಗವಂತನ ಪ್ರಸಾದವೇ ನಮಗೆ ಗುರಿ ಅಂತಃಕರಣ ದ್ವಾರ ಭಗವಂತನ ಪ್ರಸಾದ ಇದ್ದರೆ ಮಾತ್ರ ನಾವು ಗುರಿಯನ್ನು ಪಡಿಬಹುದು ಅಂತನ್ನುವ ಎಚ್ಚರಿಕೆ ನಮ್ಮಲ್ಲಿರಬೇಕು ಅನ್ಯೋನ್ಯ ವೈರಂಸು ಕಲೇಶ ಹೇತೋಹೋ ಅನಂತ ದುಃಖಂಚ ನವೇದ ವೇದ ಆದ್ದರಿಂದ ಅಲ್ಪ ಸುಖಕ್ಕಾಗಿ ಈ ಸುಖ ಸಿಗುವಂತಹ ಪರಸ್ಪರ ವೈರ ಮುಂತಾದವನ್ನು ಮಾಡಿದರೆ ಸುಖ ಸಿಗಬಹುದು ಅದರಿಂದ ಮಹಾ ಹಾನಿ ಇರುತ್ತೆ ಆದ್ದರಿಂದ ಯಾವತ್ತೂ ಕೂಡ ಭಗವಂತನ ಚಿಂತನೆಯಿಂದ ವಿಸ್ಮೃತಿ ಎಂಬತಕ್ಕಂಥದ್ದು ಯಾವತ್ತಿಗೂ ಬರಬಾರದು ಅಂತ ಹಾಗಾಗಿ ಅದನ್ನು ತಿಳಿದಿರುವ ಜ್ಞಾನಿ ಏನು ಮಾಡ್ತಾನೆ ಈ ಅವಿದ್ಯೆಯ ನಡುವೆ ಸಿಲುಕಿರತಕ್ಕಂಥ ಹಾಳುಬುದ್ಧಿಯ ಜನರನ್ನು ನೋಡಿ ನಾವೇನು ಮಾಡಬೇಕಂತೆ ಆ ಅವಿದ್ಯೆಯಿಂದ ಅವರೇನಾದರೂ ದಾರಿ ತಪ್ತಾ ಇದ್ದರೆ ನಿಜವಾದ ಸಾತ್ವಿಕನಾಗಿರ್ತಕ್ಕಂಥ ನೀವು ಹೋಗೋ ದಾರಿ ಸರಿಯಿಲ್ಲ ಬನ್ನಿ ಅಂತ ಹೇಳಿ ಸನ್ಮಾರ್ಗಕ್ಕೆ ಅವರನ್ನ ಕರ್ಕೊಂಬರ್ಬೇಕಂತೆ ಎಷ್ಟೋ ಜನ ಪಾಪ ಗೊತ್ತಿಲ್ಲ ಸಾಧಕರಾಗಿದ್ದಾರೆ ಆದರೆ ಸಾಧನೆ ಹೇಗೆ ಮಾಡಬೇಕು ಅಂತ ಗೊತ್ತಿಲ್ಲ ಅಂಥವರನ್ನು ನಾವು ಸನ್ಮಾರ್ಗಕ್ಕೆ ಹಚ್ಚಬೇಕಂತೆ ಶಾಸ್ತ್ರ ಯಾಕೆ ಬೇಕು ಅಪಾರ್ಥಗಳನ್ನು ಮಾಡಿಕೊಳ್ಳೋದೇ ಜಾಸ್ತಿ ಅಪಾರ್ಥಗಳನ್ನು ಮಾಡ್ಕೊಳ್ಳೋ ಸುಲಭ ನೀವು ಹೇಳ್ಕೊಡ್ಬೇಕಾಗಿಲ್ಲ ಅದು ಅಂತಾನೇ ಬರುತ್ತೆ ನಿಜವಾದ ಅಭಿಪ್ರಾಯ ಗೊತ್ತಾಗಬೇಕಾದರೆ ಶಾಸ್ತ್ರ ಬೇಕು ಅಂತನ್ನುವ ಮಾತನ್ನು ಹೇಳ್ತಾರೆ ಹೀಗೆ ಹೇಳ್ತಾ ಇದಂ ಶರೀರಮ್ಮ ಮಧುರ್ವಿಭಾವ್ಯಂ ಸತ್ವಂ ಹಿಮೇ ಹೃದಯ ಯತ್ರ ಧರ್ಮ ಅದಕ್ಕೆ ಹೇಳ್ತಾರೆ ಸತ್ವಗುಣವನ್ನೇ ನಾನು ಹೃದಯದಿಂದ ಪ್ರೀತಿಸ್ತೇನೆ ಯಾರನ್ನೇ ಪ್ರೀತಿಸಿದ್ರು ಅಲ್ಲಿ ಸತ್ವಗುಣ ಇದೆ ಅಂತ ಪ್ರೀತಿ ಮಾಡಬೇಕೇ ಹೊರತು ಸಾತ್ವಿಕವಾದದ್ದನ್ನು ಪ್ರೀತಿ ಮಾಡಬೇಕೇ ಹೊರತು ಸಾತ್ವಿಕವಲ್ಲದೆ ಇದ್ದದ್ದನ್ನು ಸಾತ್ವಿಕರಲ್ಲದೇ ಇದ್ದವರನ್ನ ನಾವು ಯಾವತ್ತಿಗೂ ಕೂಡ ಪ್ರೀತಿ ಮಾಡಬಾರದು ಧರ್ಮದ ವೃದ್ಧಿ ಅಲ್ಲಿ ಮಾತ್ರ ಕಂಡು ಬರುತ್ತೆ ಅಧರ್ಮ ದೂರಕ್ಕೆ ಸರಿತದೆ ಧರ್ಮ ಹತ್ರ ಬರುತ್ತೆ ಅಧರ್ಮ ದೂರ ಹೋಗುತ್ತೆ ಆದ್ದರಿಂದಲೇ ನಾನೇ ಶ್ರೇಷ್ಠ ಈ ರೀತಿಯಾಗಿ ನಾನು ನಿಮಗೆ ಉಪದೇಶ ಮಾಡ್ತಾ ಇದ್ದೇನೆ ನನ್ನನ್ನೇ ಸರ್ವೋತ್ತಮ ಅಂತ ಉಪಾಸನೆ ಮಾಡಿ ಅಂತ ಮಕ್ಕಳಿಗೆ ಹೇಳ್ತಾರೆ ಹೀಗೆ ಮಾಡಿ ಕೊನೆಗೆ ನಿಮ್ಮ ಅಣ್ಣ ಇದ್ದಾರೆ ಆಮೇಲೆ ಇನ್ನೂ ಒಂದು ಮಾತನ್ನು ಹೇಳ್ತಾರೆ ನ ಪಶ್ಯಾಮಿ ಬ್ರಾಹ್ಮಣಿಪ್ರಾತ್ರು ಪ್ರಭೃತ ಶುದ್ಧಯಾ ಅಷ್ಟಾಮಿ ಕಾಮಂನ ತಿಹೋತ್ರೇ ಬ್ರಾಹ್ಮ್ ನೋಡಿ ಬಹಳ ಅದ್ಭುತವಾದ ಮಾತು ಬ್ರಾಹ್ಮಣರಿಗೆ ಸಮಾನವಾಗಿರತಕ್ಕಂತಹ ನನ್ನ ಪ್ರತಿಮೆ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಬ್ರಾಹ್ಮಣರೇ ನಿಜವಾದ ಪ್ರತಿಮೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟು ಜನ ನಮ್ಮ ಮನೆಗೆ ಕರೆದ್ರೆ ಬರ್ತಾರ ಯಾರೂ ಬರೋದಿಲ್ಲ ನಿನ್ನೆ ನೋಡ್ತಾ ಇದ್ದೆ ಎಷ್ಟು ಪಾಪ ಇಬ್ರೇ ಇಬ್ಬರು ಹೆಂಗಸುರ ಎಲೆ ತೆಗೆಯೋದು ಇದು ಮಾಡೋದು ಯಾಕೆ ಹೇಳಿದೆ ಅಂದರೆ ವಾಲಂಟರ್ ಆಗಿ ನಿಮಗೆ ಆಮಂತ್ರಣ ಕೊಟ್ಟೇ ಬರಬೇಕು ಅಂತ ತಿಳ್ಕೊಳ್ಬೇಡಿ ಏನು ಕೆಲಸ ಸಿಗುತ್ತೆ ಒಂದೊಂದು ಎಲೆ ತೆಗೆಯೋದರಿಂದ ಅಶ್ವಮೇಧ ಯಾಗ ಮಾಡಿದ ಫಲ ಬರುತ್ತೆ ಅಂತಂದಾಗ ಏನು ಕೆಲಸಗಳು ಕಾಣುತ್ತೆ ನೋಡಿ ನಾವು ಸುಮ್ಮಕುಡಬಾರ್ದು ನುಗ್ಗಬೇಕು ಮಾಡಬೇಕು ಯಾಕೆ ಅಂದರೆ ಇಷ್ಟು ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ ಪುಣ್ಯ ನಮಗೆ ಒಂದು ಎಲೆ ತೆಗೆಯೋದರಿಂದ ಬರುತ್ತೆ ಅಂತ ಆಗಿದ್ದರೆ ಅದನ್ನು ಕಳ್ಕೊಳ್ಬೇಕು ನಮ್ಮ ಮನೆಯಲ್ಲಿ ಈಗ ಇಷ್ಟು ಜನ ಬ್ರಾಹ್ಮಣರು ಕರೆದ್ರೆ ಬರ್ತಾರಾ ರಾಮಚಂದ್ರಾಚಾರ್ಯ ಕರೆದ್ರೆ ಬರ್ತಾರೆ ನಾವು ಕರೆದ್ರೆ ಬರ್ತಾರ ಬರೋದಿಲ್ಲ ಇಂಥ ಜನರು ಇಷ್ಟು ಜನ ಸಿಕ್ಕಾಗ ನಾವದನ್ನು ಸದ್ಬಳಕೆ ಮಾಡ್ಕೋಬೇಕೇ ಹೊರತು ಕೆಲಸವನ್ನು ನ ಯಾರೋ ಹೇಳಿದರು ನಮಗೇನು ಹೇಳಲಿಲ್ಲ ಆದ್ದರಿಂದ ನಾವು ಮಾಡಲಿಲ್ಲ ಹೇಳಲಿಲ್ಲ ಮಾಡಲಿಲ್ಲ ಅಲ್ಲ ಹುಡುಕೊಂಡು ಮಾಡಬೇಕು ಏನು ಕೆಲಸ ಇದೆ ಇಲ್ಲಿ ನಡೀತಾ ಇದೆ ಇದನ್ನು ಮಾಡಿದರೆ ನಮಗೆ ಫಲ ಬರುತ್ತೆ ಅನ್ನು ಅದಕ್ಕೋಸ್ಕರವಾಗಿ ದೇವರು ಕರೆಸಿದ್ದಾನೆ ಅಂತ ತಿಳಿದುಕೊಂಡು ಮಾಡಿ ಆಗ ಖಂಡಿತವಾಗಿಯೂ ನಿಮಗೆ ಇಷ್ಟು ಜನ ಬ್ರಾಹ್ಮಣರಿಗೆ ಊಟಕ್ಕೆ ಹಾಕಿದ ಪುಣ್ಯ ಯಾಕೆ ಅಂದರೆ ಬ್ರಾಹ್ಮಣರೇ ಭಗವಂತನಿಗೆ ಪ್ರತಿಮೆ ಅಂತ ಬ್ರಾಹ್ಮಣ ಈ ಸ್ಥುಲಯ ಹೇ ಭೂತಮನ್ಯತ ಬ್ರಾಹ್ಮಣರಿಕ್ಕಿಂತ ದೊಡ್ಡ ಪ್ರತಿಮೆಯೂ ಜಗತ್ತಿನಲ್ಲಿಲ್ಲ ಅನ್ನುವ ಮಾತನ್ನು ಹೇಳ್ತಾರೆ ನೋಡು ಅಂತಹ ಪ್ರತಿಮೆಗೆ ಶ್ರೇಷ್ಠವಾದ ಜೀವ ಮತ್ತೊಂದನ್ನು ನಾನು ನೋಡಿಲ್ಲ ಅಂತ ಹೇಳ್ತಾನೆ ದೇವರು ನೋಡಿಲ್ಲ ಅನ್ನೋ ಶಬ್ದಕ್ಕೆ ಅವನೇ ಸೃಷ್ಟಿಕರ್ತ ಅಲ್ವಾ ಅದರ ಅಭಿಪ್ರಾಯ ಶ್ರೇಷ್ಠವಾದ ಪ್ರತಿಮೆ ನಾನು ಗೊತ್ತಿಲ್ಲ ಅಂತನ್ನುವ ಅಭಿಪ್ರಾಯ ಅವರ ಮುಖದಲ್ಲಿ ಮಾನವರು ಶ್ರದ್ಧೆಯಿಂದ ಏನು ಹೋಮ ಮಾಡ್ತಾರೆ ನಾನು ಎಷ್ಟು ಚೆನ್ನಾಗಿ ಉಣ್ತೇನೆ ಅಂತಂದರೆ ಇನ್ನು ಯಾವ ಅಗ್ನಿಹೋತ್ರದಲ್ಲಿ ಹಾಕಿದ ಅನ್ನವನ್ನು ಕೂಡ ಅಷ್ಟು ಶ್ರದ್ಧೆಯಿಂದ ನಾನು ಊಟ ಮಾಡೋದಿಲ್ಲ ಬ್ರಾಹ್ಮಣರ ಮುಖದಿಂದ ಏನು ಕೊಡ್ತೀರಿ ಅದು ನಿಜವಾದ ದೊಡ್ಡ ಯಜ್ಞ ಅನ್ನುವ ಮಾತನ್ನು ಹೇಳ್ತಾರೆ ಯಸ್ಮಿನ್ ರ ಬಿಸ್ಸು ಪ್ರಭೃತಂ ಶ್ರದ್ಧೆಯ ಅಷ್ಟಾಮಿ ಕಾಮಂನ ತಥಾ ಅಗ್ನಿಹೋತ್ರೆ ಅಗ್ನಿಹೋತ್ರೆಯಲ್ಲಿ ಮಾಡಿದರೂ ಕೂಡ ನಮಗೆ ಅಷ್ಟು ಫಲ ಸಿಗೋದಿಲ್ಲ ಬ್ರಾಹ್ಮಣರ ಮುಖದಿಂದ ಅಂತಹ ಫಲ ಸಿಗುತ್ತೆ ಹಾಗಾದರೆ ಇವರನ್ನು ನನ್ನ ರೂಪವನ್ನು ಕಾಣಬೇಕು ಹೇಗೆ ಅದಕ್ಕೆ ಹೇಳ್ತಾರೆ ಶಮೋ ದಮ ಸತ್ಯಮ ಅನುಗ್ರಹಶ್ಚ ತಪಸ್ಥಿತಿಕ್ಷ ಅನುಭವಶ್ಚ ಯತ್ರ ಎಂಟು ಗುಣಗಳು ಎಲ್ಲಿದೆ ಯಾವುದು ಎಂಟು ಗುಣಗಳು ಅದಕ್ಕೆ ಹೇಳ್ತಾರೆ ಸತ್ವಗುಣ ಶಮ ದಮ ಸತ್ಯ ಅನುಗ್ರಹ ಬುದ್ಧಿ ತಪಸ್ಸು ಸಹನೆ ಮತ್ತು ಬ್ರಹ್ಮಜ್ಞಾನ ಅಂತ ಇಷ್ಟು ತಪಸ್ಥಿತಿಕ್ಷಯ ಯತ್ರ ಈ ಎಂಟು ಏನಿದೆಯಲ್ಲ ಈ ಎಂಟು ಗುಣಗಳು ಎಲ್ಲಿದೆಯೋ ಅದು ನಿಜವಾದ ಬ್ರಾಹ್ಮಣ ಪ್ರತಿಮೆ ಬ್ರಾಹ್ಮಣ ಅಂದರೆ ಹೀಗೆ ಅಲ್ಲ ಈ ಎಂಟು ಗುಣಗಳಿಂದ ತುಂಬಿರಬೇಕು ಅಂತಹ ಪ್ರತಿಮೆ ನನಗೆ ಸರ್ವಶ್ರೇಷ್ಠವಾದ ಪ್ರತಿಮೆ ಅಂತ ಅನ್ನೋದನ್ನು ಹೇಳ್ತಾರೆ ಹೀಗೆ ಹೇಳ್ತಾ ಕೊನೆಗೆ ಎಲ್ಲ ಜಂಗಮ ಸ್ಥಾವರ ಜೀವಿಗಳು ಕೂಡ ನನ್ನ ವಾಸಸ್ಥಾನ ಅಂತ ತಿಳಿದುಕೋ ಆಮೇಲೆ ಯಥಾಯೋಗ್ಯವಾಗಿ ನೀವು ಅವರಿಗೆ ನನ್ನ ಪ್ರತಿಮೆ ಅಂತ ತಿಳಿದುಕೊಂಡು ಉಪಚಾರ ಮಾಡಿ ಅವರಿಗೆ ಮಾಡುವ ಉಪಚಾರ ನನ್ನ ಪೂಜೆ ಅಂತ ತಿಳ್ಕೊಳ್ಳಿ ಆಗ ನಿಮಗೇನಾಗತ್ತೆ ಅಯ್ಯೋ ಇವರಿಗೆ ಉಪಚಾರ ಮಾಡಬೇಕಲ್ಲ ಅಂತ ಭಾವನೆ ಬರೋದಿಲ್ಲ ಸಾಕ್ಷಾತ್ ಭಗವಂತ ಇವರ ರೂಪದಿಂದ ಸ್ವೀಕಾರ ಮಾಡ್ತಾನೆ ಅನ್ನುವ ಎಚ್ಚರಿಕೆ ಬರಬೇಕಂತೆ ಆಮೇಲೆ ಹೇಳ್ತಾರೆ ಸಂಭಾವಿತ ಅವ್ಯಾನಿ ಪದೇ ಪದೇ ಓ ಆದ್ದರಿಂದ ಈ ಯಾವ ನನಗೆ ವಾಸಸ್ಥಾನವಾಗಿದೆ ಅಂತ ತಿಳಿಯುವುದಕ್ಕಿಂತ ದೊಡ್ಡ ಆರಾಧನೆ ಮತ್ತೊಂದಿಲ್ಲ ಇವೆಲ್ಲರೂ ಕೂಡ ಭಗವಂತನ ಪ್ರತಿಮಾ ಪೂಜೆ ಮಾಡಲಿಕ್ಕಾಗಿ ಭಗವಂತ ನಮಗೆ ಒದಗಿಸಿದ್ದಾನೆ ಅಂತ ತಿಳ್ಕೊಂಡ್ರೇನೆ ದೊಡ್ಡ ಆರಾಧನೆ ಅಂತ ಈ ರೀತಿಯಾಗಿ ಹೇಳಿ ವಿನಾಪು ಮಾನ್ಯೇ ನ ಮಹಾ ವಿಮೋಹೇ ವಿಮೋಕ್ತ ಮನಸ್ಸು ಮಾತುಗಳಿಂದ ಶ್ರವಣ ಮನನ ನಿಧಿಧ್ಯ ರೂಪವಾಗಿರತಕ್ಕಂತಹ ಸಾಧನಾನುಷ್ಠಾನವನ್ನು ಮಾಡಿ ಪ್ರೇಮಾಸ್ಪದದಿಂದ ನನ್ನ ಸಾಕ್ಷಾತ್ಕಾರವನ್ನು ಪಡೆಯುವುದೇ ಪರಮ ಸಂತೋಷಕ್ಕೆ ಕಾರಣ ಆ ಸಾಕ್ಷಾತ್ಕಾರ ಇಲ್ಲದೆ ಜೀವ ನಾನು ಆ ಸಾಕ್ಷಾತ್ಕಾರ ಇಲ್ಲದೆ ಹೋದರೆ ನಾನೂ ನನ್ನದು ನಾನೂ ನನ್ನದು ಅನ್ನುವುದೇ ತಲೆಯಲ್ಲಿ ತುಂಬಿ ಹೋಗುತ್ತೆ ಅಂತಹ ಸಂಸಾರ ಬಂಧನ ರೂಪವಾಗಿರತಕ್ಕಂಥ ಯಮಪಾಶದಿಂದ ಬಿಡಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಅವರು ಹೇಳ್ತಾರೆ ಹೀಗೆ ಹೇಳಿ ಅಂದರೆ ರಿಷಭನಾಮಕ ಪರಮಾತ್ಮನ ಮಾತನ್ನು ಕೇಳಿ ಎಲ್ಲರೂ ಕೂಡ ಭರತನಿಗೆ ಅವನು ಏನು ಹೇಳ್ತಾನೋ ಹಾಗೆ ಕೇಳುವ ಹಾಗೆ ಸಾಧ ಸಾಧನಾನುಷ್ಠಾನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಅನ್ನುವಂಥದ್ದು ಇಪ್ಪತ್ತೇಳು ಶ್ಲೋಕ ಅಂದರೆ ಹದಿನೇಳನೇ ಅಧ್ಯಾಯದಲ್ಲಿ ಐದನೆಯ ಸ್ಕಂದ ಹದಿನೇಳನೇ ಅಧ್ಯಾಯದಲ್ಲಿ ಇಪ್ಪತ್ತೇಳು ಶ್ಲೋಕಗಳು ಪೂರ್ತಿಯಾಗಿ ಋಷಭನಾಮಕ ಪರಮಾತ್ಮ ತನ್ನ ಮಕ್ಕಳಿಗೆ ಏನು ಉಪದೇಶ ಮಾಡಿದ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾ ಮುಂದೆ ಇನ್ನೊಂದು ಮಾತನ್ನು ಹೇಳಿದ್ದಾರೆ ಗಂಗಾವತರಣ ಅಂತ ಒಂದು ವೃಷಭಗೀತೆ ಇನ್ನೊಂದು ಗಂಗಾವತರಣ ಅಂತ ಇಲ್ಲಿ ನಾವೆಲ್ಲ ಕಾಶಿಗೆ ಬಂದಿದ್ದೇವೆ ಕಾಶಿಯಲ್ಲಿ ಮುಖ್ಯವಾಗಿ ಎಷ್ಟೋ ಜನ ನೋಡಿದ್ದೇನೆ ಕಾಶಿಗೆ ಬರ್ತಾರೆ ಇಲ್ಲೆಲ್ಲ ದರ್ಶನ ಮಾಡಿಕೊಳ್ತಾರೆ ನಿಜವಾಗಿ ವಿಜಯರಾಯರಿಗೆ ಪುರಂದರದಾಸರು ಸ್ವಪ್ನದಲ್ಲಿ ಅಂಕಿತ ಕೊಟ್ಟ ಜಾಗ ಅದು ವ್ಯಾಸ ಕಾಶಿ ಅಂತ ಸುಮಾರು ಹತ್ತು ಕಿಲೋಮೀಟ್ರ್ ದೂರದಲ್ಲಿದೆ ಆದ್ದರಿಂದ ಯಾಕೆ ಅಂದರೆ ಅದು ಅಲ್ಲಿ ಎಲ್ಲಿದೆ ಅಂತ ಗೊತ್ತಿಲ್ಲ ಈ ಆಟೋದವ್ರಿಗೆ ಕೇಳಿದರೂ ಗೊತ್ತಿಲ್ಲ ಹಾಗೆ ಇದೆ ಅದು ಸಾಹೋಪುರಿ ಇಂಥ ಊರ ಹೆಸರದು ನಮ್ಮ ಸ್ವಾಮಿಗಳವರು ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದಾರೆ ಪ್ರತಿಷ್ಠಾದಿಗಳನ್ನು ವಿಜಯರಾಯರ ಹಾಗೂ ಪುರಂದರದಾಸರ ಪ್ರತಿಮೆಗಳನ್ನು ಪ್ರತಿಷ್ಠೆ ಮಾಡಿದ್ದಾರೆ ವೇದವ್ಯಾಸ ದೇವರ ಗದ್ದಿ ಆಗಿದೆ ಅಲ್ಲಿ ಅಂಕಿತವನ್ನು ಕೊಟ್ಟಿರತಕ್ಕಂಥ ಜಾಗ ಅಂತ ಅವಶ್ಯವಾಗಿ ಕಾಶಿಯಾತ್ರೆ ಪೂರ್ಣ ಫಲ ಬರಬೇಕಾದರೆ ಅಲ್ಲಿಗೆ ಹೋಗಿ ಬರಲೇಬೇಕು ಪ್ರವಚನ ಬಿಟ್ಟಲ್ಲ ಪ್ರವಚನದ ನಂತರ ಸಮಯವನ್ನು ನೋಡಿಕೊಂಡು ನಿದ್ದೆ ಮಾಡುವ ಸಮಯದಲ್ಲಿ ಅಲ್ಲಿಗೆ ಹೋಗಿ ಬಂದರೆ ಅದು ತೀರ್ಥಯಾತ್ರೆ ಸಫಲ ಅಂತ ಹಾಗಾಗಿ ಇಲ್ಲಿ ನೀವು ನೋಡಬಹುದು ಯಾತ್ರೆಯ ಒಂದು ಪ್ರಭಾವ ಹೇಗಿದೆ ಅಂತ ಕೇಳಿದರೆ ಮೊದಲು ಬಿಂದು ಮಾಧವನ ದರ್ಶನ ಅಲ್ಲಿಗೆ ಹೋಗಬೇಕಾದ್ರೆ ಅಲ್ಲಿ ಪಂಚಗಂಗಾ ಘಾಟ್ ಅಂತ ಪಂಚಗಂಗಾ ಅಂದರೆ ಗಂಗಾ ಯಮುನಾ ಸರಸ್ವತಿ ಮೂರು ಪ್ರಧಾನವಾಗಿರತಕ್ಕಂಥದ್ದು ಇನ್ನೆರಡು ಸೂಕ್ಷ್ಮವಾಗಿದೆ ಕಿರಣ ದೂತುಗಂಗಾ ಅಂತ ದೂತು ಪಾಪಗ ಪಾಪವನ್ನು ಹೋಗಲಾಡಿಸುವಂತಹ ಒಂದು ಪವಿತ್ರವಾದ ತೀರ್ಥ ಇನ್ನೊಂದು ಕಿರಣ ಈ ಐದು ನದಿಗಳು ಏಕತ್ರ ಕೂಡುವ ಜಾಗ ಇವತ್ತೇನು ಬಿಂದು ಮಾಧವನ ದರ್ಶನಕ್ಕೆ ಹೋಗುವ ಪಂಚಗಂಗಾ ಘಾಟ್ ಅಂತಿದೆ ಅಲ್ಲಿ ಆರು ಮರಳನ್ನು ವಿಸರ್ಜನೆ ಮಾಡಬೇಕಾದ್ರೆ ಅಲ್ಲಿ ವಿಸರ್ಜನೆ ಮಾಡಬೇಕು ಅಂತ ಹಾಗಾಗಿ ಯಾರಾದರೂ ಮರಳು ತಂದಿದ್ದರೆ ರಾಮೇಶ್ವರಕ್ಕೆ ಹೋಗಿ ಮರಳು ತಂದಿದ್ದರೆ ಅದನ್ನು ಪಂಚ ಗಂಗಾ ಘಾಟ್ನಲ್ಲಿ ವಿಸರ್ಜನೆ ಮಾಡಿ ಅಲ್ಲಿಂದ ಬಿಂದು ಮಾಧವನ ದರ್ಶನವನ್ನು ಮಾಡಬೇಕು ಅಂತ ಮೊದಲಿಗೆ ಇಲ್ಲಿ ಬಂದಾಗ ನಮಗೇನಾಗುತ್ತೆ ಸಂಕಲ್ಪ ಮಾಡಿಸೋರು ಇರಲ್ಲ ಆಗ ಏನು ಮಾಡ್ತೇವೆ ನಮಗೇನು ಬರುತ್ತೆ ಅದೇ ಸಂಕಲ್ಪ ಅಲ್ಲ ಇಲ್ಲಿ ಮುಖ್ಯವಾಗಿ ಮೇರೋಹೋ ದಕ್ಷಿಣ ದಿಗ್ಭಾಗೆ ಅಂತ ಮೇರುವಿನ ದಕ್ಷಿಣ ದಿಕ್ಕಿನಲ್ಲಿದೆ ಅನ್ನುವ ಅನುಸಂಧಾನ ಮಾಡ್ಕೋಬೇಕಂತೆ ವಿಂಧ್ಯಸ ಉತ್ತರ ಭಾಗೆ ಆಮೇಲೆ ಆರ್ಯಾವರ್ತೈಕ ದೇಶೆ ಮತ್ತೆ ಅವಿಮುಕ್ತ ವಾರಣಾಸಿ ಕ್ಷೇತ್ರ ಆನಂದವನೆ ಮಹಾ ಸ್ಮಶಾನ ಇದು ಆದ್ದರಿಂದ ಇದನ್ನು ಮಹಾ ಸ್ಮಶಾನ ಅಂತ ಚಿಂತನೆ ಮಾಡಿ ಗೌರಿಮುಖೆ ತ್ರಿಕಂಟಕ ವಿರಾಜಿತೆ ಅಸಿ ವರ್ಣಯೋಹೋ ಮಧ್ಯೆ ಅಂತ ಈ ರೀತಿಯಾಗಿ ಉತ್ತರವಾಹಿನ್ಯ ಭಾಗಿರಥ್ಯಾಹ ಪಶ್ಚಿಮೆ ತೀರೆ ಅಂತ ಇಷ್ಟು ಸಂಕಲ್ಪ ಮಾಡಿಕೊಂಡು ಸಂಕಲ್ಪ ಮಾಡಿದರೆ ಆಗ ಸ್ನಾನ ಜಪ ತಪ ಎಲ್ಲವೂ ಕೂಡ ಫಲ ಬರುತ್ತೆ ಇಂತಹ ಗಂಗಾ ಗಂಗೆಯಲ್ಲಿ ಮುಖ್ಯವಾಗಿ ಗಂಗಾವತರಣದ ಕಥೆ ಅದಕ್ಕಿಂತ ಮುಂಚೆ ಒಂದು ಕೆಲವು ವಿಚಾರಗಳನ್ನು ಹೇಳಬೇಕು ಅಂತ ಅನಿಸ್ತು ಏನು ಅಂತಂದರೆ ಇವತ್ತು ಸುಮಾರು ಜನರು ನೋಡಿದೆ ಏನು ಅಂದರೆ ಅಲ್ಲೇ ಯಾರೋ ಹಲ್ ತಿಕ್ಕೊಳ್ತಾ ಇದ್ರು ಆಮೇಲೆ ಅಲ್ಲೇ ಸೋಪ್ ಹಚ್ಚಿಕೊಂಡು ಸ್ನಾನ ಅಲ್ಲೇ ಬಟ್ಟೆ ಇದು ಅದರಿಂದ ಮುಖ್ಯವಾಗಿ ಗಂಗೆಯಲ್ಲಿ ಸ್ನಾನ ಮಾಡಬೇಕಾದರೆ ಕೆಲವು ಕನಿಷ್ಠ ಪಕ್ಷದ ಅರ್ಹತೆಗಳನ್ನು ನಾವು ಇಟ್ಟುಕೊಂಡು ಬಂದರೆ ಗಂಗಾ ಸ್ನಾನ ಮಾಡಿದ ಫಲ ಏನು ಅಂದರೆ ಮೊದಲನೇದಾಗಿ ನಾವು ನಾವಿರುವ ಜಾಗದಲ್ಲೇ ಮೊದಲು ಸ್ನಾನ ಮಾಡಿಕೊಂಡು ಹೋಗಿ ಬಾತ್ರೂಮು ಎಲ್ಲ ಇರುತ್ತೆ ಅಲ್ಲಿ ಸ್ನಾನ ಸೋಪು ಮೊದಲಾಗಿರತಕ್ಕಂಥ ದಂತದಾವನ ಮೊದಲಾಗಿರ್ತಕ್ಕಂಥವುಗಳನ್ನು ಅಲ್ಲೇ ಮಾಡಿಕೊಂಡು ಕೇವಲ ಮುಳುಗಲಿಕ್ಕೆ ಮಾತ್ರ ಗಂಗೆಗೆ ಹೋಗಬೇಕೇ ಹೊರತು ಅಲ್ಲೇ ಎಲ್ಲವನ್ನು ಮಾಡ್ಕೊಂಡು ಬರ್ತೇನೆ ಅಂತಂದರೆ ಮಹಾಪಾಪ ಅದು ಆದ್ದರಿಂದ ನಿರ್ಮಾಲ್ಯ ಮತ್ತು ನಮ್ಮ ಬೇಡಾದನ್ನು ಕೆಲವರು ಏನು ಮಾಡ್ತಾರೆ ಹೂ ಉಗಿವೆಲ್ಲ ಇದ್ದರೆ ನದಿಯಲ್ಲಿ ಹಾಕಿಬಿಡೋಣ ಸರ್ವತಾ ಅಲ್ಲಿ ಹಾಕಬಾರ್ದು ಅಂತನ್ನೋದನ್ನು ಹೇಳ್ತಾರೆ ಕೊಳೆಯನ್ನು ಸರ್ವತಾ ವಿಸರ್ಜನೆ ಮಾಡಬಾರ್ದು ಅಷ್ಟೇ ಅಲ್ಲ ನೀರಿನಲ್ಲಿ ಆಟ ಆಡಬಾರ್ದು ಆಮೇಲೆ ಅಲ್ಲಿ ಹೋಗಿ ಮೈಯನ್ನು ತಿಕ್ಕೊಳ್ಬಾರ್ದು ಗಂಗೆ ಸಾಕ್ಷಾತ್ ಭಗವಂತನ ಪೂರ್ಣ ಸನ್ನಿಧಾನ ಪ್ರತಿಮಾ ಅಂತನ್ನುವ ಚಿಂತನೆ ಆಮೇಲೆ ದಾನವನ್ನು ಅಲ್ಲಿ ಸ್ವೀಕಾರ ಮಾಡಬಾರ್ದಂತೆ ಗಂಗೆಯ ತಡದಲ್ಲಿ ಯಾವತ್ತಿಗೂ ದಾನವನ್ನು ಸ್ವೀಕಾರ ಮಾಡೋದಿದ್ದರೆ ಹೊರಗಡೆ ಬಂದು ಮಾಡಬೇಕು ಅಂತ ಆಮೇಲೆ ಗಂಗಾ ತೀರದಲ್ಲಿ ಸ್ತ್ರೀ ಭೋಗಾದಿಗಳನ್ನು ಸರ್ವತಾ ವಿಸರ್ಜನೆ ಮಾಡಬೇಕು ಅಂತ ಆಮೇಲೆ ಗಂಗಾ ತೀರದಲ್ಲಿ ಇನ್ನೊಂದು ತೀರ್ಥದಲ್ಲಿ ಆಸಕ್ತಿಯನ್ನು ಮಾಡಬಾರ್ದಂತೆ ಅಷ್ಟೇ ಅಲ್ಲ ಈ ಮೊದಲು ಈ ಜಲತಾಡನ ಮೊದಲಾಗಿರ್ತಕ್ಕಂಥವುಗಳನ್ನು ಮಾಡಬಾರ್ದು ಅರ್ಗೆಯನ್ನು ಗಂಗೆಗೆ ಮಾತ್ರ ಕೊಡಬೇಕೇ ಹೊರತು ಉಳಿದವರಿಗೆ ಈ ಗಂಗೆಯಲ್ಲಿ ಅರ್ಗೆಯನ್ನು ಕೊಡಬಾರದು ಅಂತನ್ನುವ ಮಾತು ಇಷ್ಟೆಲ್ಲ ಹೇಳಿ ನಮಗೆ ಐದು ತಾಯಿಯರಲ್ಲಿ ಈ ಗಂಗೆ ಒಬ್ಬಳು ಅಂತ ತಿಳ್ಕೊಳ್ಬೇಕಂತೆ ಜನನೀ ಜನ್ಮಭೂಮಿಶ್ಚ ಜಾಹ್ನವೀ ವೇದ ಮಾತರ ಸೊರಭಿಶ್ಚೇತಿ ವಿಘ್ನೇಯ ಪಂಚಯಿತೆ ಮಾತರ ಸ್ಮೃತಾ ಅಂತ ಹೇಳಿದ್ದರಿಂದ ಒಂದು ಜನನಿ ಜನ್ಮ ಕೊಟ್ಟ ತಾಯಿ ಎರಡನೇದು ಜನ್ಮಭೂಮಿ ನಮಗೆ ಯಾವ ಜಾಗದಲ್ಲಿ ಜನ್ಮ ಕೊಟ್ಟಿದೆ ಆ ಜನ್ಮಭೂಮಿ ಆಮೇಲೆ ಮೂರನೇದೇ ಜಾಹ್ನವಿ ಅಂತ ಆದ್ದರಿಂದ ಗಂಗೆ ನಮಗೆ ತಾಯಿ ಇದ್ದ ಹಾಗೆ ವೇದ ಮಾತರಹ ವೇದದಿಂದಲೇ ನಾವು ಉದ್ಧಾರ ಆಗಬೇಕು ಅದರಿಂದ ವೇದ ನಮಗೆ ತಾಯಿ ಇನ್ನೊಂದು ಸುರಭಿ ಅಂದರೆ ಆಕಳು ಆಕಳು ಕೂಡ ನಮಗೆ ಒಂದು ತಾಯಿ ಹಾಲನ್ನು ಕೊಡೋದು ಮಗು ಹಾಲಿಲ್ಲದೆ ಬದುಕೋದಿಲ್ಲ ಇಡೀ ಜಗತ್ತಿಗೆ ಹಾಲನ್ನು ಕೊಡತಕ್ಕಂಥದ್ದು ಆಕಳು ಅದು ಒಂದೇ ನಮ್ಮನ್ನು ಉದ್ಧಾರ ಮಾಡುವಂಥದ್ದು ಅಂತ ಆಮೇಲೆ ಇವೆಲ್ಲವನ್ನು ಐದು ತಾಯಿಯಂದರೂ ತಿಳ್ಕೊಳ್ಬೇಕು ಈ ತಿಳ್ಕೊಂಡು ಅದರಲ್ಲಿ ಮುಳುಗಬೇಕಂತೆ ಆಮೇಲೆ ಬಟ್ಟೆಯನ್ನು ಅಲ್ಲಿ ಹಿಂಡಬಾರ್ದು ಅಂತ ಅಂದರೆ ಬಟ್ಟೆಯನ್ನು ಏನು ಮಾಡಬೇಕು ದಂಡೆಗೆ ನೀರಿನಲ್ಲೇ ಕೂತ್ಕೊಂಡು ಬಟ್ಟೆ ಹಿಂಡಬಾರದು ದಂಡೆಯಲ್ಲಿ ತಂದು ಬಟ್ಟೆಯನ್ನು ಹಿಂಡಬೇಕು ಅಂತನ್ನುವ ಮಾತು ಜಲತಾಡನಾದಿಗಳನ್ನು ನೀರಿನಲ್ಲಿ ಕೂತ್ಕೊಂಡು ಹೊಡೆಯೋದು ಶಬ್ದ ಮಾಡೋದು ಇತ್ಯಾದಿಗಳನ್ನು ಮಾಡಬಾರ್ದು ಅವಾಚ್ಯ ಶಬ್ದಾದಿಗಳನ್ನು ನೀರಿನಲ್ಲಿ ಕೂತ್ಕೊಂಡು ಮಾಡಬಾರ್ದು ಇವೆಲ್ಲ ಅಂದರೆ ಮೇಲೆ ಬಂದು ಮಾಡ್ಬೋದು ಅಂತರ್ಥಲ್ಲ ಅವಾಚ್ಯ ಶಬ್ದಗಳನ್ನು ಆಡಲೇಬಾರ್ದು ಅಲ್ಲಿಯಂತೂ ವಿಶೇಷವಾಗಿ ಮಾಡಬಾರ್ದು ಅಂತರ್ಥ ಮಹಾಪಾಪ ಇವೆಲ್ಲ ಏನು ಮಾಡುತ್ತೆ ನಮ್ಮ ಗಂಗಾ ಸ್ನಾನದ ಫಲವನ್ನು ನುಂಗಿಬಿಡುತ್ತೆ ನೀವು ಇಷ್ಟೆಲ್ಲ ಕಷ್ಟಪಟ್ಟುಕೊಂಡು ಬಂದು ಶ್ರಮ ಪಟ್ಟುಕೊಂಡು ಬಂದು ಗಂಗೆಯಲ್ಲಿ ಸ್ನಾನ ಮಾಡಿದ ಫಲ ಬರಬೇಕಾದ್ರೆ ಈ ಕನಿಷ್ಠ ಪಕ್ಷದ ಅರ್ಹತೆಗಳನ್ನು ಇಟ್ಟುಕೊಂಡು ಮುಳುಗಿದರೆ ಮಾತ್ರ ಗಂಗೆಯಲ್ಲಿ ಸ್ನಾನ ಮಾಡಿದಂಥ ಫಲ ಬರುತ್ತೆ ಅಂತ ಆಮೇಲೆ ಈ ಗಂಗೆ ಗಂಗೆಗೊಂದು ಹೆಸರಿದೆ ಏನು ಅಂದರೆ ಹರ ಅಂತ ಹತ್ತು ಪಾಪಗಳನ್ನು ಪರಿಹಾರ ಮಾಡುತ್ತಂತೆ ಯಾವುದು ಅಂದರೆ ಅನುಮತಿ ಇಲ್ಲದೆ ಇನ್ನೊಬ್ಬರ ವಸ್ತುವನ್ನು ತೆಗೆದುಕೊಳ್ಳುವಂಥದ್ದು ಅದನ್ನು ಕಳತನ ಅಂತಾರೆ ಈ ಕಳತನ ಮಾಡಿದ ಪಾಪ ಇದರಲ್ಲಿ ಹೋಗುತ್ತಂತೆ ಸ್ನಾನ ಮಾಡೋದರಿಂದ ಎರಡನೇದು ಶಾಸ್ತ್ರ ನಿಯಮವನ್ನು ಬಿಟ್ಟು ಹಿಂಸಾದಿಗಳನ್ನು ಮಾಡಿದ ಪಾಪವನ್ನು ಪರಿಹಾರ ಮಾಡುತ್ತಾಳೆ ಈ ಗಂಗಾ ಮೂರನೇದು ಇನ್ನೊಬ್ಬ ಹೆಣ್ಣಿನ ಬಗ್ಗೆ ಕಾಮ ಉಂಟಾಗುತ್ತೆ ಆ ದೋಷವನ್ನು ಪರಿಹಾರ ಮಾಡುತ್ತೆ ಇನ್ನೊಂದು ಹೇಳ್ತಾರೆ ಏನು ಅಂದರೆ ಕಟುವಾದ ಮಾತನ್ನು ಆಡಿ ಇನ್ನೊಬ್ಬರ ಮನಸ್ಸನ್ನು ನೋಯಿಸಿರ್ತೀವಲ್ವ ನಾವು ಮ ಆ ಮಾಟನ್ನು ಆಡಿದಾಗ ಅವರ ಮನಸ್ಸು ನೋಯಿಸ್ತದೆ ನೋಯಿಸಬೇಕು ಅಂತ ಮಾಡಿರಲ್ಲ ಆದ್ದರಿಂದ ನೋಯ್ ನೋ ಆಗಿರುತ್ತದೆ ಅಂತಹ ದೋಷಗಳು ಈ ಗಂಗೆಯ ಸ್ನಾನದಿಂದ ಪರಿಹಾರವಾಗುತ್ತೆ ಆಮೇಲೆ ಸುಳ್ಳು ಹೇಳೋದು ಅಂದರೆ ಗೊತ್ತಿದ್ದಲ್ಲ ಗೊತ್ತಿಲ್ಲದೆ ಎಷ್ಟೋ ಸುಳ್ಳು ಆಡಿದಂಥ ಪಾಪಗಳು ನಾವು ಮಾಡಿರ್ತೇವೆ ಅದನ್ನು ಪರಿಹಾರ ಮಾಡ್ಕೋಬೇಕಾದರೆ ಈ ಗಂಗಾ ಸ್ನಾನದಲ್ಲಿ ಸ್ನಾನ ಮಾಡಬೇಕು ಇದೆಲ್ಲ ಸಂಕಲ್ಪಪೂರ್ವಕವಾಗಿ ಆಮೇಲೆ ಚಾಡಿ ಹೇಳೋದು ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳತಕ್ಕಂಥದ್ದು ಇದೆಯಲ್ಲ ಅದು ದೊಡ್ಡ ಪಾಪ ಆ ಪಾಪವನ್ನು ಇದು ಪರಿಹಾರ ಮಾಡುತ್ತೆ ಇನ್ನು ಏಳನೇದು ತನ್ನನ್ನು ತಾನು ಹೊಗಳಿಕೊಳ್ಳೋದು ನನ್ನಂಥ ದೊಡ್ಡ ವ್ಯಕ್ತಿ ಮತ್ತೊಬ್ಬನಿಲ್ಲ ಅಂತ ಈ ದೋಷವನ್ನು ಪರಿಹಾರ ಮಾಡುತ್ತೆ ಈ ಗಂಗಾ ಸ್ನಾನ ಅಂತ ಇನ್ನೊಬ್ಬರ ಸಂಪತ್ತಿನ ಬಗ್ಗೆ ಬಯಕೆ ನೋಡ್ರಿ ಅವನು ಅಷ್ಟು ಸಂಪಾದನೆ ಮಾಡಿದ್ದಾನೆ ಸ್ವಲ್ಪ ಕೊಡಬಾರ್ದ ಅಂತ ಇನ್ನೊಬ್ಬರ ಸಂಪತ್ತನ್ನು ಅಪೇಕ್ಷೆ ಪಡುವಂತಹ ದೋಷ ಏನಿದೆ ಅದು ಗಂಗಾ ಸ್ನಾನದಿಂದ ಹೋಗುತ್ತೆ ಅಂತ ಇನ್ನೊಂದನ್ನು ಹೇಳ್ತಾರೆ ಏನು ಅಂತಂದರೆ ಇನ್ನೊಬ್ಬರಿಗೆ ಕೆಡುಕನ್ನು ಉಂಟು ಮಾಡೋ ಬಯಸ್ತೀವಲ್ವ ಅದು ದೊಡ್ಡ ಪಾಪ ಕೆಡುಕನ್ನು ಬಯಸಿದರೆ ಮಹಾಪಾಪ ಅದೂ ಕೂಡ ಈ ಗಂಗೆ ಪರಿಹಾರ ಮಾಡ್ತಾಳೆ ಇನ್ನು ದುರಾಗ್ರಹ ಯಾವುದು ಮಾಡಬಾರದು ಅದರಲ್ಲೇ ದುರಾಗ್ರಹ ಬರುತ್ತೆ ಆ ದುರಾಗ್ರಹದಂಥ ದೊಡ್ಡ ಪಾಪವನ್ನು ಪರಿಹಾರ ಮಾಡುತ್ತೆ ಹೀಗೆ ಒಟ್ಟು ಹತ್ತು ಪಾಪಗಳನ್ನು ಪರಿಹಾರ ಮಾಡೋದರಿಂದ ಅಲ್ಲಿ ಬರೀತಾರೆ ಪದ್ಮಪುರಾಣದಲ್ಲಿ ಏನು ಅಂತಂದರೆ ಅದಕ್ಕೆ ದಶ ಪಾಪಹರ ಅಂತ ಇದು ಯಾವತ್ತು ಅಂದರೆ ವಿಶೇಷವಾಗಿ ಹೇಳ್ತಾರೆ ಜ್ಯೇಷ್ಠ ಶುದ್ಧ ದಶಮಿಯ ದಿವಸ ಸ್ನಾನ ಮಾಡಿದರೆ ಇವೆಲ್ಲ ದೋಷ ಪರಿಹಾರ ಆಗುತ್ತೆ ಅಂತನ್ನುವ ಮಾತನ್ನು ಹೇಳಿದ್ದಾರೆ ಮುಂದೆ ಅಂತಹ ಇಷ್ಟು ಗಂಗೆಯ ಹಿನ್ನೆಲೆಯನ್ನು ತಿಳಿದುಕೊಂಡು ನಾವು ಮಾತನಾಡುವುದಾದರೆ ಇಲ್ಲಿ ಮುಖ್ಯವಾಗಿ ಇನ್ನೂ ಒಂದು ವಿಷಯಗಳನ್ನು ಹೇಳ್ತೇನೆ ಏನು ಅಂದರೆ ಮೂತ್ರಂ ವಾತ ಪುರೀಷಂ ಗಂಗಾ ತೀರೇ ಕರೋತಿಹ ಅಂತ ಪ್ರಮಾಣ ಹೇಳುತ್ತೆ ಏನು ಅಂತಂದರೆ ವಿಸರ್ಜನೆಯನ್ನು ಗಂಗೆಯಲ್ಲಿ ಯಾವತ್ತೂ ಮಾಡಬಾರ್ದು ಮಲವಿಸರ್ಜನೆಯನ್ನು ಎಂದೂ ಮಾಡಬಾರ್ದು ಅಷ್ಟೇ ಅಲ್ಲ ನೀರನ್ನು ಬಾಯಲ್ಲಿ ಹಾಕ್ಕೊಂಡು ಉಗುಳಬಾರ್ದಂತೆ ಗಂಗೆಯಲ್ಲಿ ಅಷ್ಟು ಎಚ್ಚರಿಕೆ ವಹಿಸಬೇಕು ಆಮೇಲೆ ಕಫ ಹೊರಗೆ ಹಾಕಬಾರ್ದಂತೆ ನೀರಿನಲ್ಲಿ ಮುಳುಗ್ತಾ ಇದ್ದೀವಿ ಕಫ ಬಂತು ಇಲ್ಲೇ ಉಗುಳಿಬಿಡೋಣ ಸರ್ವತಾ ಇಲ್ಲ ಮೇಲೆ ಹೋಗೇ ಮಾಡಬೇಕು ಆಮೇಲೆ ಕಣ್ಣೀರು ಕಣ್ಣೀರು ಆ ಗಂಗೆಗೆ ಸೇರಬಾರ್ದಂತೆ ನಮ್ಮ ಕಣ್ಣೀರು ಮಹಾಪಾಪ ಅಂತಂದಿದ್ದಾರೆ ಆಮೇಲೆ ಕೊಳೆಗಳನ್ನು ಗಂಗೆಯಲ್ಲಿ ಎಸೆಯುವುದು ಅಲ್ಲಿ ಕಂಡ್ರೆ ನಾವೇ ತೆಗೆದು ಹೊರಗೆ ಹಾಕಬೇಕಂದೆ ಅಂತಹ ಪವಿತ್ರವಾದದ್ದು ಅಂತ ಆಮೇಲೆ ಉಟ್ಟ ಬಟ್ಟೆಯ ನೀರನ್ನು ಹಿಂಡಬಾರ್ದಲ್ಲಿ ಅಲ್ಲಿ ಮೇಲೆ ಬಂದೇ ಹಿಂಡಬೇಕು ಆಮೇಲೆ ಹಲ್ಲು ಉಜ್ಜೋದು ಎಲ್ಲ ಆಗಲೇ ಹೇಳಿದ ಹಾಗೆ ಇದಿಷ್ಟು ಏನಿದೆ ಪಾಪಗಳನ್ನು ಅಲ್ಲಿ ಮಾಡಿದರೆ ಅಲ್ಲಿ ಏನು ಫಲ ಅಂತ ಹೇಳಿಬಿಟ್ರೆ ನೀವು ಗಂಗಾ ಸ್ನಾನದಿಂದ ಬರುವ ಫಲವನ್ನು ಸಂಪೂರ್ಣ ನಾಶ ಮಾಡಿ ಹಾಕಿಬಿಡುತ್ತದೆ ಆದ್ದರಿಂದ ಇದನ್ನು ಕಡ್ಡಾಯವಾಗಿ ಮನಸ್ಸಿನಲ್ಲಿಟ್ಟುಕೊಂಡು ಗಂಗಾ ಸ್ನಾನವನ್ನು ಮಾಡತಕ್ಕಂಥದ್ದು ಬಹಳ ಶ್ರೇಷ್ಠ ಅನ್ನುವ ಚಿಂತನೆಯನ್ನು ಮಾಡುತ್ತಾ ಗಂಗಾವತರಣದ ಬಗ್ಗೆ ಬಹಳ ಹೇಳಲಿಕ್ಕಿಲ್ಲ ಸ್ವಲ್ಪ ಹೇಳೋದಾದರೆ ಭಗವತಃ ತತ್ರ ಭಗವತಃ ಸಾಕ್ಷಾತ್ ಯಜ್ಞಲಿಂಗಸ ವಿಕ್ರಮತಃ ವಾಮಪಾದಾಂಗುಷ್ಟ ಊರ್ಧ್ವಾಂಡಕಟ ಯುವರೆಣಾಂತ ಪ್ರವಿಷ್ಟ ಪ್ರವಿಷ್ಟಯಾ ಜಲಧಾರ್ ಅಂದರೆ ಆ ಗಂಗೆ ವಾಮನ ರೂಪಿಯಾಗಿರ್ತಕ್ಕಂಥ ಪರಮಾತ್ಮ ಎಡಭಾಗಮ ಎಡಕಾಲನ ಎತ್ತಿದಾಗ ವಾಮಪಾದಾಂಗುಷ್ಟ ಅಂಗುಷ್ಟದ ಉಗುರಿನ ಸ್ಪರ್ಶ ಅದಕ್ಕಾಗಿ ಬ್ರಹ್ಮಾಂಡ ಕಟಾಹಕ್ಕೆ ತಾಳಿ ಅಲ್ಲಿಂದ ಗಂಗೆ ಭೂಲೋಕಕ್ಕೆ ಬಂದಿರತಕ್ಕಂತಹದ್ದು ಅಂತ ಅದು ಬಂದು ಏನು ಮಾಡಬೇಕು ಅಂತಂದರೆ ಆ ಪರಮಾತ್ಮನ ಪಾದವನ್ನು ಕೆಳಗೆ ಏನು ಕೇಸರ ಮೊದಲಾಗಿರ್ತಕ್ಕಂಥದ್ದು ಅಂಟಿರ್ತದೆ ಅದನ್ನು ತೊಳುಕೊಂಡು ಬಂತಂತೆ ಅಂದರೆ ಅದನ್ನು ಬ್ರಹ್ಮದೇವರು ಕಮ್ಮಂಡಲುವಿನಲ್ಲಿ ಹಿಡಿದು ಹಾಕಿದರು ಹಿಡಿದು ಪರಮಾತ್ಮನ ಪಾದವನ್ನು ಪ್ರಕ್ಷಾಲನೆ ಮಾಡಿದರು ಆಗ ಅದು ಇನ್ನೂ ಪವಿತ್ರವಾಯಿತು ಯಾವಾಗ ಪರಮಾತ್ಮನ ಪಾದವನ್ನು ಸ್ಪರ್ಶ ಮಾಡಿತೋ ಆಗ ಅದಕ್ಕೆ ವಿಷ್ಣುಪದಿ ಅಂತ ವಿಷ್ಣುಪದಿ ಅಂದರೆ ಸನ್ನಿಧಾನ ಇದೆಯೇ ಆದ್ದರಿಂದ ವಿಷ್ಣುಪದಿ ಅಂತ ಕರಿತೇವೆ ಇವಳದು ಹಾಗಲ್ಲ ಸಂಪೂರ್ಣ ಪರಮಾತ್ಮನ ಪಾದವನ್ನು ತೊಳೆದವಳೆ ಅಂತ ಅಂತಹ ಪರಮ ಪವಿತ್ರವಾಗಿರತಕ್ಕಂತಹದ್ದು ಗಂಗೆ ಸ್ಮರಣೆ ಮಾಡಿದರೇನೇ ಪಾಪ ಪರಿಹಾರ ಆಗುತ್ತೆ ಅಂತ ಸತ್ಯ ಧರ್ಮತೀರ್ಥ ಶ್ರೀಪಾದಂಗಳವರು ಒಂದು ಗಂಗಾಲಹರಿ ಅಂತ ಬರೀತಾರೆ ಅದರೊಳಗೆ ಒಂದು ಮಾತು ಬರೀತಾರೆ ಎಷ್ಟು ಅದ್ಭುತ ಅಂದರೆ ಅವರು ಬರೀತಾರೆ ಗಂಗೆ ನಿನ್ನ ಹತ್ರ ನಾನು ಬಂದಿದ್ದೇನೆ ನೀನು ಅನ್ಬೌದು ನಾನು ಎಂಥ ಪಾಪಿ ಅಂದರೆ ಈ ಗಂಗೆಯನ್ನು ಮುಟ್ಟುವ ಅಧಿಕಾರವೂ ನನಗಿಲ್ಲ ಗಂಗೆಯಲ್ಲಿ ಸ್ನಾನ ಮಾಡೋದಲ್ಲ ಮುಟ್ಟೋ ಅಧಿಕಾರವಿಲ್ಲ ಅಂಥ ಪಾಪಿ ಆದ್ದರಿಂದನೇ ಆಗ ನೀ ಕೇಳಬಹುದು ಏನಂತ ಅಂತಹ ಪಾಪಿಯಾಗಿದ್ದರೆ ಮುಟ್ಟುವ ಅಧಿಕಾರ ಇಲ್ಲ ಅದ್ರೆ ಬಂದಿ ಯಾಕೆ ಹೋಗು ಅಂತ ನೀನು ಹೇಳಬಹುದು ಮತ್ತು ನಾನು ಯಾಕೆ ಬಂದಿದ್ದೀನಿ ಅಂದರೆ ಗಂಗೆಯನ್ನು ಮುಟ್ಟುವ ಪಾ ಅಧಿಕಾರ ನನ್ನ ಇಲ್ಲದೆ ಇರಬಹುದು ಆದರೆ ನಾನು ಯಾಕೆ ಬಂದೆ ಅಂದರೆ ನೀನು ಮುಟ್ಲಿಕ್ಕೆ ಅಧಿಕಾರ ಇಲ್ಲ ಹೋಗು ಅಂತ ನೀನು ನನ್ನನ್ನು ಬೈತಿಯಲ್ಲ ಆ ಹೋಗು ಅಂತ ಅನ್ನೋದರಿಂದ ನಾನು ಶುದ್ಧಿ ಆಗ್ತೇನೆ ನೀನು ಗಂಗೆಯನ್ನು ಮುಟ್ಟುವ ಅಧಿಕಾರ ಇಲ್ಲ ಹೋಗು ಅಂತ ಹೇಳೋದರಿಂದಲೇ ನಾನು ಶುದ್ಧಿ ಆಗ್ತೇನೆ ಅದನ್ನು ಹೇಳಿಸ್ಕೊಳ್ಳಿಕ್ಕೆ ಬಂದಿದ್ದೇನೆ ಅಂತ ಅಂದರೆ ಇದರ ಅಭಿಪ್ರಾಯ ಆ ಗಂಗೆಯನ ಸ್ಮರಣೆ ಮಾಡಿದರೇನೇ ಪಾಪ ಪರಿಹಾರ ಆಗುತ್ತೆ ಅಂತನ್ನುವ ಮಾತನ್ನು ನಮಗೆ ಹೇಳ್ತಾರೆ ಇಲ್ಲಿ ಸಾಕ್ಷಾತ್ ಭಗವಂತನ ಪಾದತೀರ್ಥವೆಂಬ ಕಾರಣದಿಂದ ಅವಳು ವಿಷ್ಣುಪದಿ ಅಂತ ಕರೆಸಿಕೊಂಡಳೆ ಹೊರತು ಭಗವಂತನ ಪ್ರತಿಮೆಯ ಪಾದದ ತೀರ್ಥ ಪ್ರತಿಮೆ ಅಭಿಷೇಕ ಮಾಡಿದ್ದರಿಂದ ಇದು ಪಾ ತೀರ್ಥ ಅಂತ ಆಯಿತು ಅಂತ ಅಲ್ಲ ಅಂತ ಅದನ್ನು ಬರೀತಾರೆ ದಿವೋಮೂರ್ಧನ್ಯವತಾರ ಎದ್ದತ್ ವಿಷ್ಣು ಪದಮಾಹು ಅಂತ ಆದ್ದರಿಂದ ಇವಳನ್ನು ಏನು ಅಂದರೆ ಇದು ಅಂತರಿಕ್ಷದ ತುತ್ತ ತುದಿಯಲ್ಲಿರತಕ್ಕಂತಹ ಶಿಂಶುಮಾರ ಲೋಕದಲ್ಲಿ ಇದು ಪ್ರಕಟವಾಯಿತಂತೆ ಆ ಲೋಕದಲ್ಲಿರ್ತಕ್ಕಂಥ ಶಿಂಶುಮಾರ ಮೂರ್ತಿಯಾಗಿರ್ತಕ್ಕಂಥ ವಿಷ್ಣುವಿನ ನಿವಾಸ ಸ್ಥಾನವಾದದ್ದರಿಂದ ಇದನ್ನು ವಿಷ್ಣುಪದ ಅಂತ ಕರೀತಾರೆ ಯತ್ರ ಹವಾವ ವೀರವ್ರತ ಔತ್ತಾನಪಾದಿಹಿ ಅಂದರೆ ಶಿಂಶುಮಾರ ಲೋಕದಲ್ಲಿರತಕ್ಕಂತಹ ಧ್ರುವರಾಜರು ಮಹಾಭಾಗವತೋತ್ತಮರಾಗಿರತಕ್ಕಂಥ ಧ್ರುವರಾಜರು ಈ ವಿಷ್ಣುಪದ ಜಲವನ್ನು ಗಂಗೆಯನ್ನು ಏನು ಮಾಡ್ತಾರೆ ನಮ್ಮ ಕುಲದೇವತೆಯಾದ ವಿಷ್ಣುವಿನ ಪಾದಕಮಲ ತೀರ್ಥ ಅಂತ ತಿಳಿದುಕೊಂಡು ಪ್ರತಿನಿತ್ಯ ಹೆಚ್ಚುತ್ತಿರುವಂತಹ ಯಾವ ಭಕ್ತಿಯೋಗ ಇದೆ ಆ ಭಕ್ತಿಯೋಗದಿಂದ ಒಳಗಿನ ಹೃದಯ ಪೂರ್ಣವಾಗಿ ಕರಗುತ್ತಾ ಇದ್ದಂತೆ ಇವತ್ತಿಗೂ ಕೂಡ ಮೂರು ಹೊತ್ತು ಪರಮಾದರದಿಂದ ತಲೆಯಲ್ಲಿ ಧರಿಸ್ತಾರೆ ಧ್ರುವರಾಜರು ಅಂತಹ ಪರಮ ಪವಿತ್ರವಾದ ಗಂಗೆ ಇಷ್ಟೇ ಅಲ್ಲ ಅರೆ ಮುಚ್ಚಿದ ಕಣ್ಣಿರ್ತದಲ್ಲ ಆ ಕಣ್ ಅದನ್ನು ಧ್ಯಾನ ಮಾಡುವ ಕಣ್ಣು ಆದ್ದರಿಂದ ನಿರ್ಮಲವಾಗಿರತಕ್ಕಂಥ ಆನಂದ ಭಾಷ್ಪವನ್ನು ಸುರಿಸ್ತಾರಂತೆ ಅದರಿಂದ ಧ್ರುವರಾಜರ ಮೈಯೆಲ್ಲ ರೋಮಾಂಚನವಾಗುತ್ತೆ ಆ ಗಂಗೆಯನ್ನು ತಲೆಯಲ್ಲಿ ಧರಿಸಿರುವುದರಿಂದ ಅಂತ ಅಷ್ಟೇ ಅಲ್ಲ ಅಲ್ಲಿಂದ ಧ್ರುವಲೋಕದಿಂದ ಕೆಳಗಡೆ ಸಪ್ತ ಪ ಅಂದರೆ ಈ ಸಪ್ತ ಋಷಿ ಲೋಕ ಇದೆಯಲ್ಲ ಅಲ್ಲಿಗೆ ಬಂದು ಸಪ್ತ ಋಷಿಗಳು ಈ ಹರಿಪಾದ ಪಾದೋದಕವನ್ನು ತಲೆಯಲ್ಲಿ ಧರಿಸುವುದೇ ಪರಮ ಸಿದ್ಧಿ ನಮ್ಮ ಜೀವನದ ತಪಸ್ಸಿನ ಮೂಲ ಉದ್ದೇಶ ಏನು ಅಂದರೆ ಈ ತೀರ್ಥವನ್ನು ತಲೆಯಲ್ಲಿ ಧರಿಸುವುದೇ ಇದಕ್ಕಿಂತ ದೊಡ್ಡ ತಪಸ್ಸೆ ಇಲ್ಲ ಅಂತ ಭಾವಿಸ್ತಾರಂತೆ ಸಪ್ತ ಋಷಿಗಳು ತಮ್ಮ ಲೋಕದಲ್ಲಿ ಆದ್ದರಿಂದ ಈ ರೀತಿಯಾಗಿ ವ ಅಷ್ಟೇ ಅಲ್ಲ ಈ ಗಂಗೆಯನ್ನು ಈ ರೀತಿಯಾಗಿ ತಲೆಯಲ್ಲಿ ಧರಿಸುವುದರಿಂದ ಏನು ಲಾಭ ಅಂತ ಏನಾದರೂ ಸಪ್ತರ್ಷಿಗಳು ಕೇಳ್ತಾ ಇದ್ದರೆ ಸ್ವಾಮಿ ವಾಸುದೇವನಲ್ಲಿ ನಿರಂತರವಾದ ಭಕ್ತಿ ಲಭಿಸಿದರೆ ಅದೇ ನಮ್ಮ ಜನ್ಮ ಸಾರ್ಥಕ ಅದಕ್ಕಿಂತ ದೊಡ್ಡ ಫಲ ನಮಗೆ ಬೇಕಾಗಿಲ್ಲ ಅಂತ ಅನ್ನುವ ರೀತಿಯಲ್ಲಿ ಅವರು ಪ್ರಾರ್ಥನೆಯನ್ನು ಮಾಡಿಕೊಳ್ತಾರಂತೆ ಮುಮು ಅಂದರೆ ಅವರಿಗೆ ಆ ವಿಷ್ಣುಪದಿಯಾಗಿರತಕ್ಕಂಥ ಗಂಗೆಯನ್ನು ತಲೆಯಲ್ಲಿಟ್ಟುಕೊಂಡಾಗ ಎಷ್ಟು ಆನಂದವಾಯಿತು ಅಂತಂದರೆ ಮುಮುಕ್ಷುಗಳಿಗೆ ಮುಕ್ತಿ ಲಭಿದಿಷ್ಟು ಅಷ್ಟು ಆನಂದ ಅವರಿಗೆ ಅಷ್ಟು ಆನಂದವನ್ನು ಪಟ್ಟಿದ್ದಾರೆ ಅದಾದ ಮೇಲೆ ಸಪ್ತ ಋಷಿ ಲೋಕದಿಂದ ಕೆಳಗೆ ಇಳಿದು ಅನೇಕ ಸಾವಿರ ಕೋಟಿ ಕೋಟಿ ವಿಮಾನ ಸಮೂಹಗಳಿಂದ ದೇವತೆಗಳು ಬಂದು ಆ ಗಂಗೆಯನ್ನು ಸೇವಿಸ್ತಾ ಇದ್ದಾರಂತೆ ಆ ರೀತಿಯಾಗಿ ಕೆಳಗೆ ಬಂತು ಆಗ ಆಕಾಶ ಮಾರ್ಗದಲ್ಲಿ ಎಲ್ಲಿಗೆ ಬಂತು ಚಂದ್ರಮಂಡಲಕ್ಕೆ ಬಂತಂತೆ ಆ ಗಂಗೆ ಚಂದ್ರಮಂಡಲಕ್ಕೆ ಬಂದು ಅಲ್ಲಿ ಮೇರು ಪರ್ವತದ ಶಿಖರದಲ್ಲಿ ಬಂದು ಸೇರಿತಂತೆ ಅಲ್ಲಿ ಶತಕೋಟಿ ಇಂತ ಒಂದು ಪಟ್ಟಣ ಶತಕೋಟಿ ಪಟ್ಟಣ ಅಂತಂದರೆ ಅದು ಬ್ರಹ್ಮದೇವರ ಪಟ್ಟಣ ಅಂತಹ ಬ್ರಹ್ಮದೇವರ ಶತಕೋಟಿ ಎಂಬತಕ್ಕಂಥ ಪಟ್ಟಣದ ಮೇಲೆ ಆ ಗಂಗೆ ಬೀಳುತ್ತೆ ಬಿದ್ದ ಮೇಲೆ ಅದು ಏನಾಗುತ್ತೆ ನಾಲ್ಕು ಕವಲಾಗಿ ಒಡೀತದೆ ಯಾವುದದು ತತ್ರ ಚತುರ್ದಾಭಿದ್ಯಮಾನ ಚತುರ್ಭಿರ್ನಾಮಿಶ್ ಚತುರ್ದಿಶಮಿಷ್ಯಂತಿ ನದ ನದಿ ಪತಿಮೇವಾಭಿನಿವೇಶತಿ ಸೀತಾ ಅಲಕನಂದ ಚಕ್ಷು ಭದ್ರಾ ಇತಿ ನಾಲ್ಕು ಭಾಗವಾಗುತ್ತೆ ಯಾವುದದು ಅಂತ ಕೇಳಿದಾಗ ಸೀತಾ ಅಲಕನಂದ ಚಕ್ಷು ಭದ್ರಾ ಅಂತ ಆದ್ದರಿಂದ ಈ ಅ ಭೂಮಿಗೆ ನಾವಿವತ್ತು ನೋಡತಕ್ಕಂಥದ್ದು ಯಾವುದು ಅಂತ ಕೇಳಿದರೆ ಅದು ಅಲಕನಂದ ಬದರಿಯಲ್ಲಿ ನಾವು ಹೋಗಿ ನೋಡ್ತೇವೆ ಅಲಕನಂದ ಅಂತ ಆ ಅಲಕನಂದೆಯೇ ಅಲ್ಲಿ ಗಂಗಾ ಅಂತ ಕರೆಸಿಕೊಳ್ಳೋದಿಲ್ಲ ಗಂಗಾ ಅಂತ ಕರೆಸಿಕೊಳ್ಳೋದು ಹರಿದ್ವಾರಕ್ಕೆ ಬಂದ ಮೇಲೆ ಅದು ಗಂಗಾ ಅಂತ ಕರೆಸಿಕೊಳ್ಳುತ್ತದೆ ಅಲ್ಲಿ ತನಕ ಅದು ಗಂಗಾ ಅಂತ ಕರೆಸಿಕೊಳ್ಳೋದಿಲ್ಲ ಗಾಂಪ್ರತಿ ಗತವತಿ ಅಂದರೆ ಭೂಮಿಯನ್ನು ಕುರಿತು ಬಂದವಳು ಅಂತ ಭೂಮಿಯಲ್ಲಿ ಹರಿದ್ವಾರದ ನಂತರ ಭೂಮಿ ಅದೆಲ್ಲ ಮೇಲಿಂದೆಲ್ಲ ದೇವಭೂಮಿ ಮನುಷ್ಯ ಭೂಮಿ ಎಂಬತಕ್ಕಂಥದ್ದು ಹರಿದ್ವಾರ ಅಲ್ಲಿ ಏನು ತ್ರಿವೇಣಿ ಘಾಟ್ ಅಂತ ಇದೆ ಅಲ್ಲಿಂದ ಈ ಕಡೆ ಗಂಗೆ ಆದ್ದರಿಂದ ಗಂಗೆಯನ್ನು ತುಂಬುವಂಥದ್ದು ಹರಿದ್ವಾರದಲ್ಲಿ ಗಂಗೆಯನ್ನು ತುಂಬಬೇಕು ಅಂತ ಆದ್ದರಿಂದ ಅದನ್ನು ತೆಗೆದುಕೊಂಡು ಹೋಗಿ ಗಂಗಾ ಸಮಾರಾಧನೆ ಬದರಿ ಸಮಾರಾಧನೆ ಇತ್ಯಾದಿಗಳನ್ನು ಮಾಡತಕ್ಕಂಥದ್ದು ಹಾಗಾದರೆ ಉಳಿದದ್ದೆಲ್ಲೋಯಿತು ಅಂತ ಪ್ರಶ್ನೆ ಮಾಡಿದಾಗ ಅದರಲ್ಲಿ ಸೀತಾ ಎಂಬ ಸೀತಾ ತುಬ್ರಹ್ಮ ಸದನಾಥ ಕೇಶಾದ್ರಿ ಶಿಖರೇಭ್ಯೋ ಅಧೋಧಪ್ಪತಂತಿ ಗಂಧಮಾಧನಮೂರ್ಧಿ ಅಂತರೇಣ ಭದ್ರಾಶ್ವಂ ಪ್ರಾಚ್ಯಾಂ ದಿಶಿ ಕ್ಷಾರ ಸಮುದ್ರಂ ಪ್ರವಿಶತಿ ಅಂದರೆ ಆ ಸೀತಾ ನದಿ ಶತಕೋಟಿ ಪಟ್ಟಣದಿಂದ ಪೂರ್ವ ದಿಕ್ಕಿಗೆ ಹರಿಯುತ್ತದೆ ಪೂರ್ವ ದಿಕ್ಕಿಗೆ ಹರಿದು ಮೇರು ಪರ್ವತದ ಸುತ್ತಲೂ ಇರತಕ್ಕಂತಹ ಕುರಂಗ ಕುರರ ಕುಸ್ತುಂಬ ಮೊದಲಾಗಿರತಕ್ಕಂತಹ ಕೇಸರ ಪರ್ವತಗಳು ಅಂತ ಏನಿದೆ ಆ ಕೇಸರ ಪರ್ವತಗಳಿಗೆ ಇಳಿದು ಅಲ್ಲಿಂದ ಕೆಳಗೆ ಹರಿತ ಗಂಧಮಾದನ ಶಿಖರದೊಳಗೆ ಬೀಳುತ್ತದೆ ಆ ಗಂಧಮಾದನ ಶಿಖರದೊಳಗೆ ಬಿದ್ದು ಭದ್ರಾಶ್ವ ಅನ್ನುವ ಖಂಡ ನಮ್ಮ ಏನು ಭರತಕಂಡೆ ಅಂತ ನಾವು ಕರೀತೇವೆ ಈ ಒಂಬತ್ತು ಖಂಡಗಳಲ್ಲಿ ಭರತಾಶ್ವ ಅಂತನ್ನುವಂಥ ಖಂಡ ಆ ಮಾರ್ಗ ಅಲ್ಲಿಗೆ ಹೋಗಿ ಅಲ್ಲಿಂದ ಲವಣ ಸಮುದ್ರವನ್ನು ಸೇರುತ್ತಾಳೆ ಸೀತಾ ಅಂತನ್ನುವಂಥವಳು ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಚಕ್ಷು ಅಂತ ಎರಡನೇ ಭಾಗ ಆ ಶತಕೋಟಿ ಪಟ್ಟಣದ ಮೇಲೆ ಬಿದ್ದಿರತಕ್ಕಂಥ ಎರಡನೆಯ ಕವಲು ಚಕ್ಷು ಅದು ಏನಾಗುತ್ತೆ ಅಂದರೆ ಪಶ್ಚಿಮ ದಿಕ್ಕಿಗೆ ಹೊರಡುತ್ತೆ ಪಶ್ಚಿಮ ದಿಕ್ಕಿಗೆ ಹೊರಟು ಆ ಪರ್ವತಗಳನ್ನು ದಾಟಿ ಮಾಲ್ಯವತು ಎಂಬತಕ್ಕಂತಹ ಪರ್ವತದ ಶಿಖರದಲ್ಲಿ ಬಿದ್ದು ಕೆಳಗಿಳಿದು ಕೇತುಮಾಲ ಎಂಬತಕ್ಕಂತಹ ಖಂಡಕ್ಕೆ ಹೋಗಿ ಅಲ್ಲಿಂದ ಪಶ್ಚಿಮ ದಿಕ್ಕಿಗೆ ಹೋಗಿ ಲವಣ ಸಮುದ್ರವನ್ನು ಸೇರಿ ಬಿಡುತ್ತಾಳೆ ಇದೂ ನಮಗೆ ಸಿಗಲಿಲ್ಲ ಸೀತೆಯೂ ಸಿಗಲಿಲ್ಲ ಚಕ್ಷೂ ಸಿಗಲಿಲ್ಲ ಇನ್ನು ಇನ್ನೊಂದಿದೆ ಭದ್ರ ಅಂತ ಅದು ನಮಗೆ ಸಿಗೋದಿಲ್ಲ ಯಾಕೆ ಅಂತಂದರೆ ಮೇರು ಶಿಖರದಿಂದ ಉತ್ತರ ದಿಕ್ಕಿಗೆ ಹರಿತಾಳೆ ಉತ್ತರ ದಿಕ್ಕಿಗೆ ಹರಿದು ಕೇಸರ ಪರ್ವತಗಳಿಂದ ನೀಲ ಪರ್ವತದ ಶಿಖರವನ್ನು ಹೋಗಿ ಆಮೇಲೆ ಶ್ವೇತ ಪರ್ವ ಶಿಖರವನ್ನು ಸೇರಿ ಅಲ್ಲಿಂದ ಶೃಂಗವತು ಎಂಬತಕ್ಕಂಥ ಪರ್ವತವನ್ನು ಸೇರಿ ಅಲ್ಲಿಂದ ಉತ್ತರ ಕುರು ಎಂಬತಕ್ಕಂಥ ಖಂಡವನ್ನು ಪ್ರವೇಶಿಸಿ ಅಲ್ಲಿರುವ ಜನರನ್ನು ಶುದ್ಧಿ ಮಾಡಿ ಆನಂತರ ಲವಣ ಸಮುದ್ರವನ್ನು ಸೇರ್ತಾಳೆ ಇದು ಶತಕೋಟಿ ಪಟ್ಟಣದ ಮೇಲೆ ಬಿದ್ದಿರತಕ್ಕಂಥ ಮೂರು ಕವಲಿನ ವರ್ಣನೆ ಇನ್ನೊಂದಿದೆ ಅದೇ ಯಾವುದು ಅಂತ ಕೇಳಿದಾಗ ನಾಲ್ಕನೆಯದು ಅಲಕನಂದ ಅಂತ ಈ ಅಲಕನಂದ ಏನಾಗ್ತಾಳೆ ಶತಕೋಟಿ ಪಟ್ಟಣದಿಂದ ದಕ್ಷಿಣ ದಿಕ್ಕಿಗೆ ಹರಿತಾಳೆ ದಕ್ಷಿಣ ದಿಕ್ಕಿಗೆ ಹರಿದು ಕೇಸರ ಪರ್ವತಗಳನ್ನು ದಾಟಿ ನಿಶೀದ ಹೇಮಕೂಟ ಮೊದಲಾಗಿರ್ತಕ್ಕಂಥ ಪರ್ವತಗಳನ್ನು ದಾಟಿ ಹಿಮವತ್ ಪರ್ವತದ ಮೇಲೆ ಬೀಳುತ್ತಾಳೆ ಆ ಬದರಿ ಕ್ಷೇತ್ರದಲ್ಲಿರ್ತಕ್ಕಂಥ ಹಿಮವತ್ ಪರ್ವತದ ಮೇಲೆ ಬಿದ್ದು ಅಲ್ಲಿಂದ ರಭಸವಾಗಿ ಭರತಖಂಡಕ್ಕೆ ಬರ್ತಾಳೆ ಯಾಕೆಂದರೆ ನಾವೆಲ್ಲ ಇರೋದು ಭರತ ಖಂಡದಲ್ಲಿ ಆದ್ದರಿಂದ ಬೇರೆ ಖಂಡದಲ್ಲಿ ನಾವಿಲ್ಲ ಹಾಗಾಗಿ ನಮ್ಮ ಹತ್ತಿರ ಬರುವಂತಹ ಈ ಯಾವ ಕವಲಿದೆ ನಾಲ್ಕು ಕವಲಿನಲ್ಲಿ ಒಂದು ಕವಲು ಅದು ಅಲಕನಂದ ಅಂತ ಆ ಅಲಕನಂದ ಎಂಬತಕ್ಕಂಥ ಕವಲು ಯಾಕೆ ಅವಳಿಗೆ ಅಲಕನಂದ ಅಂತ ಹೆಸರು ಬಂತು ಅಂತಂದರೆ ಈ ಕುಬೇರನ ಪಟ್ಟಣವಾಗಿರತಕ್ಕಂಥ ಅಲಕಾಪುರಿಯಿಂದ ಅಲಕಾಪುರಿಯಿಂದ ಅವಳು ಬಂದವಳಾದ್ದರಿಂದ ಅವಳಿಗೆ ಅಲಕನಂದ ಅಂತ ಹೆಸರು ಬಂತು ಅಂತ ಹಾಗಾಗಿ ಮುಂದೆ ಅವಳು ನಿಜವಾಗಿ ಗಂಗೆ ಅಂತ ಕರೆಸಿಕೊಳ್ಳುವ ಅದರೊಳಗೆ ಭಾಗೀರಥಿ ಸೇರ್ತಾಳೆ ಗಂಗೋತ್ರಿಯಲ್ಲಿ ಇಂದ ಹರಿದು ಬರತಕ್ಕಂಥ ಭಾಗೀರಥಿ ಆಮೇಲೆ ಕೇದಾರದಿಂದ ಹರಿಯತಕ್ಕಂಥ ಮಂದಾಕಿನಿ ಆಮೇಲೆ ಕರ್ಣಪ್ರಯಾಗ ಕೇಶವ ಪ್ರಯಾಗ ಇವೆಲ್ಲ ಐ ಆರು ಪ್ರಯಾಗಗಳ ಗಂಗೆನೂ ಕೂಡ ಕವಲುಗಳು ಒಂದು ಕಡೆ ಸೇರಿ ಅದು ಹರಿದ್ವಾರದಲ್ಲಿ ಪೂರ್ಣ ಗಂಗೆ ಅಂತ ಅನಿಸಿಕೊಳ್ಳುತ್ತಾಳೆ ಅಂತನ್ನುವುದನ್ನು ವರ್ಣನೆ ಮಾಡುತ್ತಾರೆ ಹೀಗೆ ಲವಣ ಸಮುದ್ರವನ್ನು ಹಿಮವತ್ ಪರ್ವತದಲ್ಲಿ ಬಂದು ದಕ್ಷಿಣ ದಿಕ್ಕಿನಲ್ಲಿ ಲವಣ ಸಮುದ್ರವನ್ನು ಸೇರ್ತಾಳೆ ಅಂತ ಹೀಗೆ ಅನೇಕ ವಿಶೇಷ ಅತ್ನಾ ಪಿಜಂಬೂ ದ್ವೀಪೇ ಭಾರತ ವರ್ಷಂ ಕರ್ಮ ಕ್ಷೇತ್ರಂ ನೋಡಿ ಇದರಲ್ಲಿ ಜಂಬೂದ್ವೀಪದಲ್ಲಿ ಭಾರತ ಒಂದೇ ಭಾರತ ವರ್ಷ ಒಂದೇ ಕರ್ಮಕ್ಷೇತ್ರ ಹಾಗಾದರೆ ಉಳಿದ ಕ್ಷೇತ್ರಗಳೆಲ್ಲ ಈ ಉಳಿದವೆಲ್ಲ ಏನು ಅಂತ ಕೇಳಿದಾಗ ಈ ಸ್ವರ್ಗದಲ್ಲಿ ಸುಖ ಅನುಭವಿಸಿ ಸ್ವಲ್ಪ ಸುಖ ಉಳಿದಿರ್ತದಲ್ಲ ಆ ಸುಖವನ್ನು ಆ ಸ್ವರ್ಗದಲ್ಲಿ ಸುಖ ಅನುಭವಿಸಲಿಕ್ಕೆ ಅದು ಸಾಕಾಗುವುದಿಲ್ಲ ಆ ಏನು ಉಳಿದಿರ್ತದೆ ಅದನ್ನು ತೆಗೆದುಕೊಂಡು ಈ ಭೋಗ ಭೂಮಿಯಿಂದ ಬಂದು ಇಲ್ಲಿ ಆ ಉಳಿದ ಸುಖದ ಪುಣ್ಯದ ಫಲವನ್ನು ಅನುಭವಿಸುವುದು ಅಷ್ಟೇ ಹೊರತು ಕರ್ಮಕ್ಷೇತ್ರ ಅಲ್ಲ ಕರ್ಮಭೂಮಿ ಅಂತಂದರೆ ಈ ಭಾರತ ಒಂದೇ ಬೇರೆ ಯಾವುದು ಅಲ್ಲ ಅಂತ ಹೇಳಿ ಹೇಳತಾ ಮನುಷ್ಯರಿಗೆ ಹತ್ತು ಸಾವಿರ ವರ್ಷ ಆಯುಷ್ಯ ಹತ್ತು ಸಾವಿರ ಆನೆಬಲ ಎಲ್ಲ ಇರುತ್ತಂತೆ ಆ ಉಳಿದ ದ್ವೀಪಗಳಲ್ಲಿ ಅಲ್ಲಿ ವಜ್ರಸದೃಶವಾಗಿರತಕ್ಕಂತಹ ಶಕ್ತಿ ಕೊನೆಗೆ ಸಂತತಿಗಾಗಿ ಅಲ್ಲಿರತಕ್ಕಂಥ ಅಂದರೆ ಏನು ಸುಖಕ್ಕೆ ಅನುಭವಿಸುವುದಕ್ಕಾಗಿ ಏನು ಬಂದಿರ್ತಾರೆ ಅವರು ತಮ್ಮ ಗರ್ಭವನ್ನು ಸ್ತ್ರೀಯರು ಒಮ್ಮೆ ಮಾತ್ರ ಅವರು ಧರಿಸ್ತಾರಂತೆ ಅವರಿಗೆ ಎಲ್ಲ ಕಾಲವೂ ಕೂಡ ತ್ರೇತಾಯುಗದಂತೆ ಇರುತ್ತೆ ಅಂತಹ ಭೋಗಭೂಮಿ ಅಂತ ವರ್ಣನೆ ಮಾಡ್ತಾರೆ ಹೀಗೆ ಇಳಾವೃತ ಖಂಡದಲ್ಲಿ ಇಳಿಯತಕ್ಕ ಕೊನೆಗೆ ಈ ಭೂಮಿಗೆ ಬಂದಿರತಕ್ಕಂಥ ಗಂಗೆ ಭೂಲೋಕಕ್ಕೆ ಅವತರಿಸಿ ಭೂಲೋಕದಲ್ಲಿರತಕ್ಕಂಥ ಎಲ್ಲ ಜನರನ್ನು ಶುದ್ಧಿ ಮಾಡಲಿಕ್ಕಾಗಿಯೇ ಅವತಾರ ಮಾಡಿರ್ತಕ್ಕ ನಾವೆಲ್ಲ ಬರ್ತೇವೆ ಪಾಪಾದಿಗಳನ್ನು ಬಿಟ್ಟು ಹೋಗ್ತೇವೆ ಅವಳು ಕೂಡ ಸಜ್ಜನರು ಬರ್ತಾರೆ ಗಂಗೆಯಲ್ಲಿ ಮುಳುಗುತ್ತಾರೆ ಯಾಕೆ ಸ್ವಯಂಹಿತೀರ್ಥಾನೆ ಪುನಂತಿ ಸಂತ ಅವ್ರು ಯಾಕೆ ಮುಳುಗುತ್ತಾರೆ ಅಂದರೆ ಆ ಗಂಗೆಯಲ್ಲಿರ್ತಕ್ಕಂಥ ಪಾಪವನ್ನು ಪರಿಹಾರ ಮಾಡ್ತಾರೆ ಅಂತಹ ತಾಕತ್ತಿರ್ತದೆ ಇರ್ತದೆ ಅಂತಹ ಜ್ಞಾನಿಗಳು ಗಂಗೆಯಲ್ಲಿ ಮುಳುಗುತ್ತಾರೆ ನಮ್ಮಂಥ ಪಾಪಿಗಳು ಗಂಗೆಯಲ್ಲಿ ಮುಳುಗುತ್ತೇವೆ ಇಬ್ಬರನ್ನೂ ಕೂಡ ರಕ್ಷಣೆ ಮಾಡತಕ್ಕಂಥ ಮಹಾತಾಯಿ ಆ ಗಂಗಾ ಮಾತೆ ಆದ್ದರಿಂದ ಅದನ್ನು ಮುಟ್ಟಬೇಕಾದರೆ ಕೂಡ ಇನ್ನೂ ಹೇಳ್ತಾರೆ ಅಲ್ಲಿ ಹೋಗಿ ಸಂಕಲ್ಪ ಮಾಡಬೇಕಲ್ಲ ಸ್ನಾನಕ್ಕೆ ಸಂಕಲ್ಪ ಮಾಡ ಬೇಕಾದರೂ ಗಂಗಾ ನೀರನ್ನು ತಗೊಂಡು ಸಂಕಲ್ಪ ಮಾಡಬಾರ್ದು ಬೇರೆ ನೀರು ತಗೊಂಡೋಗಿ ಆಚಮನ ಮಾಡಿ ಆಮೇಲೆ ಮುಳುಗಬೇಕು ಅಂತ ಅಷ್ಟು ಪವಿತ್ರವಾಗಿ ನೋಡುವಂತಹದ್ದು ಜ್ಞಾನಿಗಳು ಹಾಗೆ ಕಂಡಿದ್ದಾರೆ ಅಂತಹ ಗಂಗಾ ತೀರಕ್ಕೆ ಬಂದಿದ್ದೇವೆ ಗಂಗಾ ತೀರಕ್ಕೆ ಬಂದು ಬಿಂದು ಮಾಧವನ ದರ್ಶನವನ್ನು ಮಾಡಿಕೊಂಡು ನಾನು ಅನ್ಕೊಂಡೆ ಯಾಕೆ ಮೋದಿಯವರು ಬಂದ್ಬಿಟ್ಟು ಇಷ್ಟು ದೊಡ್ಡ ಕಾರಿಡಾರ್ ಮಾಡಿದ್ದಾರೆ ಅಂತ ರಾಮಚಂದ್ರ ಆಚಾರ್ಯರು ಬಂದು ಮೂರು ಮೂರು ಟ್ರೈನನ್ನು ಕರ್ಕೊಂಡು ಬಂದು ಏಳೇಳು ಸಾವಿರ ಜನ ಕರ್ಕೊಂಡು ಬಂದು ದರ್ಶನಕ್ಕೆ ಹೋಗಬೇಕಾದ್ರೆ ಜಾಗ ಸಾಕಾಗೋದಿಲ್ಲ ಅಂತ ಕಾಣುತ್ತೆ ಅಂತ ಅವರಿಗೆ ಆಗಲೇ ಗೊತ್ತಾಯಿತೇನೋ ಬಂದುಬಿಟ್ಟು ಏನು ಮಾಡಿದರೂ ಮೊದಲ ಕೆಲಸವನ್ನೇ ಎಲ್ಲ ಜಾಗ ದೊಡ್ಡದಾಗಿ ಮಾಡಿ ಅಂತಹ ಕಾರಿಡಾರು ಯಾವತ್ತೂ ನಾವು ನೋಡಿದ್ದೇವೆ ಹಿಂದೆಲ್ಲ ಬಂದಿದ್ದೇವೆ ಎಲ್ಲ ಹುಡುಕಬೇಕು ಕಾಶಿ ವಿಶ್ವನಾಥ ಎಲ್ಲಿದ್ದಾನೆ ಅಂತ ಹುಡುಕಬೇಕು ಅಂತಹ ಇದು ಈಗ ನೋಡಿದರೆ ಇದು ನಾವು ನೋಡಿದ ವಿಶ್ವನಾಥನ ಅನ್ನುವ ಹಾಗೆ ಇಂತಹ ದೊಡ್ಡದಾಗಿರತಕ್ಕಂಥ ಜಾಗವನ್ನು ಅಕ್ರಮ ಮಾಡಿಕೊಂಡು ಹೇಗೆಲ್ಲ ಇನ್ನೂ ಇದೆ ಅದು ಕೂಡ ಬರುವ ಹತ್ತಿರದಲ್ಲೇ ಇದೆ ಹೀಗೆ ವಿಶ್ವನಾಥನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗತಕ್ಕಂಥವರು ಅವರಿಂದ ಮಾತ್ರ ಸಾಧ್ಯ ಯಾಕೆಂದರೆ ಮೂ ಅಲ್ಲಿ ಹೇಳಿದ ಹಾಗೆ ಮೂರು ಬಾರಿ ಕಾಶಿಯಾತ್ರೆಯನ್ನು ಮಾಡಿದರು ಅಂತ ಅದು ವಿಜಯರಾಯರಿಂದ ಮಾತ್ರ ಸಾಧ್ಯ ಅಂತಹ ಜನರನ್ನು ಕರ್ಕೊಂಡು ಬಂದು ಇಷ್ಟೆಲ್ಲ ಜನರನ್ನು ಕರ್ಕೊಂಡು ಬಂದು ಇಂತಹ ಜಾಗದಲ್ಲಿ ಒಂದು ಕನ್ನಡದ ಡಿಂಡಿಮ ಹರಿತದೆ ಅಂತಾದರೆ ಅದು ಮೈಸೂರು ರಾಮಚಂದ್ರ ಆಚಾರ್ಯರಿಂದ ಮಾತ್ರ ಸಾಧ್ಯ ಅದಕ್ಕೇನೆ ನಮಗೆಲ್ಲ ಯಾಕಾಗಿಲ್ಲ ಅಂತ ನಮಗೆಲ್ಲ ಯಾಕಾಗಿಲ್ಲ ಅಂತ ಅಲ್ಲಿ ಯಾಕೆ ಅಂದರೆ ನಾವೆಲ್ಲ ಮದುವೆ ಮಾಡಿಕೊಂಡಿದ್ದೇವೆ ಮದುವೆ ಮೇಲೆ ಏನು ನಡೆಯಲ್ಲ ಏನಂದರೆ ಮನೆ ನಡೆಸ್ಕೊಂಡು ಹೋಗಬೇಕು ಅಷ್ಟೆ ಅದಕ್ಕೆ ಅವರು ಬುದ್ಧಿವಂತರು ಮದುವೆನೇ ಮಾಡಿಕೊಳ್ಳದೆ ಈ ಕಾರ್ಯದಲ್ಲೇ ನಾನು ಇಷ್ಟೆಲ್ಲ ಜನರಿಂದ ಸಾಧನೆಯನ್ನು ಮಾಡಿಸಬೇಕು ಅಂತ ದೇವರು ಅವರಿಗೆ ಪ್ರೇರಣೆ ಮಾಡಿ ಆ ರೀತಿಯಾದಂಥ ಸೇವೆಯನ್ನು ಭಗವಂತ ಅಂದರೆ ನಿಮಗೆಲ್ಲರಿಗೂ ಒಂದು ಯಾತ್ರೆಯನ್ನು ಮಾಡಿಸಿದಾಗ ಒಂದು ಆನಂದ ಆಗುತ್ತಲ್ಲ ಅವರಿಗೆ ಅದೇ ಊಟ ನಿನ್ನೆ ಮೊನ್ನೆ ಯಾವತ್ತು ಊಟವೇ ಮಾಡಿಲ್ಲ ಅದು ಯಾವಾಗ ಮಾಡ್ತಾರೋ ಏನೋ ಗೊತ್ತಿಲ್ಲ ಊಟ ಮಾಡದೆ ಇಷ್ಟು ನಾನು ಕೇಳಿದ್ದಕ್ಕೆ ಇಷ್ಟೆಲ್ಲ ಜನ ಊಟ ಮಾಡ್ತಾರಲ್ಲ ಅದೇ ನನಗೆ ಹೊಟ್ಟೆ ತುಂಬಿ ಹೋಗಿದೆ ಅಂತ ಈ ಥರ ಕರ್ಕೊಂಡು ಬರೋರ್ನ ಎಲ್ಲಿ ನೋಡ್ತೀರಿ ನೀವು ಅಂಥವ್ರು ನನ್ನ ಮನೆ ಕರ್ಕೊಂಡ್ಬಂದು ಹೀಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಯಾತ್ರಾದಿಗಳನ್ನು ಮಾಡಿಸಲಿ ಅಂತಹ ಆ ಮಹಾಸ್ವಾಮಿಗಳವರ ಪೂರ್ಣಾನುಗ್ರಹ ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಅಲ್ಲಿ ಹೇಳಿದರು ಯಾವತ್ತು ಮೈಸೂರು ರಾಮಚಂದ್ರಾಚಾರ್ಯ ಅಷ್ಟು ಹೆದರಿದ್ದನ್ನು ನಾನು ನೋಡಿಲ್ಲ ಆ ರೀತಿಯಾಗಿ ಹೆದರಿಬಿಟ್ರು ಏನು ಅಂದರೆ ಕಣ್ಣೀರು ಹಾಕ್ಕೊಂಡು ಹೇಳಿದರು ಇದೆಲ್ಲ ದೊಡ್ಡ ಕೆಲಸ ಕೈ ಹಾಕಿದ್ದೇನೆ ಇದು ನಿಮ್ಮ ಮಂತ್ರಾಕ್ಷತೆ ಬಲ ಇದ್ದರೆ ಮಾತ್ರ ಆಗುತ್ತೆ ಇಲ್ಲದ್ರೆ ಆಗಲ್ಲ ಅಂತ ಆಗ ಮಹಾಸ್ವಾಮಿಗಳವರು ಹೇಳಿದರು ಖಂಡಿತವಾಗಿಯೂ ನಿರ್ ಎಷ್ಟು ವೈಭವೋಪೇತವಾಗಿ ಆಗುತ್ತೆ ಅಂದರೆ ನೀವು ಕಲ್ಪನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಆಗುತ್ತೆ ಅಂತ ಮಂತ್ರಾಕ್ಷತೆ ಕೊಟ್ಟರು ಅದರ ಪ್ರಭಾವ ಇಲ್ಲದಿದ್ದರೆ ಇಷ್ಟೆಲ್ಲ ನಡೀಲಿಕ್ಕೆ ಸಾಧ್ಯ ಇಲ್ಲ ಮಹಾಸ್ವಾಮಿಗಳವರು ಜೊತೆಗಿದ್ದುಕೊಂಡು ಅವರಿಂದ ಪ್ರತಿ ವರ್ಷ ಇಂತಹ ಕೆಲಸವನ್ನು ಮಾಡಿಸ್ತಾರೆ ನಾವೆಲ್ಲ ಭಾಗಿಗಳಾಗಿ ಆಗಲೇ ಹೇಳಿದ ಹಾಗೆ ಅವರು ಕೊಟ್ಟದ್ದು ನಮಗೆಲ್ಲ ಒಂದು ಬೀಜ ಅದನ್ನು ಮನೆಗೆ ಹೋಗಿ ನಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಹೇಳಿ ಅದನ್ನು ಅಭಿವೃದ್ಧಿ ಮಾಡಿ ಹೆಮ್ಮರವಾಗಿ ಮಾಡಿ ಫಲಗಳನ್ನು ಪಟ್ಟರೆ ಮಾತ್ರ ಅದು ಸಾರ್ಥಕವಾಗುತ್ತೆ ಇಷ್ಟೆಲ್ಲ ಶ್ರಮ ಪಟ್ಟದ್ದು ಸಾರ್ಥಕ ಆಗೋದೆ ಆವಾಗ ಹಾಗಾಗಿ ನಾವೆಲ್ಲರೂ ಕೂಡ ನಾವು ಮನೆಗೆ ಹೋಗಿ ನ ಇದನ್ನು ಎಲ್ಲ ಕಡೆ ಹಂಚೋಣ ಹಂಚಿ ಇನ್ನಷ್ಟು ಧರ್ಮದ ಜಾಗೃತಿಯನ್ನು ಮಾಡಿದಾಗ ಈ ಒಂದು ಕಾರ್ಯಕ್ರಮ ಸಾರ್ಥಕ ಅನ್ನಿಸ್ತ ಅನ್ನಿಸ್ತದೆ ಅಂತ ಹೇಳಿ ಇಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂತಹ ಮೈಸೂರು ರಾಮಚಂದ್ರಾಚಾರ್ಯಗೂ ಹಾಗೂ ಮುಖ್ಯವಾಗಿ ಅವರಿಗೆ ಹೇಳಿ ಉಪಯೋಗಿಲ್ಲ ಅವರ ಬಳಗ ಇದೆ ಭಾಳ ದೊಡ್ಡ ಬಳಗ ಎಷ್ಟು ಬಳಗ ಎಷ್ಟೋ ಜನರು ನೋಡಿದ್ದೇವೆ ಅವರು ಬೈದರೂ ಆಶೀರ್ವಾದ ಅಂತ ತಿಳ್ಕೊತಾರೆ ಹೊಗಳಿದ್ರೂ ಆಶೀರ್ವಾದ ಯಾವುದಕ್ಕೂ ಜಗ್ಗಿಲ್ಲ ಬಗ್ಗಿಲ್ಲ ಅವ್ರ ಕೆಲಸ ಇನ್ನು ನೋಡಿಬೇಕಾದ್ರೆ ಅವರ ಬಳಗ ಅವರವರ ಕೆಲಸದಲ್ಲಿ ಅವ್ರ ಮಗ್ನರಾಗಿ ನೀವೇನೇ ಮಾತಾಡಿ ಉತ್ತರ ಇಲ್ಲ ಅವ್ರ ಕೆಲಸ ಅವ್ರು ಕೊಟ್ಟ ಕೆಲಸದಲ್ಲೇ ಮಗ್ನ ನಾಲ್ಕು ದಿನ ನೀವೇನಾದ್ರು ಮಾತಾಡಬೇಕು ಅಂದರೆ ಮತ್ತೆ ಬೆಂಗಳೂರಿಗೆ ಹೋದ್ಮೇಲೆ ಏನ್ರಿ ಚೆನ್ನಾಗಿದ್ದೀರಾ ಮೋಹನ್ ರಾಯರೇ ಚೆನ್ನಾಗಿದ್ದೀರಾ ಅಂತ ಕೇಳಬೇಕು ಇಲ್ಲದಿದ್ದರೆ ಯಾರು ಮಾತನಾಡೋದೇ ಇಲ್ಲ ಆ ಕೆಲಸವೇ ಅವರಿಗೆ ದೇವರ ಪೂಜೆ ಅನ್ನುವಷ್ಟರ ಮಟ್ಟಿಗೆ ಅವರಲ್ಲಿ ಒಂದು ದೀಕ್ಷೆಯನ್ನು ಮೂಡಿಸಿದ್ದಾರಲ್ಲ ಇದು ನಿಜವಾದ ಮೈಸೂರು ರಾಮಚಂದ್ರ ಆಚಾರ್ಯರ ತಾಕತ್ತು ಅಂದರೆ ಏನು ಅಂದರೆ ನಮ್ಮ ಒಳಗೆ ಇಷ್ಟು ಧರ್ಮದ ಜಾಗೃತಿಯನ್ನು ಮೂಡಿಸಿದ್ದಾರೆ ಅಂದರೆ ಎಷ್ಟೋ ಜನ ಹೇಳಿದರು ಅಲ್ಲಿ ನೋಡಿ ಚಳಿ ಜಾಸ್ತಿ ಅಂತೆ ಹೋಗೋದು ಬೇಡ ಅಂತ ಎಷ್ಟೋ ಟಿಕೆಟ್ ಕ್ಯಾನ್ಸಲ್ ಆಯಿತು ಆಗ ಅಂದರು ಟಿಕೆಟ್ ಕ್ಯಾನ್ಸಲ್ ಆದರೆ ನೋಡಿರಿ ಅದರ ಹತ್ತು ಪಟ್ಟು ಬರ್ತದೆ ಅಂತ ಈಗ ನೋಡಿದರೆ ಟಿಕೆಟ್ ಎಷ್ಟಂದರೆ ಮೂರು ಟ್ರೈನ್ ತುಂಬಿಕೊಂಡು ಬರುವಷ್ಟು ಬಂದಿದೆ ಅಂದರೆ ಕ್ಯಾನ್ಸಲ್ ಆಗೇ ಬಂದಿದೆ ಅಂದರೆ ಇನ್ನು ಕ್ಯಾನ್ಸಲ್ ಮಾಡದೇ ಇರುವವರು ಬಂದುಬಿಟ್ಟಿದ್ದರೆ ಗತಿ ಏನಾಗಿರೋದು ಆದ್ದರಿಂದ ಅಹಂ ಕಾಶೀಮ್ ಗಮ್ಷ್ಯಾಮಿ ಮಹಾಸ್ವಾಮಿಗಳು ಹೇಳಿದರು ಮೂರು ಸಲ ಕಾಶಿಗೆ ಹೋಗ್ತೇನೆ ಅಂತ ಹೇಳಿಬಿಟ್ರೆ ಕಾಶಿ ಯಾತ್ರಾ ಫಲಂ ಲಭೆಯುತ್ತಂತ ನಾವೀಗ ಮೂರು ಸಲ ಅಲ್ಲ ಮುನ್ನೂರು ಸಲ ಅಲ್ಲ ಬದುಕಿರೋ ತನಕ ಕಾಶಿಗೆ ಹೋಗಿದ್ದೇವೆ ಅಂತ ನೆನಪಿನಲ್ಲಿ ಉಳಿಬೇಕು ಯಾವತ್ತೋ ಒಂದು ಬಂದರೆ ನೆನಪಿರಲ್ಲ ಈ ಥರ ಬಂದರೆ ನೆನಪಿನಲ್ಲಿ ಕೊನೆ ತನಕ ಉಳಿತದೆ ಅದನ್ನು ನಾವು ಯಾತ್ರೆ ಕಾಶಿ ಯಾತ್ರೆ ಅಂತ ದಿನನಿತ್ಯ ಕಾಶಿಯಾತ್ರೆ ಫಲ ಕಾಶಿಯಲ್ಲೇ ವಾಸ ಮಾಡಿರ್ತಕ್ಕಂಥ ಫಲ ದೇವರು ಕೊಡ್ತಾನೆ ಹಾಗಾದ್ರೆ ನಾವು ಸಾಯುವಾಗಲೂ ಕೂಡ ಕಾಶಿಯಲ್ಲೇ ಸತ್ತಾಗ ಆಗಲ್ಲಲ್ಲ ಅಂತ ಖಂಡಿತ ಆಗುತ್ತೆ ಎಲ್ಲೋ ಇರ್ತೀವಲ್ಲ ಎಲ್ಲೋ ಸತ್ತು ಅದು ಮುಖ್ಯ ಅಲ್ಲ ಕಾಶಿಯಾತ್ರೆ ಕಾಶಿಯಲ್ಲಿ ಸತ್ತ ಫಲ ಏನು ಅಂದರೆ ರುದ್ರದೇವರು ಬಂದು ಕಿವಿಯಲ್ಲಿ ರಾಮನಾಮ ಸ್ಮರಣೆ ಮಾಡಬೇಕು ಇಲ್ಲಿದ್ದವರಿಗೆ ಮಾಡ್ತಿದ್ರು ಇನ್ನು ಮೇಲೆ ರುದ್ರದವರು ಏನೇ ಆಚ ಆಲೋಚನೆ ಮಾಡ್ತಾರೆ ರಾಮಚಂದ್ರಾಚಾರ್ಯ ಕರ್ಕೊಂಬಂದಿದ್ದಾರಲ್ಲ ಅವರು ಪ್ರತಿನಿತ್ಯ ನಾವು ಕಾಶಿಗೆ ಹೋಗಿದ್ವಿ ಅಂತ ಹೇಳ್ಕೊಂತಾರಲ್ಲ ಹಾಗಾದ್ರೆ ಅಲ್ಲೇ ಹೋಗಿಬಿಟ್ಟು ಕಾಶಿ ಕಿವಿಯಲ್ಲಿ ರಾಮನಾಮ ಸ್ಮರಣೆಯನ್ನು ಮಾಡಿ ಅವ್ರನ್ನ ಯಾಕೆ ಉದ್ಧಾರ ಮಾಡಬಾರ್ದು ಅಂತ ಅನಿಸಿದರೂ ಅನಿಸ್ಬೋದು ಮಹಾನುಭಾವರು ಮಹರುದ್ರದೇವರು ನಮಗೆ ಅದನ್ನು ಉಣಿಸಿ ಕೊನೆಗೆ ಏನೋ ಅನಾಯಾಸೇನ ಮರಣ ಏನು ಅಂದರೆ ಭಗವಂತನ ನಾಮಸ್ಮರಣೆ ಇಲ್ಲದೆ ಮರಣ ಬರೋದು ಬೇಡ ಭಗವಂತನ ನಾಮಸ್ಮರಣೆಯನ್ನು ರಾಮನ ಸ್ಮರಣೆಯನ್ನು ನಿರಂತರವಾಗಿ ಮಾಡುತ್ತಾ ಪ್ರಾಣ ಬಿಡುವ ಸೌಭಾಗ್ಯವನ್ನು ಮಹರುದ್ರದೇವರು ನಮಗೆ ಕೊಡಲಿ ಬಿಂದು ಮಾಧವ ಆ ರುದ್ರದೇವರಿಂದ ಕೊಡಿಸಲಿ ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡ್ರೆ ನಮ್ಮ ಯಾತ್ರೆ ಸಫಲವಾಗುತ್ತೆ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ಮಸ್ತ ಪೂಜ್ಯ ಐನೂರು ಮಸೂದನಾಚಾರ್ಯರಿಗೆ ಅತ್ಯಂತ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸಿ ಪಾಪ ಅವ್ರು ಹೇಗಿರ್ತಾರೆ ಎಲ್ಲಿರ್ತಾರೆ ಅಂತ ನಾನು ಗಮನಿಸಿಲ್ಲ ಅವ್ರನ್ನ ಈ ಗಲಾಟೆಲಿ ಗಮನಿಸೋಕ್ಕೂ ಆಗಿಲ್ಲ ಅದಕ್ಕಾಗಿ ಅವರಲ್ಲಿ ಕ್ಷಮೆಯನ್ನು ಕೋರ್ತಾ ನಿನ್ನೆ ಪಾಪ ಅವ್ರು ಪೆಂಡಾಲಲ್ಲೇ ಊಟ ಮಾಡ್ತಾಯಿದ್ರು ಅವರು ಅದ್ರ ಕಡೆ ಗಮನ ಇಲ್ಲ ಇವತ್ತು ಎಲ್ಲ ಪಾಂಡು ನೋಡ್ಕೊಳ್ಳೋಕೆ ಹೇಳಿದ್ದೇನೆ ವಿದ್ವಾಂಸರನ್ನ ಸ್ವಾಮಿಗಳನ್ನು ಸರಿಯಾಗಿ ಗಮನಿಸೋಕ್ಕಾಗಿಲ್ಲ ನಿನ್ನೆ ಒಂದು ಉದ್ಘಾಟನೆಯ ಗಲಾಟೆಯಲ್ಲಿ ಶ್ರೀಪಾದಂಗಳವರಲ್ಲೂ ಕ್ಷಮೆಯನ್ನು ಕೋರ್ತಾ ಆಚಾರ್ಯರು ಶ್ರೀಪಾದಂಗಳವರಿಂದ ಮಂತ್ರಾಕ್ಷತೆಯನ್ನು ಪಡೆಯಬೇಕು ಮುಂದಿನ ಉಪನ್ಯಾಸ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಸತ್ಯ ಧ್ಯಾನಾಚಾರ್ಯ ಕಟ್ಟಿ ಅವರಿಂದ ಅಜಮೇಳ ಉಪಾಖ್ಯಾನ ಅದಕ್ಕೆ ಮುಂಚೆ ವೃಂದ್ರದಾಸರ ಒಂದು ದಿವ್ಯವಾದ ಆರಾಧನೆಯ ದಿವಸ ವಿಜಯರಾಯರ ಒಂದು ತಪೋಸಿದ್ಧಿಯ ಒಂದು ದಿವ್ಯವಾದ ಕ್ಷೇತ್ರ ಇದು ಅವರಿಗೆ ಅಂಕಿತ ಆದಂತಹ ಸ್ಥಳ ಸಮಗ್ರ ವಿಜಯದ